ನಮಸ್ತೆ ಗೆಳೆಯರೇ, ತುಂಬಾ ಇಂಪಾರ್ಟೆಂಟ್ ವಿಚಾರ, ಪೂರಾ ಕರ್ನಾಟಕ ನೋಡಬೇಕಾದಂತ ವಿಚಾರ. ಇದೊಂದು ಘೋರ ವಿಕೃತ ಕೃತ್ಯದ ವಿಚಾರ. ಏ ಮಾಸ್ಕ್ ತೆಗೆಯೋ, ನಂದು ನಂದು ತೆಗೆಯೋ, ಬನ್ನಿ ದಯವಿಟ್ಟು. ಇದೊಂದು ಮಾಡಬಾರದ ಹೇಳಕ್ಕೂ ಆಗ್ತಾ ಇಲ್ಲ. ವೃಕ್ಷ ರಕ್ಷಕನನ್ನು ಆಡುಗೋಡಿ ಪೊಲೀಸರು ದನದಂತೆ ಹೊಡೆದು ಒಳಗೆ ಹಾಕಿದ್ದಾರೆ. ಮಡಿವಾಳ ಮಡಿವಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿಗೆ ಅಹೋರಾತ್ರ ಹೋಗುತ್ತಿದ್ದಾನೆ. ನೀವು ಅಲ್ಲಿಗೆ ಬನ್ನಿ, ದಯವಿಟ್ಟು ಬನ್ನಿ. ಅಹೋರಾತ್ರ ಯಾವತ್ತು ಶೇರ್ ಮಾಡಿ ಅಂತ ಕೇಳುವುದಿಲ್ಲ. ಯಾವತ್ತು ಅಹೋರಾತ್ರ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳಿಲ್ಲ ನಿಮ್ಮ ಹತ್ರ. ಅಹೋರಾತ್ರ ಯಾವತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಲ್ಲ. ಇವತ್ತು ನಿಮ್ಮನ್ನ ನೇರ ಹತ್ತಿರ ಇರೋವರೆಲ್ಲ ನೀವು ಅಹೋರಾತ್ರನನ್ನ ಭೇಟಿಯಾಗೋದಾದ್ರೆ ಆಡಿಗೋಡಿ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಯಾಕೆಂದ್ರೆ ಇವತ್ತು ಅಹೋರಾತ್ರನನ್ನ ಹೊಡೆದಿದ್ರೆ ನಿಮ್ಮನ್ನ ಯಾರನ್ನು ಕರಿತಿರ್ಲಿಲ್ಲ. ಒಬ್ಬ ವೃಕ್ಷ ರಕ್ಷಕನನ್ನ ಅಚಾನಕ್ ಆಗಿ ಒಬ್ಬ ಪೊಲೀಸು ದನದಂತೆ ಹೊಡೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡೋಗಿದ್ದಾನೆ. ಇವನ್ ಯಾಕೆ ಅಲ್ಲಿಗೆ ಹೋದ ಅಂದ್ರೆ ಇವನನ್ನ ಕರೆದದ್ದು ಅವರೇ. ಯಾಕೆಂದ್ರೆ ಇತ್ತೀಚೆಗೆ ಒಬ್ಬ ಹುಡುಗನನ್ನ ಮರ ಕಡಿಯುವುದು ಯಾಕೆ ಎಂದು ಕೇಳಿದ್ದಕ್ಕೆ ಪ್ರಶಾಂತ್ ಬೊಮ್ಮನಹಳ್ಳಿ PI ಅವನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಟ್ಟೆ ಬಿಚ್ಚಿ ರೌಡಿ ಶೀಟರ್ ಆಗ್ತೀನಿ ಅಂತ ಹೇಳಿ ತುಂಬಾ ಆಕ್ರೋಶದಿಂದ ಭಯಭೀತರನ್ನಾಗಿ ಮಾಡುವ ಪ್ರಯತ್ನ ನಡೆದಿತ್ತು. ಇದನ್ನು ಎಲ್ಲರೂ ಶೇರ್ ಮಾಡಿ. ಇದು ದೇಶಭಕ್ತಿ. ಆ ವಿಚಾರದಲ್ಲಿ ಮುಖ್ಯ ಪೊಲೀಸ್ ಆಯುಕ್ತರಿಗೆ ನಿಮ್ಮ ಪೊಲೀಸ್ ನಮ್ಮ ಮೇಲೆ ತುಂಬಾ ಕ್ರೌರ್ಯವೆಸಗಿದ್ದಾನೆ ಎಂದು ಪತ್ರ ಬರೆದಿದ್ದಾಗ ಬನ್ನಿ ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಅಂತ ಕರೆದಿದ್ದಾರೆ. ಹಾಗೆ ಕರೆದಾಗ ಹೋಗಿ ಅಡ್ರೆಸ್ ಕೇಳಿದ ಅವನ ಜತೆಗಾರನನ್ನ ವಿಕೃತವಾಗಿ ಥಳಿಸಲಾಗಿದೆ. ನಿಮಗೆ ತೋರಿಸ್ತೀನಿ ಬನ್ನಿ ಆ ವಿಡಿಯೋ. ನೋಡಿ ನೋಡಿ, ಸೈಲೆನ್ಸ್ ಅಲ್ಲಿ ಇದೆ ವಿಡಿಯೋ. ಯಾಕಂದ್ರೆ ಪಾಪ ಅವ್ರ ಹತ್ರ ಇದ್ದ ಫೋನ್ ಅಲ್ಲಿ ಇದನ್ನ ಮಾಡಕ್ಕಾಗ್ಲಿಲ್ಲ. ನಿಮಗೆ ಕೊನೆ ಭಾಗದಲ್ಲಿ ತೋರಿಸ್ತೀನಿ. ನೋಡಿ ಆ ಹುಡುಗನನ್ನ ಹೆಂಗೆ ಬಾರಿಸಿದ್ದಾರೆ ಅಂತ. ರೋಡ್ ಅಲ್ಲಿ ಅಡ್ರೆಸ್ ಕೇಳಿದ್ದಕ್ಕೆ ಆಡುಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆದಿದ್ದಾರೆ. ಎಲ್ಲಿ ಅಡ್ರೆಸ್ ಅಂತ ಕೇಳಿದ್ದಕ್ಕೆ ಇವಾಗ ಅಹೋರಾತ್ರ ಅಲ್ಲಿಗೆ ಹೊರಡ್ತಾ ಇದ್ದಾನೆ. ನೀವು ದಯವಿಟ್ಟು ವೃಕ್ಷ ರಕ್ಷಕನಿಗಾಗಿ ಆಸಕ್ತಿ ಇರುವವರೆಲ್ಲ ಬನ್ನಿ ಕೇಳೋಣ. ಅದು ಯಾಕೆ ಹೊಡೆದ್ರು, ಇದಕ್ಕೆ ದೊಡ್ಡ ವಿಚಾರವಾಗಲಿ. ಇವತ್ತು ಅಹೋರಾತ್ರನ ಅರೆಸ್ಟೇ ಮಾಡಿಬಿಡ್ಲಿ, ಆದರೆ ಈ ಧರಣಿಗೆ ನಿಂತುಕೊಳ್ಳುತ್ತಿದ್ದಾನೆ ಅಹೋರಾತ್ರ. ತಳ್ಕೊಂಡು ಹೋದ್ರು ನೋಡಿ ನೋಡಿ. ಇವಾಗ ಇದು ವಿಡಿಯೋದಲ್ಲಿ ಬಂದಿರೋದಿಷ್ಟೇ, ಆದರೆ ಅವನಿಗೆ ಸಿಕ್ಕಾಪಟ್ಟೆ ಕೋಲಲ್ಲಿ ಬಾರಿಸ್ಬಿಟ್ಟಿದ್ದಾರೆ ನೋಡಿ. ಆ ಹುಡುಗ ವೃಕ್ಷ ರಕ್ಷಕ ಅಡ್ರೆಸ್ ಕೇಳಿದ್ದಕ್ಕೆ ಏನಾಗುತ್ತೆ ನೋಡಿ. ಇವಾಗ ಇದಾ ಥೂ BBMP ರೂಲ್ ಮಾಡ್ತಾರೆ, ವೃಕ್ಷ ರಕ್ಷಣೆ ಮಾಡಿ ಅಂತ ನೋಡ್ಕೊಳ್ಳೋದಿಲ್ಲ. ಇವಾಗ ಮರ ರಕ್ಷಣೆ ಮಾಡಿದ್ದಕ್ಕೆ ಪೊಲೀಸ್ ಅವರೇ ನೋಡಿ ನೋಡಿ ಹೊಡಿಯೋದು ನೋಡಿ. ಪೊಲೀಸ್ ಸರಿಯಾಗಿ ವಿಡಿಯೋ ತೆಗಿಯೋಕ್ಕಾಗಿಲ್ಲ ನೋಡಿ. ಹೊಡಿಯೋದು ಹೆಂಗೆ ಹೊಡೆದ ನೋಡಿ ನೋಡಿ. ಪಾಪ ನೋಡಿ ನೋಡಿ. ಇದಾ ಏನು ನಮ್ಮ ಸ್ವಂತಕ್ಕ ಕಳ್ಳತನ ಮಾಡಿದೀವಾ? ಕೊಂದು ಬಿಡ್ರಿ ನಮ್ಮನ್ನ. ಒಂದು ಕಡೆ ಕರ್ನಾಟಕವನ್ನೇ ಜನಕ್ಕೆ ಪರಿಚಯ ಮಾಡಿಕೊಳ್ಳೋಣ ಅಂತ ಹೋದ್ರೆ ಕರ್ನಾಟಕ ಎಲ್ಲ ಗಬ್ಬು ಆಗೋಗಿತ್ತು. ಮರಗಳು ನೋಡಿ ಹೆಂಗ್ ಹೊಡಿತಾ ಇದ್ದಾನೆ ಅವನು ದಾರಿ ಉದ್ದಕ್ಕೂ. ಏನೇ ದಬ್ಬಾಳಿಕೆ ಆಗೋಗಿದೆಯಾ? ಪಿಕ್ಚರ್ ಅಲ್ಲಿ ತೋರಿಸ್ದಂಗೆ ನೋಡಿ. ದಯವಿಟ್ಟು ಇದೊಂದು ವಿಚಾರ ಇವತ್ತು ತೇರ್ಗಡೆ ಆಗ್ಬೇಕು. ವೃಕ್ಷ ರಕ್ಷಣೆ ನಾವು ಮಾಡ್ಬೇಕಾ ಬೇಡವಾ ಗೊತ್ತಾಗ್ಬಿಡ್ಬೇಕು, ಗೊತ್ತಾಗ್ಬಿಡ್ಬೇಕು. ನಾ ಮಾತ್ರ ಬಿಡೋದಿಲ್ಲ ಇದು ಇದು ನೋಡು. ಅವನು ಏನು ಕಳ್ಳತನ ಮಾಡಿದಾನ? ಕಳ್ಳತನ ಮಾಡೋರ್ನ ಹೊಡಿಯಂಗಿಲ್ಲ, ಮೈ ಮುಟ್ಟುವಂಗಿಲ್ಲ. ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಯಾರಿಗೂ ಮೈ ಮುಟ್ಟಿ ಮಾತಾಡುವಂಗಿಲ್ಲ. ನೋಡಿ ಅವನನ್ನ ಹೆಂಗೆ ದರ 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 ಎಳ್ಕೊಂಡೋಗ್ತಾ ಇದ್ರೆ. ಪಾಪ ಅವನೊಬ್ಬ ಕಾರ್ಮಿಕ, ಪಾಪ
ಪತ್ನಿ ಮಕ್ಕಳಿಗೂ ಸಮಯ ಕೊಡ್ತಾ ಇಲ್ಲ. ಪತ್ನಿ ಮಕ್ಕಳಿಗೂ ಸಮಯ ಕೊಡ್ತಾ ಇಲ್ಲ ಅವನು. ಸಮಯ ಸಿಕ್ಕರೆ ಸಾಕು, ಹೋಗಿ ವೃಕ್ಷ ರಕ್ಷಣೆ ಮಾಡ್ತಾ ಇದ್ದಾನೆ. ದಿನನಿತ್ಯ ಅವನಿಗೆ ಅತ್ಯಾಚಾರಗಳು, ಮರಗಳ ಮೇಲೆ ಅಸಹನೀಯ ಘೋರ ಅಪರಾಧಗಳು ನೋಡಕ್ಕಾಗ್ತಾ ಇಲ್ಲ. ಬೇಡವೋ, ವಾರಕ್ಕೊಂದು ಗಂಟೆ ಮಾತ್ರ ಕೊಡು ಅಂದ್ರೆ ಪೂರ್ಣ ಟೈಮ್. ಹೀಗೆ ನೂರಾರು ಸಾವಿರಾರು ಹುಡುಗರು ಕರ್ನಾಟಕದಾದ್ಯಂತ ಕೆಲಸ ಮಾಡ್ತಾರೆ. ಇವ್ರನ್ನ ನೀವು ಬೆನ್ನು ತಟ್ಟುವುದು ಬಿಟ್ಟು ಹೊಡಿತೀರೇನ್ರೋ? ನಾಚಿಕೆ ಗೆಟ್ಟವರೇ ನೀವು, ಮನುಷ್ಯರ ಬನ್ನಿ ಗೆಳೆಯರೇ. ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಇವತ್ತು ನಿಮ್ಮನ್ನ ಅಹೋರಾತ್ರ, ಅದು ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಅಹೋರಾತ್ರ ನಿಮ್ಮನ್ನ ಭೇಟಿಯಾಗುತ್ತಾನೆ. ಬನ್ನಿ, ಆ ಧ್ವಜಸ್ತಂಭದ ಕೆಳಗೆ ಕೂತ್ಕೊಳ್ಳೋಣ. ಇವತ್ತು ಪ್ರಶ್ನೆ ಮಾಡೇ ಬಿಡೋಣ. ಆ ಹುಡುಗನ ನಾವು ಬಿದ್ದ, ಆ ಹುಡುಗನ ಮೇಲೆ ಬಿದ್ದ ಒಂದೊಂದು ಏಟಿಗೂ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು. ಅಯ್ಯೋ ದೇವಾ, ಅಹೋರಾತ್ರ ನನ್ನ ಬಡೀರೋ ನೀವು? ಯೋಗ್ಯತೆ ಇದ್ರೆ ಮಕ್ಕಳನ್ನು ಬಡಿತೀರ ನೀವು? ನಾಚಿಕೆ ಗೆಟ್ಟವರೇ, ತಿಂದದ್ದು ಹೆಚ್ಚಾಗಿದೆಯಾ ನಿಮ್ಗೆ? ಹೊಟ್ಟೆ ಉರಿಸ್ತಾ ಇದೀರೇನ್ರೋ ನೀವು? ಸುಮ್ಮನೆ ಬದುಕೋಕು ಬಿಡಲ್ವಲ್ರೋ ನೀವು? ಮರ ಉಳಿಸಿ ಅಂತ ಹೇಳಿದ ಹುಡುಗನನ್ನ ಅವನು ಎದೆ ಎತ್ತಿ ಏಟು ತಿಂತ ಇದ್ದಾನೆ. ಸಲ್ಯೂಟ್ ಹೊಡೆದು ಭಾರತಮ್ಮನಿಗೆ, ಕನ್ನಡಮ್ಮನಿಗೆ ಏಟು ತಿಂತ ಇದ್ದಾನೆ ಅವನು. ಅವನು ವೀರ, ಅವನನ್ನ ಎದೆ ಸೀಳಿ ರಕ್ತ ಹರಿಸಿದ್ರು ಅವನು ದೇಶಭಕ್ತಿ ಬಿಡೋದಿಲ್ಲ. ಅವನು ಅವನು ವೀರ ದೇವರಾಜ ತರೀಕರೆ. ಅವನು ಅವನನ್ನ ನೀವೆಲ್ಲ ಸೇರಿ ಏರೋಪ್ಲೇನ್ ಎತ್ತಿದ್ರು, ಅವನು ಮಾತ್ರ ತಾಯಿ ಕನ್ನಡ ಅಂಬೆಗೆ, ಭಾರತ ಅಂಬೆಗೆ ಗೋಸ್ಕರನೇ ಬದುಕ್ತಾನೆ, ಒಳಿತು ಬಯಸ್ತಾನೆ ನಿಮಗೆಲ್ಲ. ಏ, ನೀವು ತಿನ್ನ ಆಕ್ಸಿಜನ್ಗೆ ಅವನು ಕಾರಣನಾಗಿದ್ದಾನೆ. ನಾಚಿಕೆ ಗೆಟ್ಟವರೇ, ನಿಮ್ಮ ಅಪ್ಪನದ ಕರ್ನಾಟಕ, ನಿಮ್ಮ ಕೆಲಸ ನೀವು ಮಾಡ್ರೋ? ಹೊಡಿತೀರೇನ್ರೋ ನೀವು? ಇದೇನೇನ್ರೋ ಬೆಂಗಳೂರು? ಇದೇನಾ ಬೆಂಗಳೂರು ಲಾ ಅಂಡ್ ಆರ್ಡರ್? ಇದೇನಾ ಬೆಂಗಳೂರು ಲಾ ಅಂಡ್ ಆರ್ಡರ್? ಅಹೋರಾತ್ರ ಇವಾಗ ಸೀದಾ ಅಲ್ಲಿಗೆ ಹೋಗುತ್ತಿದ್ದಾನೆ. ಬನ್ನಿ ನೀವು, 18 ವರ್ಷದ ಮೇಲ್ಪಟ್ಟವರೆಲ್ಲ ಧೈರ್ಯವಾಗಿ ಹೋರಾಡೋಣ. ಮಾಸ್ಕ್ಗಳನ್ನ ಧರಿಸಿ ಬನ್ನಿ. ದೇಶಕ್ಕೋಸ್ಕರ ಒಂದ್ಸಲ ಆದ್ರೂ ಅರೆಸ್ಟ್ ಆಗೋಣ ಬನ್ನಿ. ಸ್ವಾತಂತ್ರ್ಯದ ಸಮಯದಲ್ಲಿ ನಾನು ಇರಲಿಲ್ಲ, ಮಹಾತ್ಮ ಗಾಂಧಿ ಅವ್ರ ಜೊತೆ ಇರಲಿಲ್ಲ ಅಂದ್ರಲ್ಲ, ಇವಾಗ ಬನ್ನಿ. ನಮ್ಮ ಹುಡುಗ ಏನಾದರೂ ತಪ್ಪು ಮಾಡಿದ್ರೆ ಅಹೋರಾತ್ರನೇ ಅದಕ್ಕೆ ಹೊಣೆ. ಆದರೆ ನಮ್ಮ ಹುಡುಗ ಏನಾದರೂ ಸರಿ ಮಾಡಿದ್ರೆ ಅವನು ದೇಶದ ರಾಜ, ಅವನು ದೇಶದ ಭಕ್ತ, ಭಗತ್ ಸಿಂಗ್ ಸಮಾನ. ಹಾಗೆ ಬೆಳೆಸಿದ್ದಾರೆ, ಹಾಗೆ ಬೆಳೆದಿದ್ದಾರೆ ಅವರು ನಮ್ಮ ಕಿತ್ತಡಿಗಳು. ನಾಲ್ಗೆ ಸೀಳ್ಸಿ ನರಕ ಕಿಳಿಸಿದ್ರು ಹೆಣ್ಣ ನಿಂದನೆ ಮಾಡದೆ ಇರೋರು. ಅಂತ ಹುಡುಗರವರು ನೀವು ಮಾಡೋ ಹೆಣ್ಣ ನಿಂದನೆ ಅವ್ರಿಗೆ ಏನು ಅನ್ಸೋದಿಲ್ಲ, ನೀವು ಹೊಡೆಯೋ ಏಟುಗಳು ಏನು ಅನ್ಸೋದಿಲ್ಲ. ಆದ್ರೆ ಕರ್ನಾಟಕದ ಯುವ ಜನತೆಗೆ ಧೈರ್ಯ ಕಲಿಸಲು ಹೊರಟಿದ್ದಾರೆ, ಅನ್ಯಾಯಗಳನ್ನು ತಡೆಯುವುದನ್ನು ಕಲಿಸಲು ಹೊರಟಿದ್ದಾರೆ. ಬನ್ರೋ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಬನ್ನಿ ದಯವಿಟ್ಟು. ಇವನೇ ಅವನ ಫೋನ್ ಮಾಡ್ತಾ ಇದ್ದಾನೆ ಯೋಗೇಶ್, ಕಾಮನ್ ಸೆನ್ಸ್ ಇಲ್ವೇನಾ ನಿನ್ಗೆ? ಲೈವ್ ಮಾಡ್ತಾ ಇದ್ರೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ತಲೆ ಕೆಟ್ಟವನೇ ಆವಾಗಿಂದ ಇಲ್ಲಿ ಲೈವ್ ಮಾಡ್ತಾ ಇದ್ದೀನಿ, ಜನಕ್ಕೆ ಮೆಸೇಜ್ ಮುಟ್ಟಿಸ್ಲು. ಸ್ವಾರ್ಥಿ ಗುಣಗಳು. ಬನ್ನಿ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ. ಇವತ್ತು ಕರ್ನಾಟಕದ ಮಡಿ ಆಗ್ಲಿ. ಮಡಿವಾಳ ಅಂದ್ರೆ ಎಷ್ಟು ಪವಿತ್ರ ಗೊತ್ತಾ? ನಮ್ಮ ಕೊಳೆಯನ್ನು ತೊಳೆಯುವ, ಮಡಿಯನ್ನು ಮಾಡುವ ಮಡಿವಾಳ ಅದು. ಅಂತ ಮಡಿವಾಳದಲ್ಲಿ ಕೊಳೆಯಾಗಿ ಕೂತಿದ್ದೀರ ಪೊಲೀಸರೇ. ಹೆಂಗ ಹೊಡೆದ್ರಿ ನಮ್ಮ ಹುಡುಗನ್ನ? ಹೆಂಗ ಮುಟ್ಟಿದ್ರಿ ನಮ್ಮ ಹುಡುಗನ ಮೈಯನ್ನ?
ನಾಚಿಕೆ ಗೆಟ್ಟವರೇ, ಥೋ ನಿಮ್ಮ ಜನ್ಮಕ್ಕೆ, ಇದು ಒಂದು ಜನ್ಮಾನ ನಿಮ್ದು, ಇದಕ್ಕೆನ ನಮ್ಮ ಸರ್ಕಾರದ ಜನಗಳ ಹಣದ ಸಂಬಳ ತಗೋತಾರ ನೀವು? ಒಳಗ ಹಾಕೋತೀರಾ? ನಿಮ್ಮ ಅಪ್ಪಂದ ಅದು ಪೊಲೀಸ್ ಸ್ಟೇಷನ್, ನೀವು ಅಕೌಂಟಬಲ್ ಇದ್ದೀರಿ? ದೇಶ ಸೇವೆಗೆ ಇದನ್ನ ನೀವು ಮಾಡೋದು ಬ್ರಿಟಿಷರೇ ಬಿಟ್ರಲ್ಲ ನಿಮಗಿಂತ ಏನೋ ಮಾಡಿದಾನ ಅವನು ತಪ್ಪು? ಬನ್ನಿ ಗೆಳೆಯರೇ, ಮಡಿವಾಳ ಶೇರ್ ಮಾಡ್ರೋ, ಇದನ್ನ ಶೇರ್ ಮಾಡ್ರೋ, ಬನ್ನಿ ಮಡಿವಾಳ ಪೊಲೀಸ್ ಸ್ಟೇಷನ್ ಹತ್ರ ಸಿಗೋಣ, ಬನ್ರೋ, ಸಿಗದ್ ಬಿಡ್ರೋ ಅವ್ರ ಹತ್ರ ನನ್ನ ಏನಾದ್ರೂ ತಪ್ಪಿದ್ರೆ. ಬನ್ನಿ ದೇವ್ರೆ, ಬನ್ನಿ ಮಕ್ಕಳೇ, ನಾಚಿಕೆ ಗೆಟ್ಟವ್ರಿಗೆ ಬುದ್ಧಿ ಕಲಿಸೋಣ, ಬನ್ನಿ ಗೆಳೆಯರೆ, ಧರಣಿ ಕೂಡೋಣ, ಬನ್ನಿ ಗೆಳೆಯರೆ, ಅದೇ ಪೊಲೀಸ್ ಸ್ಟೇಷನ್ ಧ್ವಜದ ಕೆಳಗೆ ಕೂರೋಣ, ಬನ್ನಿ ಗೆಳೆಯರೆ, ದಯವಿಟ್ಟು ಶೇರ್ ಮಾಡಿ ಗೆಳೆಯರೆ. ಯಾವತ್ತೂ ಅವ್ರ ಹತ್ರ ನಿಮ್ಮನ್ನ ಒಂದು ಶೇರ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ಏನು ಕೇಳಲಿಲ್ಲ, ಇದು ದೇಶಕ್ಕೆ ಬೇಕಾಗಿದೆ. ಬನ್ನಿ ಗೆಳೆಯರೆ, ನೀವು ನೋಡಿದ್ರಿ ಅವನ ಮೇಲೆ ಆಗಿರುವಂತ ಅನ್ಯಾಯ. ವೃಕ್ಷ ರಕ್ಷಣೆ ಮಾಡಿದವ್ರ ಹತ್ರ ಏನ್ ತಿಂದಿದಾರ ಗೊತ್ತಿಲ್ಲ, ಸೀರಿಯಲ್ ಸೆಟ್ ತೆಗ್ಸೋದು, ಮಳೆ ಕೀಳೋದು, ಇದೇ ಕೆಲಸ ಆಗೋಗಿ ನೋಡಿ. ಇನ್ನು ಎಲ್ಲಿ ನೋಡಿದ್ರು ಬ್ಯಾಡ್ಜ್ಗಳು, ಸುಂದರವಾದ ವೃಕ್ಷಗಳನ್ನ ಹಾಳು ಮಾಡಿ ಕೂತಿದ್ದಾರೆ, ರೋಗಿಷ್ಟ ಮರಗಳನ್ನಾಗಿ ಮಾಡಿದ್ದಾರೆ. ಇದನ್ನ ಅಡ್ಡ ಮಾಡಿ ನಿಂತರೆ ಚೋರ್ ಕೋತ್ವಾಲ್ ಕುಮಾರ ಅಂತ ಈ ಕೋತ್ವಾಲ್ರೆ ಚೋರರಾಗಿ ನಮ್ಮ ಹುಡುಗರನ್ನ ಹೊಡಿತಾ ಇದ್ದಾರೆ. ಮುಖ್ಯಮಂತ್ರಿ ಕೈ ಕಟ್ಟು ಕುಳಿತಿದ್ದೀರಾ? ಕರ್ನಾಟಕ ಮಂತ್ರಿ ವರ್ಗ ತಲೆ ಬಗ್ಗಿಸಿ ನಿಂತಿದ್ದೀರಾ? ಇದೇನಾ ನಿಮ್ಮ ಸರ್ಕಾರ? ನಮ್ಮ ಹುಡುಗನನ್ನ ಯಾಕೆ ಹೊಡೆದ್ರು? ನಮ್ಮ ದೇಶಭಕ್ತ ಹುಡುಗ ಅವನು ದೇವರಾಜ, ನಮ್ಮ ದೇಶಭಕ್ತ ಹುಡುಗ ಅವನು ತರೀಕೆರೆಯ ದೇವರಾಜ, ಅವನು ತರೀಕೆರೆಯವರೆಲ್ಲ. ನಿಮ್ಮ ಹುಡುಗನ ಪರಿಚಯ ಇದ್ರೆ ಹೇಳಿ, ಒಂದು ಹುಡುಗನಲ್ಲಿ ಏನಾದ್ರೂ ತಪ್ಪಿದೆಯಾ? ಪ್ರತಿ ದಿವಸ ಜನಕ್ಕೋಸ್ಕರ ಹೋರಾಡ್ತಾನವನು. ಬನ್ರೋ ಮಡಿವಾಳಕ್ಕೆ, ಬನ್ನಿ ಮಡಿ ಮಾಡೋಣ, ಬನ್ನಿ ಕರ್ನಾಟಕನ ಮಡಿ ಮಾಡೋಣ, ಬನ್ನಿ ಮಡಿವಾಳಕ್ಕೆ ಬನ್ರೋ, ಶೇರ್ ಮಾಡ್ರೋ ಈ ವಿಡಿಯೋನ. ಅವ್ರ ಅಪ್ಪನ ಮನೆ ಗಂಟಾ ಬೆಂಗಳೂರು, ಬೆಂಗಳೂರನ್ನ ಸ್ವಚ್ಛ ಮಾಡಕ್ಕೆ ಹೊರಡಿರೋರನ್ನ ಹೊಡಿತೀರೇನ್ರ ನೀವು? ನಿಮ್ಮದು ಒಂದು ಜನ್ಮನ ಲಾಠಿ ತಗೊಂಡು ಹೊಡಿತೀರೇನ್ರು? ಒಬ್ಬ ನೋಡಿದ್ರೆ ಅಮ್ಮ ಅಕ್ಕ ಅಂತ ಬೈತಾನೆ ನಮ್ಮನ್ನ. ಬಾರೋ ಪ್ರಶಾಂತ ಪಿ ಐ, ಬಾರೋ ಅಲ್ಲಿ, ಕೊಂದು ಬಿಡು ನಮ್ಮನ್ನ. ನಾವು ಬದುಕಿದ್ದಷ್ಟು ಕಾಲ ನಾವು ಮಾಡೋದೇ ದೇಶಭಕ್ತಿ, ನಾವು ಸಾಯುವವರೆಗೂ ಮಾಡುವುದೇ ದೇಶಭಕ್ತಿ. ಏ ಮರ ಕಡಿದ್ರೆ ನೀವೆಲ್ಲ ಸತ್ತೋಗ್ತಿರೋ, ಉಸಿರುಗಟ್ಟಿ ಸಾಯುವಿರೋ ಮರಗಳ ಕಡಿದರೆ, ಮರಗಳನ್ನ ರಕ್ಷಿಸಣೆ ಮಾಡಿದ್ದಕ್ಕೆ ಇದೇನೇನ್ರು? ನೀವು ಅಣ್ಣ ತಮ್ಮಂದ್ರು ಅಂಗಡಿಯಲ್ಲಿದ್ರೆ ಒಬ್ಬರು ಅಂಗಡಿಯಲ್ಲಿದ್ದು ಇನ್ನೊಬ್ಬರು ಬನ್ರ ಮಡಿವಾಳಕ್ಕೆ, ಕೇಳ್ರ ಅವ್ರನ್ನ, ಬನ್ರ ಧರಣಿ ಕೂಡೋಣ, ಮಹಾತ್ಮ ಗಾಂಧಿ ಅವರ ಸತ್ಯಾಗ್ರಹ ಮಾಡೋಣ, ಬನ್ನಿ. ನಮ್ಮ ಹುಡುಗ ಒಂದು ಏಟ್ ಹೊಡೆದ್ರೆ ಇನ್ನೊಂದು ಏಟಿಗೆ ಸಿದ್ಧನಾಗುವ ಹುಡುಗ ಅವನು. ಅವನು ಏಟು ಹೊಡೆದ್ರೆ ಇವರು ತಡೆಯಲಾಗದು. ಕೊಬ್ಬಿದ್ದಾರೆ ಹೊಟ್ಟೆ ಇರುವ ಪೊಲೀಸರು. ಪೊಲೀಸರ ಬಗ್ಗೆ ಹಾಡು ಬರೆದ್ನಲ್ಲೋ ಅವರ ಹತ್ರ, ರಕ್ಷೆ ಎಂದರೆ ಭಸ್ಮ ವಿಭೂತಿ ಸುಡಲಾರದ ಸ್ಥಿತಿ ಬೂದಿ ಕಣು ಅಂತ. ಇದೇನೇನ್ರ ನೀವು ಕೂಡ ಗಿಫ್ಟು? ನಾಚಿಕೆ ಆಗೋದಿಲ್ವೇನ್ರ ನಿಮ್ಗೆ? ಸಾವ ಗೆದ್ದವರು ಆರಕ್ಷಕರು ಅಂತ ಬರೆದ್ಬಿಟ್ನಲ್ರೋ ನಿಮ್ ಬಗ್ಗೆ ಹಾಡು. ಒಳ್ಳೆ ಗಿಫ್ಟ್ ಕೊಟ್ಬಿಟ್ರಲ್ಲೋ ನಮ್ಮ ಹುಡುಗನ್ ಹೊಡೆದು. ಏನು ಪಾಪ ಮಾಡಿದಾನೆ ಅಂತ ಹೊಡೆದ್ರಿ? ಏನ್ರ ನೀವು ಮಾಡ್ತಾ ಇರೋದು? ಶೇರ್ ಮಾಡ್ರೋ. ಒಬ್ಬ 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 ಅಹೋರಾತ್ರ ಸಲ್ಯೂಟ್ ಹೊಡೆದಿದ್ದು ಆರ್ಮಿ ನೇವಿ ಏರ್ ಫೋರ್ಸ್ ಮತ್ತು ಭಾರತದ ಎಲ್ಲ ಆರಕ್ಷಕ ದಳ, ಕರ್ನಾಟಕ ಆರಕ್ಷಕ ದಳಗಳ ದಳ ಮತ್ತೆ ರೈತರು ಇವತ್ತು ತೋರಿಸ್ಬಿಟ್ರಲ್ಲ ನಿಮ್ ಬುದ್ಧಿ.
ಹೊಡಿತೀರೇನ್ರ ನಾಚಿಕೆ ಗೆಟ್ಟವರೇ, ನಿಮ್ಮ ಅಪ್ಪನಿಗೆ ಸಾಲ ಇದ್ದೀವ ನಾವು, ಹೊಡಿತೀರ ನೀವು? ಎಲ್ಲರ ತಾಯಿ ಅಕ್ಕ ಬೇಕೇನ್ರ ನಿಮ್ಗೆ? ಬಾಯಿ ಬಿಟ್ರೆ ಹೆಣ್ಣ ನಿಂದನೆ ಮಾಡ್ತೀರಿ. ಓ ಸಿ ಎಂ ಇದೇನಾ ನೀವು ಕಲ್ಸಿರೋದು ನಿಮ್ ಹುಡುಗರಿಗೆ? ಇದೇನ ನಿಮ್ಮ ಆರಕ್ಷಕ ದಳ? ಓ ಸಿ ಎಂ, ನಮ್ಮ ಕರ್ನಾಟಕದ ಒಬ್ಬ ಹುಡುಗನ ಮೈ ಮೇಲೆ ಏಟು ಬಿದ್ರೆ ಅದಕ್ಕೆ ನೀನೇ ಕಾರಣ. ಶಿವಾಜಿ ಮಹಾರಾಜರು ಹೇಳಿದ ಮಾತಿದು, ನನ್ನ ರಾಜ್ಯದ ಒಬ್ಬ ಅಮಾಯಕನಿಗೆ ಏಟು ಬಿದ್ದರೆ ಅದು ನನಗೇ ಕಾರಣ. ನಿನಗೆ ಆ ಹಮ್ಮು ಬಿಮ್ಮು ಇದ್ರೆ, ನೀನು ಸಿ ಎಂ ಅಂತ ಅನ್ನಿಸಿದ್ರೆ ನಮ್ಮ ಹುಡುಗನಿಗೆ ಬಿದ್ದ ಏಟಿಗೆ ನೀನೇ ಕಾರಣ. ಏನು ತಪ್ಪು ಮಾಡಿದ್ದಾನೆ? ಹೊಡಿಯ ಅವರ ಹತ್ರನಿಗೆ ಸತ್ತು ಹೋಗುತ್ತಾನೆ ಈ ಮುಡ್ದಕ. ಕಾಲರ್ ಎತ್ತಿಕೊಂಡು ಸಾರ್ಥಕವಾದ ಬದುಕು ಬದುಕಿದೆ ಅಂತ ದೇವ್ರ ಹತ್ರ ಕಾಲರ್ ಎತ್ಕೊಂಡು ಹೇಳ್ತಾನ, ಯೋಗ್ಯತೆ ಇದ್ರೆ ಹೊಡಿರೋ ಬಡಿರೋ ಅವರ ಹತ್ರನನ್ನ. ಆ ಹುಡುಗನ ನುಡಿತೀರನ್ರ ನೀವು? ನಾಚಿಕೆಗೆಟ್ಟವರೇ, ಯಾರ ನಿಮ್ಮನ್ನ ಪೊಲೀಸ್ ಅಂದದ್ದು? ಪೊಲೀಸ್ ಅಂದ್ರೆ ಹೆಂಗಿರ್ಬೇಕಲ್ಲೇನು? ಇದು ಒಂದು ಬದುಕ ನಿಮ್ದು? ಅಡ್ರೆಸ್ ಕೇಳಿದ್ದ ಕೊಡಿದ್ರ ನಿಮ್ ಅಡ್ರೆಸ್ ಯಾವನ ಬರ್ತಾನೆ? ಲೆಟರ್ ಕಳಿಸಿದಿರಿ ನ್ಯಾಯ ಕೊಡ್ತೀವಿ ಬನ್ನಿ ಅಂತ. ಅಡ್ರೆಸ್ ಕೇಳಿದ್ರೆ ಹೊಡಿತೀಯನೋ? ಮೈ ಮುಟ್ಟುವ ಅಧಿಕಾರ ಯಾರ ಕೊಟ್ರು ನಿನಗೆ? ಬಂದ್ರೋ ಮಡಿವಾಳಕ್ಕೆ, ಮಡಿ ಮಾಡೋಣ ಕರ್ನಾಟಕವನ್ನ. ಪವಿತ್ರ ಭೂಮಿ ಮಡಿವಾಳ, ಬೆಂಗಳೂರಿನ ಎಲ್ಲ ಜನರ ಬಟ್ಟೆಗಳನ್ನು ಒಗೆಯುತ್ತಿದ್ದ ಜಾಗ ಮಡಿವಾಳ. ಕೆಂಪೇಗೌಡರು ಮಾಡಿದ ಮಡಿವಾಳ ಇವತ್ತು ಅಪವಿತ್ರ ಮಾಡಿಬಿಟ್ರಲ್ರೋ. ಇವತ್ತು ಕೆಂಪೇಗೌಡರು ಮಾಡಿದ ಮಡಿವಾಳ ಕಂಡ್ರೋದು ಬಂದ್ರೋ ದಯವಿಟ್ಟು. ಸಾವ ಗೆದ್ದವರು ಆರಕ್ಷಕರು ಅಂತ ಬರೆದು ಬಿಟ್ನಲ್ಲೋ, ಅದನ್ನ ಡಿಸ್ಪ್ರೂವ್ ಮಾಡಿಬಿಟ್ರಲ್ರೋ ನೀವು. ನಿಮ್ಮ ಅಪ್ಪನ ಮನೆ ಗಂಟು ತಿಂದಿದ್ದೀವೇನ ನಾವು? ನಮ್ಮ ಮರ ನಾವು ಕಾಪಾಡ್ಕೊಂಡಿದ್ದೀವಿ, ಹೊಡಿತೀರನ್ರ ನಾಚಿಕೆ ಗೆಟ್ಟವರೇ? ಇನ್ನು ಸಾಮಾನ್ಯ ಜನರ ಗತಿಯೇನೋ? ಬಾಯಿ ಬಿಟ್ರೆ ಹೆಣ್ಣ ನಿಂದನೆ ಮಾತಾಡ್ತೀರಾ? ಬನ್ನಿ, ಇವತ್ತೊಂದ್ ದಿವಸ ಕೆಲಸ, ಮತ್ತೆ ನೋಡೋಣ. ಬನ್ನಿ, ದೇಶಕ್ಕೋಸ್ಕರ ನಾವು ದಿನನಿತ್ಯ ಕೊಡ್ತಾ ಇದೀವಿ. ನೀವು ಇಂಥ ಸಮಯದಲ್ಲಿ ಬನ್ನಿ ಮಾತಾಡಿ, ಅದು ಏನಾಗತ್ತ ನೋಡಿ ಬಿಡೋಣ. ಬಂದ್ರ ನಮ್ಮ ದೇವರಾಜ ಓಡಿಸ್ಕೊಂಡಿದ್ದಾನೆ ಇವತ್ತು. ಬಂದ್ರ ಏಯ್ ಹುಲಿ ತರ ಬದುಕಿದೀವ, ಜೀವನದಲ್ಲಿ ಯಾವ ರೆಕಮೆಂಡೇಶನ್ ಇಲ್ಲ, ಯಾವನ ಹತ್ರ ಬೇಡಿಲ್ಲ, ಕಾಲರ್ ಎತ್ಕೊಂಡು ಓಡಾಡೋದು ಕಲ್ಸಿದೀನಿ ನಮ್ಮ ಹುಡುಗನಿಗೆ. ನಮ್ಮ ಹುಡುಗರಿಗೆ ಕಿತ್ತಡಿಗಳು, ಅಕ್ಕ ಅಣ್ಣ ಪೊಲೀಸ್ ಆಗಿದ್ರು ಒಂದು ರೆಕಮೆಂಡೇಶನ್ ಬಯಸೋದಿಲ್ಲ ಯಾರ ಹತ್ರ. ನಾವಾಗಿ ಬದುಕ್ತೀವ. ಬನ್ರ ಜನ, ನಿಮಗೆ ನಾಳೆ ಅನ್ಯಾಯ ಆಗಬಾರ್ದು ಅಂತಿದ್ರೆ ಬನ್ನಿ, ಇವತ್ತೇ ತಡೆಯೋಣ ಈ ಪೊಲೀಸ್ ದಬ್ಬಾಳಿಕೆ ಗುಂಡಾಗಿರಿ. ಇವರಪ್ಪನ ಮನೆ ಗಂಟು ತಿಂದಿದೀವ ನಾವು, ಥೂ ನಿಮ್ದೊಂದು ಬದುಕ. ಬನ್ರ ಅವನು ತರೀಕೆರೆಯ ಹುಲಿ, ಅದು ತರೀಕೆರೆಯ ಹುಲಿ, ಅದು ಕರ್ನಾಟಕದ ಹುಲಿ, ಅದು ಅದನ್ನ ಹಿಡ್ಕೊಂಡು ಹೊಡಿತೀರಾ? ಅವನು ತಿರುಗಿ ಹೊಡೆದಿದ್ರೆ ಪೊಲೀಸ್ಗೆ ಅವಮಾನ ಆಗತ್ತೆ. ನಟೇಶಣ್ಣ ಬೈತಾರೆ, ಅವ್ರ ಹತ್ರ ಅಣ್ಣ ಬೈತಾರೆ ಅಂತ ಸುಮ್ಮನೆ ಇದ್ದಾನೆ. ಅವನು ಹುಲಿ, ಅದು ದೇಹದಾಢ್ಯ ಬೆಳೆಸ್ಕೊಂಡಿರೋ ಹುಲಿ, ಅದು ಅವನು ಒಂದೇಟ ತಿರುಗಿ ಹೊಡೆದಿದ್ರೆ ಅವ್ರ ಹತ್ರ ಬೈತಾರೆ, ಹೊಡೆಸ್ಕೊಳ್ಳೋ ಅಂತ ಹೇಳಿದೀರ ಅಂತ ಹೊಡೆಸ್ಕೊಂಡಿದ್ದಾನೆ. ಅದು ಅವನಿಗೆ ಹೇಳದ ಹೊಡೆದ ಒಂದು ಏಟು ಅವ್ರ ಹತ್ರ ಮಾನದ ಮೇಲೆ ಬಿದ್ದ ಏಟು. ನಾಚಿಕೆ ಗೆಟ್ಟವರೇ, ಯೂನಿಫಾರ್ಮ್ ನ ಮಿಸ್ ಯೂಸ್ ಮಾಡ್ತಾ ಇದ್ದೀರಾ ನೀವು? ಒಂದ್ ಕಡೆ ಆ ಕಿಚ್ಚ ಸುದೀಪ್ನ ಅಭಿಮಾನಿಗಳ ಮನೆ ಮೇಲೆ ನುಗ್ಗಿದ್ರೆ ಆವತ್ತು ಅವ್ರನ್ನ ಹಂಗೆ ಬಿಟ್ಬಿಟ್ರ? ಎಷ್ಟು ಅಂತ ಸಹಿಸ್ಕೊಳ್ಳೋದು ನಿಮ್ಮನ್ನ?
ಇತ್ತು. ಈ ರೀತಿ ರಕ್ಷಣೆ ಇಲ್ಲದೆ ಇರೋ ಬೆಂಗಳೂರಲ್ಲಿ ಯಾಕ್ರ ಎಷ್ಟು ರಿಯಲ್ ಎಸ್ಟೇಟ್ ಬೆಲೆ ಕಟ್ಕೊಂಡು ಮನೆ ಕಟ್ತೀರಿ? ರಕ್ಷಣೆ ಮನೆಗೆ ಇಂಪಾರ್ಟೆಂಟ್, ರಿಯಲ್ ಎಸ್ಟೇಟ್ ಬೆಲೆ ಬೆಳೆಯೋದ ಕಾರಣ ಪ್ರೊಟೆಕ್ಷನ್. ಪ್ರೊಟೆಕ್ಷನ್ಗೆ ಏಟು ಬಿದ್ದಾಗ ಏನೋ ಸೇಫ್ ಇದೆ ಇಲ್ಲಿ? ಮರ ಕಾಪಾಡೋನ್ನ ಹೊಡಿತಾರೆ. ಏಯ್, ಜಾತಿ ಮತ ಕುಲ ಎಲ್ಲವನ್ನು ಮರೆತು ಬಂದ್ರು. ಏ, ಅವ್ರ ಹತ್ರ ಪ್ರಾಣಿ ರಕ್ಷಾ, ಗೋ ರಕ್ಷಾ, ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ, ಹುರುಗ ರಕ್ಷಾ, ಸ್ತ್ರೀ ರಕ್ಷಾ ಎಲ್ಲ ಮಾಡಿದಾನೆ. ಬನ್ರು ಬನ್ರು ಆಡಿಗೋಡಿ ಪೊಲೀಸ್ ಠಾಣೆಗೆ ಬನ್ರು. ಅಯ್ಯ, ಬನ್ನಿ ಮಡಿವಾಳ ಪೊಲೀಸ್ ಠಾಣೆಗೆ, ಮಡಿವಾಳೆ ಪೊಲೀಸ್ ಠಾಣೆಗೆ ಬನ್ನಿ. ಏನೋ ನ್ಯಾಯ ದೊರಕಿಸ್ತೀವಿ ಅಂತ ಲೆಟರ್ ಬರೆದಿದ್ದಾರೆ. ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ನಿಮ್ಮನ್ನು ಬೈದಿದ್ರೆ ನಿಮಗೆ ನ್ಯಾಯ ಕೊಡ್ತೀವಿ ಬನ್ನಿ ಅಂತ ಕರೆದು ಹೊಡೆದಿದಾರಲ್ಲೋ ಇವರು. ಬಂದ್ರೆ ನಮ್ಮ ದೇವರಾಜನ್ನ ಹೊರಗಡೆ ಬಿಟ್ಟು. ಇದಕ್ಕೆ ಸಿಎಂ ಕಾರಣ. ಯಾವುದೋ ಒಂದು ರೈಲ್ವೆ ಬೋಲ್ಟ್ ಕದ್ದು ರೈಲ್ವೆ ಆಕ್ಸಿಡೆಂಟ್ ಆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ಕೊಟ್ರು. ನಿಮ್ ಪೊಲೀಸ್ ಸಾಮಾನ್ಯ ಮನುಷ್ಯನಿಗೆ ಅದು ವೃಕ್ಷ ರಕ್ಷಕನಿಗೆ ಹೊಡೆದಿದ್ದಾನೆ. ಸಿಎಂ ನೀನೇ ಕಾರಣ. ಇಡೀ ಅವ್ರ ಹತ್ರ ನನ್ನ ಚಿಕ್ಕ ಮಕ್ಕಳು ನಡೀತೀರನ್ರ ನೀವು? ನಿಮ್ಮ ಅಪ್ಪನಿಗೆ ಸಾಲ ಇದೀವ ನಾವು? ಯಾಕೆ ಹೊಡೆದ್ರಿ? ಹೆಣ್ಣ ನಿಂದನೆ ಮಾಡ್ತೀರಾ? ನಾಚಿಕೆ ಗೆಟ್ಟವರೇ, ಇದೇನಾ ನಿಮ್ಮ ಪೊಲೀಸ್ ಗೆಜೆಟೇರ್ ಹೇಳ್ಕೊಡೋದು? ಪೊಲೀಸ್ ಗೆಜೆಟೇರ್ ಎಲ್ಲಿ ರೂಲ್ಸ್ ಇದೆಯೋ? ಹೆಣ್ಣ ನಿಂದನೆ ಮಾಡ್ಬೇಕು, ಮೈ ಮುಟ್ಟಿ ಹೊಡಿಬೇಕು ಅಂತ ಶೇರ್ ಮಾಡ್ರೋ? ಅವನು ನಮ್ಮ ತರೀಕೆರೆ ಕರ್ನಾಟಕದ ಹುಲಿ. ಅವನು ಅವನಿಗೆ ಹೊಡೆದ ತಕ್ಷಣ ಅವನು ಸಾಯೋದಿಲ್ಲ, ಅವನು ವೀರ. ಅವನು ಆದ್ರೆ ಇದು ಸಾಮಾನ್ಯ ಮನುಷ್ಯನಿಗೆ ಆಗಬಾರದು ಈ ಅನ್ಯಾಯ. ಬನ್ನಿ ಕೇಳೋಣ ಅವ್ರ ಅಪ್ಪನ ಮನೆಗೆ ಎಷ್ಟು ಸಾಲ ಕೊಟ್ಟಿದೀವಿ, ಇಸ್ಕೊಂಡಿದೀವಿ ಅಂತ. ಹೆಂಗ್ ಹೊಡೆದ ಅವನು ಅಂತ ಕೇಳೋಣ ಬನ್ನಿ. ಅವನು ತಿರುಗು ಬೀಸಿದ್ರೆ ಇವನ್ ನಿಲ್ಲಕ್ ಆಗ್ತಿರ್ಲಿಲ್ಲ. ಆದ್ರೆ ನಮ್ಮ ಹುಡುಗರು ಯಾವತ್ತೂ ಹೊಡೆಯೋದಿಲ್ಲ. ಯಾಕೆ ಹೇಳಿ? ನಮಗೆ ಸಂವಿಧಾನದ ಬಗ್ಗೆ ಗೌರವ ಇದೆ. ಸಂವಿಧಾನದ ಕಸ ಕೂಡ ಗುಡಿಸ್ತೀವಿ ಇನ್ಮೇಲೆ. ಏಯ್, ಹೆಂಗ ಹೊಡೆದೆ ನೀನು? ನೀನು ಮನುಷ್ಯನೇನೋ? ನಿಮ್ ತಾಯಿ ಕಷ್ಟಪಟ್ಟು ಹಾಲು ಕುಡಿಸಿದ್ರೆ ನೀನು ಹೆಂಗ ಹೊಡೆದೆ? ನೀನು ಹಿಂದೆ ಮುಂದೆ ನೋಡದೆ ಹೊಡಿತೀಯನೋ? ನೀನು ಪೊಲೀಸ್ ಗೆಜೆಟರ್ ಅಲ್ಲಿ ಎಲ್ಲೋ ಒಬ್ಬ ವ್ಯಕ್ತಿಯನ್ನ ತಪ್ಪು ಮಾಡಿರ್ಲಿ ಮಾಡದೇ ಇರ್ಲಿ ಹೊಡೆಯುವ ಅಧಿಕಾರ ಇಲ್ಲ ನಿಮಗೆ? ಅಂತದ್ದು ದೇಶಭಕ್ತನನ್ನ ಹೊಡಿತೀರೇನ್ರ ನೀವು? ತರೀಕೆರೆಯ ವೀರ ಅವನು, ಅವನು ತಪ್ಪು ಮಾಡಿದ್ರೆ ಅದು ಅವನ ತಪ್ಪಲ್ಲ, ಅದು ಅಹೋರಾತ್ರನ ತಪ್ಪು. ಹಾಗೆ ಬೆಳೆಸಿದ್ದೀನಿ ಅವ್ರನ್ನ. ಅವರು ಸರಿ ಮಾಡಿದ್ರೆ ಅದು ಅವರು ಕಲ್ತಿರುವ ಸರಿ, ಅದು ಅವ್ರ ತಂದೆ ತಾಯಿ ಮಾಡಿರೋ ಪುಣ್ಯ. ಒಂದು ಚೂರು ತಪ್ಪು ಮಾಡದ ಹಾಗೆ ಬೆಳೆಸಿದ್ದೀನಿ ಅವ್ರನ್ನ. ಪ್ರತಿನಿತ್ಯ ಕಾಡು ಮೇಡು ಅಲಸ್ಕೊಂಡು ಬೆಳೆಸಿದ್ದೀನಿ ಅವ್ರನ್ನ. ಅವರಲ್ಲಿ ಅವ್ರನ್ನ ಮುಟ್ಟಿ ಬದುಕ್ತಿರೇನ್ರ ನೀವು? ಏ, ಕಂಬಿ ಎಣಿಸ್ತೀರೋ ಪೊಲೀಸರೇ? ನೀವೇ ಕಂಬಿ ಎಣಿಸ್ತೀರ ನೋಡಿ. ನಾಚಿಕೆ ಗೆಡ್ಡವನೇ, ಯಾವನ ಅವನ ಪೊಲೀಸ್ ಹೊಡೆದಿದ್ದ? ಅಬ್ಬಬ್ಬಬ್ಬ, ಜಾಸ್ತಿ ಆಗೋಯ್ತು ಇದು ನಿಮ್ದು. ಏಯ್, ರೋಡ್ಗಳಲ್ಲಿ ಮಲಗಿಸಿ ಬೆಳೆಸಿದೀನ ಅವ್ರನ್ನ. ನಾಳೆಗೆ ಪ್ಲಾನ್ ಮಾಡಿದೆ, ಮುಂದಿನ ಆಹಾರಕ್ಕೆ ಪ್ಲಾನ್ ಮಾಡಿದೆ. ದಟ್ಟವಾದ ಪ್ರಾಣಿ ಮರ ಗಿಡಗಳ ನಡುವೆ, ಚೇಳು ಹಾವುಗಳ ನಡುವೆ ಮಲಗಿಸಿ ಬೆಳೆಸಿದ್ದೀನಿ ಅವ್ರನ್ನ. ದೇಶಕ್ಕೋಸ್ಕರ ಪ್ರಾಣ ಬಿಟ್ಬಿಡ್ತಾರವರು. ಅವರು ಮಾತ್ರ ತಪ್ಪು ಮಾಡೋದಿಲ್ಲ. ಅವರು ತಪ್ಪು ಮಾಡಿದ್ರೆ ಅದು ಅಹೋರಾತ್ರನ ತಪ್ಪು. ಅವನು ತರೀಕೆರೆ ಉಲಿಕಣ. ಏಯ್, ತರೀಕೆರೆ ಅವ್ರೇ, ಬನ್ರ ಕೇಳ್ರ ಅವನ್ನ ಕಾಲರ್ ಹಿಡಿದು ಹೆಂಗ್ ಹೊಡೆದ ನಮ್ಮ ಹುಡುಗನ್ನ ಅಂತ. ನಿಮ್ಮ ಊರಿನ ಗಿಫ್ಟ್ ಅವನು, ಹಂಗ್ ಬೆಳೆಸಿದೀನಿ ಅವನ್ನ. ನರಕ ಕೇಳಿಸಿ ನಾಲ್ಗೆ ಸಿಳಿಸಿದ್ರು ಹೆಣ್ಣ ನಿಂದನೆ ಅವನ್ ಬಾಯಲ್ಲಿ ಬರಲ್ಲ, ಹಂಗ ಬೆಳೆಸಿದೀನಿ ಅವನ್ನ. ಅವನ್ ನೋಡಿತೀಯನ್ರು? ನಮ್ಮ ಹುಲಿ ನೋಡಿತೀರೇನ್ರ ನೀವು? ಹೊಡೆದು ಬದುಕೊಳ್ಳಿ ನೋಡೋಣ ನೀವು.
ದೇವ್ರ ಮುಂದೆ ಕೂಡ ತಲೆ ಎತ್ತಕ್ಕಾಗಲ್ಲ ಅಂತ ಕೆಲಸ ಮಾಡಿದಿರಲ್ರೋ. ಮರ ಉಳಿಸಿದ್ದಕ್ಕೆ ಇದೇನೇನ್ರೋ ಶಿಕ್ಷೆ. ಏ ಕೋತಿ ಪೊಲೀಸು, ಹೆಂಗ ಹೊಡೆದ ನೀನು? ತಲೆ ಕೆಟ್ಟಿದ್ಯಾ, ಕುಡ್ದು ಬಂದಿದ್ಯಾನ ಕೋತಿ? ಯಾಕೋ ಹೊಡೆದೆ ನಮ್ಮ ಹುಡುಗನ್ನ. ವಿಡಿಯೋ ತೋರ್ಸು ಹೊಡೆದಿರೋದು. ಈಗ್ಲೇ ಅಲ್ಲೇ ಇದೀನಿ, ಬರ್ತಾ ಇದ್ದೀನಿ ಅಂದವೇ. ಬನ್ನಿ ಎಲ್ಲ, ಅಲ್ಲೇ ಬನ್ನಿ. ಅಲ್ಲಿ ಫಸ್ಟ್ ಹೋದ ತಕ್ಷಣ ಅವ್ರ ಹತ್ರ ಹಿಡಿದು ಒಳಗಾಗ್ತಾರೆ. ಬನ್ನಿ, ಅವನ್ನ ಬಿಟ್ಬಿಡು, ಅವ್ರ ಹತ್ರ ನಕ್ಕೋ ನೀನು. ಅದೇನ್ ತಪ್ಪು ಮಾಡಿದನ ಅದು ಅವ್ರ ಹತ್ರ ಬಾಧ್ಯ. ಅವನ್ ಸರಿ ಮಾಡಿ ಹೊಡೆದಿದ್ರೆ ನೀನೇ ಕಾರಣ ಆಗ್ತೀಯ. ಏಯ್ ಹುಲಿ ಮರಿ ನೋಡಿತಿರೇನ್ರ ನೀವು? ಆನ್ ಮಾಡುದು ಇರ್ಲಿ, ಆನ್ ಮಾಡುದು. ನೋಡೋಣ ಅವನು. ಥೂ, ಶಿವಾಜಿ ಮಹಾರಾಜರು ಇದ್ದಿದ್ರೆ ತುಂಬ ಬೇಸರ ಪಟ್ಕೊಂಡ್ಬಿಡೋರು. ಯುವ ಜನತೆ ಭಾರತದ ಐಶ್ವರ್ಯ ಕಂಡ್ರೋ? ಯುವ ಜನತೆ ಮೈ ಮುಟ್ಟಿ ಬದುಕೋಕ್ಕಾಗತ್ತೇನ್ರೋ? ಅವನೇನೋ ಅವನ ಅದೃಷ್ಟವಂತ ಆಗ್ಬಿಟ್ಟ. ದೇಶಕ್ಕೋಸ್ಕರ ಒಂದೇಟು ತಿನ್ಬಿಟ್ಟ. ಅಹೋರಾತ್ರ ಇದುವರೆಗೂ ಒಂದೇಟು ತಿನ್ನೋ ಅದೃಷ್ಟನೂ ಸಿಗ್ಲಿಲ್ಲ. ದೇಶಕ್ಕೋಸ್ಕರ ದೇವರಾಜನ ಮೇಲೆ ನನಗೆ ಹೊಟ್ಟೆ ಉರಿ ಆಗ್ತಾ ಇದೆ. ದೇಶಕ್ಕೋಸ್ಕರ ಒಂದು ಏಟು ತಿಂದ ಅವನು. ಎಷ್ಟು ಪುಣ್ಯವಂತ ಅವನು. ಅಯ್ಯೋ ನೋಡಿ ಹೊಡಿಯೋದವ್ರು, ಇವರಪ್ಪನ ಮನೆ ಸಾಲನಂತೆ. ಥೂ ನಾಚಿಕೆ ಗೆಟ್ಟವನೇ, ಹೆಂಗ ಹೊಡಿತೀಯ ನೀನು ನಮ್ಮ ಹುಡುಗನಿಗೆ? ನೋಡು ನೋಡು ಅವನು, ಇವನ್ ತಿರುಗಿ ಒಂದೇಡಿದ್ರೆ ಅವನ್ ಜೀವಂತ ಇರೋದಿಲ್ಲ. ಹೊಡೆಸ್ಕೊಂಡಿದ್ದಾನೆ ನಮ್ಮ ಹುಲಿ. ಯಾಕೆಂದ್ರೆ ಅವನು ಹಾಕೊಂಡಿರೋ ಯೂನಿಫಾರ್ಮ್ಗೆ, ಅವನು ಯೂನಿಫಾರ್ಮ್ ಮೇಲಿರುವಂತಹ ಒಂದು ಭಾರತದ ಮುದ್ರೆಗೆ ಗೌರವ ಕೊಟ್ಟಿದ್ದಾನೆ. ಭಾರತದ ಮುದ್ರೆಗೆ ಗೌರವ ಕೊಡ್ರೋ ಅಂತ ಕೇಳ್ಕೊತಿದ್ದ ಅಹೋರ್ ಹತ್ರ. ಅದನ್ನ ಇವತ್ತು ಪ್ರೂವ್ ಮಾಡ್ಬಿಟ್ಟ ಆ ಮಗು. ಹೊಡೆಸ್ಕೊಳ್ರ ದೇಶಕ್ಕೋಸ್ಕರ, ಇನ್ನೂ ಹೊಡೆಸ್ಕೊಳ್ರ, ಬನ್ರ ಹೊಡೆಸ್ಕೊಳ್ಳೋಣ, ಬನ್ರ. ನಮ್ಮ ಹುಡುಗ ವೀರ ಅವನು. ನನಗೆ ಇಂಥ ಹುಲಿಗಳು 100 ಇದ್ರೆ ಸಾಕು, ಕರ್ನಾಟಕನ ಬದಲಿಸ್ಬಿಡ್ತೀನ್ರೋ. ತರೀಕೆರೆಯಿಂದ ಸಿಕ್ಕಂಗೆ ಪ್ರತಿಯೊಂದು ಊರಿಂದ ಒಂದು ವೀರ ಬೇಕು ನನಗೆ. ಕರ್ನಾಟಕನ 1 ವರ್ಷದಲ್ಲಿ ಸಸ್ಯ ಶ್ಯಾಮಲ ಮಾಡ್ಕೊಡ್ತೀನ್ರೋ. ಕರ್ನಾಟಕ ಅಂದ್ರೆ ಗೊತ್ತೇನ್ರೋ ನಿಮಗೆ? 2 ಲಕ್ಷ ಕೋಟಿ ಟ್ಯಾಕ್ಸ್ ಅರ್ಧಂಬರ್ಧ ಕಟ್ಟೋದ್ರಿಂದ ಬರ್ತಾ ಇದೆ. ಎಲ್ಲರೂ ಕಾಲರ್ ಎತ್ಕೊಂಡು ನನ್ನ ಟ್ಯಾಕ್ಸ್ ತಗೊಳ್ಳಿ ಅಂತ ಕೊಡೋ ಸಂದರ್ಭ ತರ್ತೀನಿ. ಆಗೇನಾದ್ರೂ ಕಟ್ಟಿದ್ರೆ ನಮ್ಮ ಭಾರತದ ಆರ್ಮಿ ಖರ್ಚೆಲ್ಲ ನಾವೇ ವಹಿಸ್ಕೊಳ್ಳೋಣ ಬನ್ರ. ಕರ್ನಾಟಕದಿಂದಾನೆ ಭಾರತದ ಅತ್ಯಂತ ಹೆಚ್ಚು ರಿಸೋರ್ಸಸ್ ಇರೋಂತಹ ಕರ್ನಾಟಕನ ನಮ್ದು. ನನಗಿಂತ ಹುಲಿಗಳು ಊರೂರಿಗೂ ಬೇಕು. 100 ಜನ ಇದ್ರೆ ಸಾಕು, 220 ಜನ ಬೇಡ, 100 ಜನ ಇದ್ರೆ ಸಾಕು, ಅಲ್ಗಾಡಿಸ್ಬಿಡ್ತೀನಿ. ಇಂತ ಸಿಎಂಗೆ ನಾಚಿಕೆ ಆಗೋ ಕೆಲಸ ಮಾಡಿದ್ದಾರೆ ಇವರು. ಓ ಸಿಎಂ, ನಿನ್ನ ಮಗನನ್ನಲ್ಲಪ್ಪ ಹೊಡೆದಿರೋದವರು. ಭಾರತದ ಭಾರತ ಅಂಬೆಯ ಮಗು, ಕನ್ನಡ ಅಂಬೆಯ ಮಗನನ್ನ ಹೊಡೆದಿದ್ದಾರೋ? ಯಾಕಪ್ಪ ನಿನಗೆ? ಯಾರೋ ಹೋದ್ರೆ ಅಳೋ ನೀನು, ನಮ್ಮ ಕರ್ನಾಟಕದ ಹುಡುಗ ಹೋದ್ರೇನು ಅದೇ ಭಾವನೆ ಬರ್ಬೇಕಪ್ಪ. ಪ್ರಾಣಿ ಪಕ್ಷಿಗೂ ಸಂವೇದನೆ ಮಾಡ್ತೀಯ ಅಂತ ನಮ್ಮ ಗುಂಪೆಲ್ಲ ನಿನ್ನ ಗೌರವ ಕೊಡ್ತಿತ್ತು. ಇದೇನೇನಪ್ಪ, ಒಂದು ನಾಯಿ ಸತ್ರು ಕಣ್ಣೀರು ಬಂತು ಅಂತ ಹೇಳೋ ಅಂತ ಗೌರವ ಸಂಪಾದಿಸಿರೋ ಸಿಎಂ, ಇವತ್ತು ನಿನ್ನ ಪೊಲೀಸರು ಅಮಾಯಕ ವೃಕ್ಷ ರಕ್ಷಕ ಹುಡುಗನನ್ನ ಹೊಡೆದ್ರೇನೋ? ಇದಕ್ಕೆ ಉತ್ತರಿಸಪ್ಪ ಸಿಎಂ ಮಹಾಪ್ರಭು, ಉತ್ತರಿಸು. ಎಲ್ಲರಿಗೂ ಒಂದೇ ಸಂವೇದನೆ ಇರಬೇಕು ಸಿಎಂ ಅಂದ್ರೆ. ನಮ್ಮ ಹುಡುಗ ಮಾಡಿರೋ ತಪ್ಪಾದ್ರೂ ಹೇಳಿ ನೋಡಿ, ಅವನನ್ನ ಹೆಂಗ್ ನೂಕ್ತಾ ಇದ್ದಾರೆ. ಇದು ನಮಗೆ ಸಿಕ್ಕ ವಿಡಿಯೋ ಮಾತ್ರ. ಅವನು ತಿಂದ ಹೊಡೆತ ಕೋಲಿನಲ್ಲಿ ಹೇಳತೀರದು ಏನು ಸಾಕ್ಷಿ. ಯಾಕೋ ಹೊಡೆದೆ ನಮ್ಮ ಹುಡುಗನನ್ನ, ಏಯ್ ಯಾಕೋ ಹೊಡೆದೆ ನಮ್ಮ ಹುಡುಗನನ್ನ, ಯಾಕೆ ಹೊಡೆದಿದ್ದ ಹೊಡೆಸಿದ್ದ ಹೇಳಿ ನೋಡೋಣ. ಏನೋ ಬಂತು ಆ ಅಮಾಯಕ ಹುಡುಗನನ್ನು ಹೊಡೆದ್ರೆ, ಏ ವೃಕ್ಷ ರಕ್ಷಕರನ್ನ ಪ್ರೋತ್ಸಾಹಿಸೋದ್ ಬಿಟ್ಟು ಹೊಡಿತೀರೇನ್ರೋ ಕರ್ನಾಟಕ ಸರ್ಕಾರ?
ಅವನಂತೂ ಕಾಲರ್ ಎತ್ಕೊಂಡು ಬದುಕೋ ಹಂಗೆ ಮಾಡಿಬಿಟ್ರಲ್ಲೋ ನೀವು. ಅವರ ಹತ್ರ ಜೀವನದಲ್ಲಿ ಆ ಭಾಗ್ಯ ನೋಡಲಿಲ್ಲ, ಒಬ್ಬ ಇವನ ಮೇಲೆ ಕೈ ಮಾಡಲಿಲ್ಲ. ಆ ಹುಡುಗನಿಗೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಆ ಸೌಭಾಗ್ಯ ಕೊಟ್ಬಿಟ್ರಲ್ಲ, ಕನ್ನಡಮ್ಮ ಬಾಕಂದ ಅಂತ ಅಪ್ಕೊಳ್ಳೋ ಅಂತ ಪುಣ್ಯ ಕೊಟ್ಬಿಟ್ರಲ್ರೋ ನೀವು. ಥೂ ನಿಮ್ಮ ಜನ್ಮಕ್ಕೆ ಏನರ ಉತ್ತರ ಕೊಡ್ತೀರಿ ನೀವು ಮೇಲೋಗಿ ದೇವರಿಗೆ? ನಾನು ಇಷ್ಟು ಲಂಚ ತಿಂದೆ, ನಾನು ಇಷ್ಟು ತಿಂದು ಇಂಥವ್ರನ್ನ ನೋಡಿದೆ, ಕಲಗಡಕರನ್ನ ಬಿಟ್ಟೆ, ದರೋಡೆಕೋರನ್ನ ಬಿಟ್ಟೆ, ಸರಿಯಾಗಿ ಆಕ್ಷನ್ ತಗೊಂಡಿಲ್ಲ, ಮನೆಗೆ ನುಗ್ಗಿ ಹೊಡೆದವ್ರನ್ನ ನಾನು ಬಿಟ್ಬಿಟ್ಟೆ, ಹೆಂಗೋ ತಲೆ ಎತ್ತಿ ಬದುಕ್ತೀರಿ? ಕಾಲ್ ಕಾಲಲ್ಲಿ ಓದಿತಾನೆ ಅಮ್ಮ ನಿಮಗೆ, ಕಾಲ್ ಕಾಲಲ್ಲೇ ಓದಿಯೋದು ನಿಮ್ಮನ್ನ. ಎಂತ ಬದುಕು ಬದುಕಿದಿರೋ ನಿಮ್ಮ ಮಕ್ಕಳು, ನಮ್ಮ ತಂದೆ ಹಿಂಗೆ ಬದುಕಿದ್ರು ಅಂತ ಹೇಳ್ಕೊಳತ್ತರ ಬದುಕರು? ನಾಚಿಕೆ ಗೆಟ್ಟವರೇ, ಹೆಂಗೋ ಹೊಡೆದ್ರಿ ನಮ್ಮ ಹುಡುಗನನ್ನ, ನನ್ನ ಮಗುನ ಅದು ಕಾಡ್ ಕಾಡ್ ಅಲಸಿ ಬೆಳೆಸಿದೀನಿ ಅವನ್ನ, ರೋಡ್ ರೋಡ್ ಅಲ್ಲಿ ಮಲಗಿಸಿ ಬೆಳೆಸಿದೀನಿ, ರಗ್ಗು ದಿಂಬಿಲ್ದೆ ಮಲಗಿದನವನು, ಅಹೋಬಲದ ಬೆಟ್ಟದ ತುದಿಯಲ್ಲಿ ಮಲಗಿದ್ದಾಗ ಅರ್ಧ ರಾತ್ರಿ ಅಣ್ಣ ಎಲ್ಲಾರ್ಗೂ ಊಟ ತಂದ್ಕೊಡ್ತೀನಿ ಅಂತ ಹೋಗಿ ತಂದವನ ಅವನು. ಚಿರತೆಗಳಿರೋ ಕಾಡದು ಒಂದು ಸಲ ಹತ್ತಕ್ಕೆ ಆಗೋದಿಲ್ಲ ಅಂತದನ್ನ ಹತ್ತಿ ತಂದನೋ ಅವನ ಮೈ ಮುಟ್ಟಿದ್ರ ನೀವು? ಸುಟ್ಟು ಹೋಗ್ತಿರೋ ನೀವು? ಅವನ ಮೈ ಮುಟ್ಟಿದ್ರೇನ ನೀವು ಶೇರ್ ಮಾಡ್ರ? ಏನೋ ತಪ್ಪು ಮಾಡ್ದ ಅವನು, ಹೊಡಿಯೋ ಅಂತದ ಏನೋ ತಪ್ಪು ಮಾಡ್ದ? ವಿಡಿಯೋ ದಾಖಲೆ ಇದೆ, ವಿಡಿಯೋಗೆ ಮೀರಿ ಹೊಡೆದಿದ್ದಾರೆ ಅವನ್ನ. ನಾಚಿಕೆ ಆಗಲ್ಲ ನಿಮ್ಗೆ? ಥೂ ತಿಂದು ಹೆಚ್ಚಾಯ್ತಲ್ಲ ನಿಮ್ಗೆ, ದರ್ಬಾರ ಆಗೋಗಿದ್ಯಾ? ಬನ್ರೋ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಬನ್ರೋ ಮಡಿವಾಳ, ಯಾರಾದ್ರೂ ಅಡ್ರೆಸ್ ಹಾಕ್ರೋ ಇಲ್ಲಿ ಕಮೆಂಟ್ ಅಲ್ಲಿ, ಮಡಿವಾಳ ಪೊಲೀಸ್ ಸ್ಟೇಷನ್ ಧ್ವಜಸ್ತಂಭದ ಬುಡದಲ್ಲಿ ಅಹೋರಾತ್ರ ಬಂದು ಕೂರುತ್ತಾನೆ ಬನ್ರೋ. ಬನ್ರೋ ಮಡಿವಾಳ ಪೊಲೀಸ್ ಸ್ಟೇಷನ್ ಧ್ವಜಸ್ತಂಭದ ಕೆಳಗೆ ಅಹೋರಾತ್ರ ಬಂದು ಕೂರುತ್ತಾನೆ ಬನ್ರೋ. ಕೇಳೇ ಬಿಡೋಣ ಯಾಕೆ ಹೊಡೆದ್ರು ಅಂತ, ಇವತ್ತು ಅವನ್ ಹೊಡೆದ್ರು ನಾಳೆ ನಿಮ್ಮನೆ ಮಕ್ಕಳು ಹೊಡಿತಾರೋ? ಬನ್ನಿ ಬಂತ, ಬನ್ನಿ ಬನ್ನಿ ಬಂದಿದೆ, ಹೊಡೆದ್ರಂತೆ ಹೊಡೆದ್ರಂತೆ ಹೊಡೆದ್ರಂತೆ. ಬನ್ರೋ ಬನ್ರೋ, ಈ ಚಾರ್ಜರ್ ತೆಗಿ. ಏ ಯಾರು ಫೋನ್ ಮಾಡ್ಬಿಡಿ ಅವರತ್ರನಿಗೆ, ಲೈವ್ ಡಿಸ್ಟರ್ಬ್ ಆಗತ್ತೆ. ಆಚಿಕೆ ಗೆಟ್ಟವ್ರೆ, ಈ ಟೈಮಲ್ಲೂ ಫೋನ್ ಮಾಡ್ಬಿಡಿ ಯಾರು. ನನಗೆ ಯಾರ ರೆಕಮೆಂಡೇಶನ್ ಬೇಕಾಗಿಲ್ಲ, ಅವ್ರ ಹತ್ರ ಒಬ್ಬಂಟಿ ಕಂಡ್ರ, ಯಾರ ರೆಕಮೆಂಡೇಶನ್ ಬೇಕಾಗಿಲ್ಲ. ಛೇ, ಯಾರಾದ್ರೂ ರೆಕಮೆಂಡೇಶನ್ ಇಂದ ಬದುಕೋ ಬದಲು ಕಂಬಿ ಎಣಿಸ್ಕೊಂಡು ಬದುಕ್ತೀನಿ ನಾನು. ಏಯ್, ನೆಲದ ಮೇಲೆ ಗೀಚ್ಕೊಂಡು ಬದುಕ್ತೀನಿ, ಕವನ ಬರ್ಕೊಂಡು ಬದುಕ್ತೀನಿ, ಒಳಗಡೆ ಇನ್ನೂ ದೇಶ ಸೇವೆ ಮಾಡ್ತೀನಿ. ನೀವು ಫೋನ್ಗಳು ಮಾಡಬೇಡಿ ದಯವಿಟ್ಟು, ನ್ಯಾಯ ಸತ್ಯ ನನ್ನ ಜೊತೆ ಇದೆ, ನನಗೇನು ಭಯ ಇಲ್ಲ. ಆ ಹುಡುಗನ ಮುಂದೆ ತಲೆ ತಗ್ಸೋ ಕೆಲಸ ಮಾಡಿದ್ದಾರೆ ಇವರು, ನನಗೆ ಫಸ್ಟ್ ಹೊಡಿಬೇಕು ಅವನಿಗಲ್ಲ. ನಿಮಗೆ ಧೈರ್ಯ ಇದ್ರೆ ನನಗೆ ಫಸ್ಟ್ ಮುಟ್ಟಿ ಅವನ್ನ ಮುಟ್ತೀರಿ ಅನ್ರು. ತಿಂದು ಕಬ್ಬಾಗಿದ್ಯನ್ರೋ ನಾ ಚಿಕ್ಕಗೆಟ್ಟವರೇ? ಥೂ ನಿಮ್ಮ ಜನ್ಮಕ್ಕೆ, ನಿಮ್ಮದು ಒಂದು ಬದುಕ, ಇಂಥ ಬದುಕು ಯಾಕ್ರೋ ಬದುಕ್ತೀರಿ? ದೇವ್ರ ಹತ್ರ ಬಿಡಿ, ನಿಮ್ಮ ತಾಯಿ ಹತ್ರ ಹೋಗಿ ನಿಂತ್ಕೊಳ್ರೋ ನೋಡೋಣ, ತಲೆ ಎತ್ಕೊಂಡು ಅಮ್ಮ ನಾನು ಈ ಸೀರೆ ಸರಿಯಾಗಿ ತಂದ್ಕೊಟ್ಟಿದ್ದೀನಿ ಅಂತ ನಿಂತ್ಕೊಳ್ರೋ ನೀವು? ಹೊಡೆದವನನ್ನ ಹೆಂಗ ಹೊಡೆಯಾಕ್ಬಿಟ್ರಿ? ಸಾಹೇಬ್ರಂತೆ ನಮ್ ಸಾಹೇಬ್ರು, ನಿನಗ ಸಾಹೇಬ್ರು, ನನಗೇನಕ್ಕಾಗ್ತಾರೆ ಸಾಹೇಬ್ರು, ನನಗೆ ಆ ಭಗವಂತ ಸಾಹೇಬ, ನಿನಗೆ ಅವ ಸಾಹೇಬ, ಅವನಿಗೆ ಇನ್ನೊಬ್ಬ ಸಾಹೇಬ, ಅವನಿಗೆ ಮತ್ತೊಬ್ಬ ಸಾಹೇಬ, ಅವನಿಗೆ ಮಗದೊಬ್ಬ ಸಾಹೇಬ, ಅವನಿಗೆ ಸಿಎಂ ಸಾಹೇಬ, ಸಿಎಂಗೆ ಓಟ್ ಹಾಕಿದವ ಸಾಹೇಬ, ನೆನಪಿಟ್ಕೊಳ್ಳಿ. ಹೊಡಿತೀರಾ ಓಟ್ ಹಾಕಿದವ್ರನ್ನ? ತಂದೆ ತಾಯಿಗಳು ನೋಡಿಯೋದು ಒಂದೇ, ಓಟ್ ಹಾಕಿದವ್ರು ನೋಡಿಯೋದು ಒಂದೇ. ಥೂ, ಈಗಲೇ ಇವತ್ತೇ ಇವನಿಗೆ ನ್ಯಾಯ ಬೇಕು. ಅವನಿಗೆ ಹೊಡಿಬಾರ್ದಾಗಿತ್ತು ನೀವು. ಅವನು ನಿಷ್ಕಲ್ಮಶ ದೇಶಭಕ್ತ ಅವನು. ಅಹೋರಾತ್ರ ಈಸ್ ಅನೌನ್ಸಿಂಗ್ ಟುಡೇ
ದೇವರಾಜ ಫ್ರಮ್ ತರೀಕೆರೆ ಕರ್ನಾಟಕ ಈಸ್ ಜೀರೋ ಎರರ್ ಪರ್ಫೆಕ್ಟ್ ಟ್ರೂತ್ಫುಲ್ ಪೇಟ್ರಿಯಾಟ್. ಅತಿ ಪವಿತ್ರ ದೇಶಭಕ್ತನಾಗ್ಬಿಟ್ಟ ಅವನು, ಇವತ್ತು ಹಂಗೆ ಬದುಕಿದಾನೆ ನಮ್ ಜೊತೆ ಅವನು. ಒಂದು ಪೈಸಾ, ಒಂದು ನಮ್ಮದು ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ಆರ್ಗನೈಸೇಷನ್. ಯಾರಾದರೂ ಒಂದು ಬೀಡ ತಂದ್ಕೊಡೋ, ಒಂದು ಕಾಫಿ ತಂದ್ಕೊಡೋ ದೇವರಾಜ ಅಂದ್ರೆ 5 paise 10 paise ವಾಪಸ್ ಕೊಟ್ಟಾಗ ಯಾಕ ಅಂದ್ರೆ ನಿದ್ದೆ ಬರಲಣ್ಣ ಅಂತಾನ ಅವನು. ಅಂತ ಅವನು, ಅವನನ್ನ ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರ ಗೊತ್ತು ಅವನು ಎಂತ ಪವಿತ್ರ ಅಂತ. ಅಂತ ಅವನನ್ನ ನೋಡಿದ್ರೇನೋ ನೀವು ಇವತ್ತು ಮಡಿವಾಳ ಮಡಿ ಹೋಯ್ತು, ನೀವು ನಿಮ್ಮ ಮಡಿ ಹೋಯ್ತು. ಹೆಂಗೋ ಹೊಡೆದ್ರಿ, ಅಡ್ರೆಸ್ ಕೇಳಿದ್ರೆ ಹೊಡಿತೀರಾ? ನಿಮ್ಮ ಅಪ್ಪನದ ಅಡ್ರೆಸ್ ಅದು, ಪಬ್ಲಿಕ್ ಅಡ್ರೆಸ್ ಅದು, ಅಡ್ರೆಸ್ ಕೇಳಿದ್ರೆ ಹೊಡಿತೀರಾ? ನೀವೇ ಅಡ್ರೆಸ್ ಕೊಟ್ಟು ಕಳಿಸ್ಬಿಟ್ಟು ಅಡ್ರೆಸ್ ಕೇಳ ತಿಂದು ಕೊಬ್ಬಾಗಿದ್ಯಾ, ಬೆಳಗ್ಗೆ ಕುಡಿದು ಬಂದಿದ್ದ? ಬನ್ರ ಮಾತಲ್ಲ, ಬನ್ರ ಅಲ್ಲಿ ಬನ್ರ, ಒಟ್ಟಿಗೆ ಅರೆಸ್ಟ್ ಆಗೋಣ, ಜೈಲ್ ಬರೋ ಆಗೋಣ, ಬನ್ರ. ದೇಶಕ್ಕೋಸ್ಕರ ಒಂದ್ ದಿವಸ ಆದ್ರೂ ಜೈಲ್ಗೆ ಹೋಗಿದ್ದೆ ದೇವ್ರೇ ಅಂತ ಹೇಳ್ಕೊಳ್ಳೋಣ, ಬನ್ರ. ನಾಚಿಕೆ ಕೆಟ್ಟವರಿಗೆ ಓಟ್ ಹಾಕ್ಬಿಟ್ಟೆ ಕಂಡ್ರು ಅಂತ ಹೇಳೋಣ, ಬನ್ರ ದೇವ್ರೆ. ದೇವ್ರುಗಳು ನೀವು, ಕರ್ನಾಟಕದಲ್ಲಿ ಅವಿನೀತಿಯನ್ನ ಮಟ್ಟ ಹಾಕೋಣ, ಬನ್ರ. ಕರ್ನಾಟಕವನ್ನ ಗುಡಿಸಿ ಸ್ವಚ್ಛ ಮಾಡೋಣ, ಬನ್ರ. ಬಾಬಾ, ಮುಟ್ಟಿ ಬದುಕಕ್ಕಾಗತ್ತ ನಿಮಗೆ? ನಿಮ್ಮ ಮನೆ ದೇವ್ರ ಗೂಡ್ ಮುಂದೆ ನಿಂತ್ಕೊಳಕಾಗಲ್ಲ, ನಿಮ್ಮ ತಂದೆ ತಾಯಿ ಮುಂದೆ ನಿಂತ್ಕೊಳಕಾಗಲ್ಲ. ತಲೆ ಕೆಟ್ಟವರೇ, ಯಾವನ ನಿಮ್ಮನ್ನ ಪೊಲೀಸ್ ಮಾಡಿದ್ದು? ಅಡ್ರೆಸ್ ಕೇಳಿದ್ರೆ ಹೊಡೆದ್ರೇನ ನೀವು? ವೃಕ್ಷರಕ್ಷಕನನ್ನ ಹೊಡೆದ್ರ ನೀವು? ವೃಕ್ಷರಕ್ಷಕರನ್ನ ಹೊಡೆದ್ರಿ, ಬನ್ನಿ ಮಡಿವಾಳಕ್ಕೆ. ಸುತ್ತಮುತ್ತಲವರೆಲ್ಲ ಬನ್ರ, ಅದೆಂಗ್ ಹೊಡೆದ್ರ ಹೇಳ್ಬಿಡ್ಲಿ. ಏನ್ ಇವ್ರೇನ್ ಮಾಡೋದು ಗೊತ್ತಾ, ಕರೋನಾ ರೂಲ್ಸ್ ತೆಗಿತಾರೆ ಇವಾಗ. ಜನ ಸೇರಿದಿರಿ ಕರೋನಾ ರೂಲ್ಸ್ ಅಂತ, ಅದೊಂದು ದೊಡ್ಡ ಇದು ಮಾಡಿ ಆ ಕೇಸ್ ಈ ಕೇಸ್ ನಿಮ್ ಜಾಬ್ಗೆ ಏನಾದ್ರೂ ಇಟ್ಬಿಡ್ತಾರೆ. ಬೇಕಾದ್ರೆ ಅಂತವ್ರು, ಇವ್ರು ಕೊಬ್ಬು ನೆತ್ತಿಗತ್ತಿದೆ. ಏಯ್, ಮಳೆ ನಿಮ್ಮಪ್ಪ ಬೀಳಿಸ್ತಾ ಇಲ್ಲ, ಬೆಳೆ ನಿಮ್ಮಪ್ಪ ಬೆಳೀತಾ ಇಲ್ಲ, ನಿಮ್ಮ ಹಿಡಿತದಲ್ಲಿದೆ ಸಮಾಜ ಅನ್ಕೊಂಡಿದ್ದೀರೇನ್ರು? ಏಯ್, ಗಡಗಡ ಒಣಗಿಸೋದು ತಾಯಿ ಭಾರತಿ, ಬನ್ರ. ಥೂ, ನಿಮ್ದೊಂದು ಜನ್ಮನ. ಏಯ್, ಹಣ್ಣು ನಿಮ್ಮಪ್ಪ ಬಿಡ್ತಾ ಇಲ್ಲ, ಕಾಯಿ ನಿಮ್ಮಪ್ಪ ಬಿಡ್ತಾ ಇಲ್ಲ, ಹೂವ ನಿಮ್ಮಪ್ಪ ಬಿಡ್ತಾ ಇಲ್ಲ, ನಿಮ್ಮಿಂದ ಅಲ್ವೋ ಜಗತ್ತು? ಹೊಡಿತೀರೇನ್ರ ನಮ್ಮ ಹುಡುಗನ್ನ? ಬನ್ರ, ಬನ್ನಿ. ಬಂತು ನೋಡಿ ಪೊಲೀಸ್ ಸ್ಟೇಷನ್, ಬಂತು ನೋಡಿ ಪೊಲೀಸ್ ಸ್ಟೇಷನ್. ಒಳಗಡೆ ಹೋಗ್ತಾ ಇದೀವಿ ಪೊಲೀಸ್ ಸ್ಟೇಷನ್. ಇದೇನಾ ಮಡಿವಾಳ? ಇದೇ ಮಡಿವಾಳ ಪೊಲೀಸ್ ಸ್ಟೇಷನ್. ಏಯ್, ಒಂದು ನಿಮಿಷ ಮಾಸ್ಕ್ ಹಾಕ್. ಹಣ ಸಿಕ್ಕಿದ್ಯಪ್ಪ? ಇಟ್ಕೋ ಇಟ್ಕೋ, ಅವನು ಇಟ್ಕೊಳ್ಳಿ ಪಾಪ. ಇನ್ನು ಬಿಟ್ಟಿಲ್ವಾ? ಯಾಕೆ ಬಿಟ್ರಾ? ಹೆಂಗಿದೆ ಮೈಯೆ? ನನ್ನ ಹೊಡಿ, ಹೊಡಿ, ನನ್ನ ಹೊಡಿಯ ಹೊಡೆದಿದ್ದೆ ನಮ್ಮ ಹುಡುಗನ್ನ, ನಾಚಿಕೆ ಕೆಟ್ಟವನೇ ಹೊಡೆದಿದ್ದೆ ಅಕ್ಕ ನಮ್ಮ ಹುಡುಗನ್ನ. ಅಪ್ಪನ ಮನೆ ಗಂಟು ಅವ್ ನೋಡಿದ್ರೆ ಸುಮ್ನೆ ಕೂತ್ಕೊಳ್ರಿ, ಮತ್ತೆ ಮಾತಾಡ್ದ ಅಸಹ್ಯ ನಮ್ಗೆ. ಯಾಕೆ ಹೊಡೆದ ನಮ್ಮ ಹುಡುಗನ್ನ? ಏಯ್, ಹೊಡಿದಾನ ನಿಮ್ಮ ಅಪ್ಪನ ಗಂಟು? ನಮ್ಮ ಹುಡುಗನ್ನ ಯಾಕೆ ಹೊಡೆದ? ನಮ್ಮ ಹುಡುಗನ್ನ ಯಾಕ ಹೊಡೆದೆ? ಮರ ಕಾಪಾಡಿದ ಕೊಡದೇನೋ ಅಮ್ಮ ಅಕ್ಕ ಬೈತೀರೇನ್ರ ನೀವು? ಪೊಲೀಸ್ ಇರ್ಲಿಲ್ಲ, ಅಮ್ಮ ಅಕ್ಕ ತೋರಿಸ್ಬಿಡಿ, ಅಮ್ಮ ಅಕ್ಕ ಬೈತೀರೇನ್ರ? ಇದೇನೇನ್ರ ನೀವೇ ಕರೆದಿದ್ದು, ಬಂದ್ರೆ ಹೊಡಿತಾನ?
ಮಾನ ಮರ್ಯಾದೆ ಇಲ್ಲ ಇವರಿಗೆ ಒಳಗಡೆ ಇರೋರು ಜೂಮ್ ಹಾಕೊಂಡು ನೋಡಿದ್ರೆ ಅಂತ ಒಂದು ಮಾಸ್ಕ್ ಹಾಕಿಲ್ಲ ಅಂತ ಒಂದು ತಪ್ಪು ಮಾಡ್ತಾರೆ ಸರಿ ನೋಡಿ ಇವಾಗ ಹಾಕ್ತಾ ಇದಾರಲ್ಲ ಮಾಸ್ಕ್ ಇವಾಗ ಏನೇನೋ ರೀಸನ್ ತೆಗಿತೀರಾ ಯಾಕೆ ಕೊಡಿದ್ರಿ ನಮ್ಮ ಹುಡುಗನ್ನ ಯಾಕೆ ಕೊಡಿದ್ರಿ ನಮ್ಮ ಹುಡುಗನ್ನ ಯಾಕೆ ಕೊಡಿದ್ರಿ ನಮ್ಮ ಹುಡುಗನ್ನ ಹೇಳ್ರ ಯಾಕೆ ಕೊಡಿದ್ರಿ ನಮ್ಮ ಹುಡುಗನ್ನ ಮರ ಕಾಪಾಡಿದ್ದು ಕೊಡಿದ್ರು ಗಿಡ ಕಾಪಾಡಿದ್ದು ಕೊಡಿದ್ರು ಹೇಳ್ರ ಅಡ್ರೆಸ್ ಕೇಳಿದ್ರು ಕೊಡ್ತಿದ್ದು ಅವನ ಕಳ್ಳತನ ಮಾಡಿದಾನೆ ಇನ್ರು ಆದ್ರೂ ಓಡಿ ಹಂಗಿಲ್ಲ ನೀವು ಹೊಡಿತೀರೇನ್ರೋದ್ಬಿಡಿ ನಮ್ಮನ್ನೆಲ್ಲ ಕೊಂದು ಬಿಡಿ ನಮ್ಮನ್ನ ಹೊಡಿತೀರೇನ್ರೋ ಅಮ್ಮ ಅಕ್ಕ ಬೈತೀರೇನ್ರೋ ಇದೇನಾ ನಿಮ್ ಸಿ ಎಂ ನಿಮಗೆ ಕಲ್ಸಿರೋದು ಓ ಸಿ ಎಂ ಬಾಪ ಇಲ್ಲಿ ನಾವು ಮರ ಕಾಪಾಡಿದ್ದಕ್ಕೆ ಹೊಡೆದಿದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ನಾಯಿ ಹೊಡೆದಂಗ್ ಹೊಡೆದಿದಾರಲ್ಲಪ್ಪ ಬಡೇ ಸಾಬ್ ಅಂತ ಅವ್ರ ಹೆಸರು ಡಿಜೆ ಬಡೇ ಸಾಬು ಅಡ್ರೆಸ್ ಕೇಳಿದ್ರು ಕೊಡ್ತೀರಂತ ಬಡೇ ಸಾಬು ಎಲ್ಲರೂ ನೀವಲ್ಲ ಎಲ್ಲ ನಮ್ಮ ವೃಕ್ಷ ರಕ್ಷಕನನ್ನ ಹೊಡೆದಿದ್ದಾರೆ ಯಾಕೆ ಹೊಡೆದ್ರು ನಮ್ಮ ಹುಡುಗನನ್ನ ಯಾಕೆ ಹೊಡೆದ್ರು ಏನ್ ಸಮಾಧಾನ ಹೊಡೆದ್ಮೇಲು ಎಲ್ಲ ಬನ್ರಿ ಮಡಿವಾಳ ಪೊಲೀಸ್ ಸ್ಟೇಷನ್ ಮಡಿ ಮಾಡೋಣ ಬನ್ರಪ್ಪ ನಮ್ಮ ಹುಡುಗನನ್ನ ಹೊಡೆದಿದ್ದಾಕೆ ಹೊಡಿಯೋ ಅಂತ ಅಪ್ಪಿ ಯಾರು ಕೊಟ್ರು ನಿಮಗೆ ರೋಡಲ್ಲಿದ್ದವನನ್ನ ಹೊಡೆದಿದ್ದೀರಿ ಯಾಕೋ ಹೊಡೆದ್ರು ನಮ್ಮ ಹುಡುಗನನ್ನ ಯಾಕೋ ಹೊಡೆದಿದ್ದು ನಮ್ಮ ಹುಡುಗನನ್ನ ಯಾಕೋ ಹೊಡೆದೆ ನಮ್ಮ ಹುಡುಗನನ್ನ ಏಯ್ ಯಾಕೋ ಹೊಡೆದೆ ನಮ್ಮ ಹುಡುಗನನ್ನ ಏನೋ ಮಾಡಿದ ಅವನು ಏಯ್ ನಿನ್ನ ನೋಡಿ ವಿಡಿಯೋ ಇದೆ ಕೈಗೆ ಮೈಗೆ ನಿನ್ನ ಹೊಡೆದಿರೋ ರೆಕಾರ್ಡ್ ಕೂಡ ಇದೆ ಸುಮ್ ಸುಮ್ನೆ ಹೊಡಿತೀರೇನ್ರ ನೀವು ನೀನ್ ಹೊಡ್ತೀರೋದು ಆಲ್ರೆಡಿ 3 ಲಕ್ಷ ಜನಕ್ಕೆ ಹೋಗಿದೆ ಹೊಡಿಯೋ ಅಂತದ್ದು ಹೊಡಿ ನೋಡು ನನಗೆ ನನ್ಗೆ ಹೊಡಿಯೋ ನೋಡೋಣ ಆ ದಂಡದಲ್ಲಿ ಹೊಡೆದಿರೋದು ಅವನು ಇವನೇ ಹೊಡೆದಿರೋದು ಮರ್ಯಾದೆ ಕೊಟ್ರೆ ಅಮ್ಮ ಅಕ್ಕ ಬೈತೀರಾ ಕೊಪ್ಪಿದ್ಯಾ ನಿಮಗೆ ಇಂದು ಅಮ್ಮ ಅಕ್ಕ ಬೈತಾ ಇದ್ದೀರಾ ಬಂದ್ರೆ ಅಮ್ಮ ಅಕ್ಕ ಅಂತ ಬೈತೀರಾ ನೀವು ಬನ್ನಿ ಗೆಳೆಯರೆ ಶಿವಲಿಂಗ ತಗೋ ಹೇಳ್ತೀನಿ ಬನ್ನಿ ಗೆಳೆಯರೆ ಇದು ನಮ್ಮ ಧ್ವಜ ಭಾರತದ ಧ್ವಜ ಬುಡದಲ್ಲಿ ಶಿವಲಿಂಗ ಇಡ ಎಲ್ಲ ಇಲ್ಲ ಕೂತ್ಕೊಳ್ಳಿ ಇಲ್ಲಿಡ ಇಲ್ಲೇ ಕೂರ್ತಾ ಇದೀವಿ ನಾವು ಇಲ್ಲಿಂದ ಕದಲೋದಿಲ್ಲ ಇವತ್ತು ಬರಲ್ಲ ನಾನ್ ಬರಲ್ಲ ಏ ಇಲ್ಲ ಸರ್ ಇಲ್ಲ ಅಲ್ಲೆಲ್ಲ ನೀವು ಮೊಬೈಲ್ ಅಲೋ ಮಾಡಲ್ಲ ಮೊಬೈಲ್ ಕಿತ್ಕೊಂಡು ಹೊಡಿತೀರಿ ನೀವು ಎಲ್ಲಾರು ನಮ್ಮ ಹುಡುಗರು ನನ್ನ ನೋಡಿರಿ ಬೇಕಾದ್ರೆ
ಯಾರ ಸಾಹೇಬ್ರು? ನಿಮಗೆ ಸಾಹೇಬ್ರು, ನಮಗೆ ದೇವ್ರು, ನಂಬಿಕೆ ಹುಟ್ಟಿದೆ. ಮೊನ್ನೆ ಇವನ್ನ ಅಮ್ಮ ಅಪ್ಪ ಬೈತಿದ್ರು. ಇಲ್ಲ ಸರ್, ನಂಬಿಕೆ ಇಲ್ಲ, ನಿಮ್ಮೇಲೆ ನಂಬಿಕೆ ಹುಟ್ಟೋಗಿದೆ ಸರ್. ನಂಬಿಕೆ ಇಲ್ಲ, ಕಾನೂನ ಮೇಲೆ ನಂಬಿಕೆ ಇದೆ, ನಿಮ್ಮೇಲೆ ನಂಬಿಕೆ ಇಲ್ಲ. ಇಟ್ಕೊಂಡು ಪೊಲೀಸ್ ಮೇಲೆ ಆಡ್ ಬರ್ದಿದ್ರು ಗೊತ್ತಾ ನಿಮ್ಗೆ? ಸಾವ ಗೆದ್ದವರು ಆರಕ್ಷಕರು ಅಂತ ಆಡ್ ಬರ್ದಿದ್ದೀನಿ. ಅದರ ಪರಿಣಾಮ ಇವತ್ತು ನಮ್ಮ ಹುಡುಗರನ್ನ ಇಟ್ಕೊಂಡು ಹೊಡಿತೀರಾ? ಇಲ್ಲ 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 ಇಲ್ಲ, ನಮ್ಮ ಧ್ವಜಕ್ಕಿಂತ, ನಮ್ಮ ಭಾರತದ ಧ್ವಜಕ್ಕಿಂತ ದೇಶ ದೇವ ನಮಗೆ ನಂಬಿಕೆ ಇಲ್ಲ. ನಾವು ಕಲ್ಸಲ್ಲ ಯಾರನ್ನು, ಇಲ್ಲ ಮಾತಾಡಿ. ಅಟ್ಟಸ್ಕೊಂಡಿದ್ದೆ ಬಡಾ ಸಾಬ್ ದೇಶಿ ಹೊಡೆದಿದ್ ಹೆಂಗೆ? ಅಟ್ಟಸ್ಕೊಂಡಿದ್ದೆ ಅವ್ರನ್ನ ಕರೆದಿದ್ದೋ ನೀವೇ? ನೋಟಿಸ್ ಬಂದಿತ್ತು ಅವ್ರನ್ನ, ಇವನ್ನ ಬಾ ನ್ಯಾಯ ಕೊಡ್ತೀವಿ ಅಂತ ಪ್ರಶಾಂತ್ ಪಿಎ ಹೊಡೆದಿದ್ದಕ್ಕೆ, ಬೈದಿದ್ದಕ್ಕೆ ಕರೆದಿದ್ ನೀವೇ. ಕರೆದ್ರೆ ಅಡ್ರೆಸ್ ಕೇಳಿದಕ್ಕೆ ನಾಯಿಗೆ ಹೊಡೆದಂಗ್ ಹೊಡೆದಿದ್ದಾರೆ. ರೆಕಾರ್ಡ್ ಇದೆ, ವಿಡಿಯೋ ಇದೆ. ಹೋಗಪ್ಪ, ನಿನ್ನ ಬೋಟಿಗೆ ನನ್ನ ನಮಸ್ಕಾರ. ಇಲ್ಲ ಇಲ್ಲ, ನಾನು ಯೂನಿಫಾರ್ಮ್ ಬೆಲೆ ಕೊಡ್ತೀನಿ. ಆ ಹುಡುಗ ಉಲ್ಟಾ ಹೊಡೆದಿದ್ರೆ ಇಲ್ಲ. ಇವತ್ತು ಏ ಎಲ್ಲ ನೀವ್ ಎತ್ಕೊಡ. ಏ ಧ್ವಜ, ಇದು ಧ್ವಜದ ಹತ್ರ ಮುಟ್ಟಬೇಡಿ. ನನ್ನ ನನ್ನ ಮೈ ಮುಟ್ಟಬೇಡಿ, ನನ್ನ ಮೈ ಮುಟ್ಟಬೇಡಿ. ಮೌನಕ್ ಬಂದ್ಬಿಡಿ, ಎಲ್ಲ ಮೌನ ಕುತ್ಕೊಳ್ಳಿ, ಕುತ್ಕೊಳ್ರಿ, ಎಲ್ಲ ಕುತ್ಕೊಳ್ರ. ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇವತ್ತು ಸಿದ್ಧ ಭಗತ್ ಸಿಂಗ್ ಅನುಯಾಯಿಗಳು ನಾವು, ಸಿದ್ಧ ದೇಶಕ್ಕೋಸ್ಕರ. ಯೂನಿಫಾರ್ಮ್ ಇಲ್ಲ, ಯಾವ್ರು ಬೇಡ ನಮ್ಗೆ. ನಾವ್ ಒಬ್ಬಂಟಿ ಒಬ್ಬಂಟಿ ಬೇಡ. ಹೋಗ್ರ ಬೇಡ, ಹೋಗಪ್ಪ ಬೇಡ ತಂದೆ. ಐ ಡೋಂಟ್ ವಾಂಟ್ ಯು, ಐ ಡೋಂಟ್ ನೋ ಯು, ಐ ನೋ ಓನ್ಲಿ ದೀಸ್ ಪೀಪಲ್. ಹೊಡ್ತಾ ವಾಪಸ್ ತಗೋಪ್ಪ. ಹೆಂಗ್ ತಗೋತಿಯ? ದುಡ್ಡು ವಾಪಸ್ ತಗೋಬೋದು, ಹೊಡ್ತಾ ವಾಪಸ್ ತಗೋಪಿ. ನೀನು ನೀವು ಬಿಡ್ತೀರಾ? ನಿಮ್ಮ ನೋಡಿದ್ರೆ ಬಿಡ್ತೀರಾ? ಹೋಗಪ್ಪ. ಅಲ್ಲಿ ಬೈದ್ರಲ್ಲ, ಏನ್ ನಮ್ಮಪ್ಪನ ನಿಮ್ಮಪ್ಪನ ಆಸ್ತಿನ ಅಂದಿದ್ದಕ್ಕೆ ಆ ಲೇಡಿ ಬಂದು ಕೋಪ ಮಾಡ್ಕೊಂಡ್ ನಮ್ಮಪ್ಪ ಅಂತಿಯಾದ್ರು. ಇವ್ರು ದಿನ ಬೆಳಗಾರ ಅಮ್ಮ ಅಕ್ಕ ಅಂತ ಅಮ್ಮ ಅಕ್ಕ ಇವನ್ನ ಬೈದಿದ್ದ. ನನ್ಗೆ ಅಮ್ಮ ಅಕ್ಕ ಗಾಂಜಲಿ, ನನ್ನ ತಂದೆ ತಾಯಿ ಎಲ್ಲ ಬೀದಿಗೆಲ್ಲ ಮರ್ಮಾಂಗ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಅವ್ರ ಅಕ್ಕ ಅಮ್ಮನ್ನ ಬರ್ತಾರೆ ಇವಾಗ. ಅದು ಅದು ಏನ್ ಮಾಡ್ತಾರ? ಬೇಡಪ್ಪ ಬೇಡ, ನನ್ನ ಮುಟ್ಟಬೇಡಿ. ನಿಮ್ ಯಾರು ನಮ್ ದ್ವೇಷಿ ಅಲ್ಲ. ಐ ಲವ್ ಯು ಬಿಕಾಸ್ ನಿಮ್ಮ ಯೂನಿಫಾರ್ಮ್ ಗೆ ಗೌರವ ಕೊಡಿ ಅಂತ ನಮ್ಮ ಹುಡುಗರು ಹೇಳ್ಕೊಟ್ಟಿದೀನಿ. ಅದಕ್ಕೆ ಉಲ್ಟಾ ಹೊಡಿಲಿಲ್ಲ, ಇಲ್ಲ ಅಂದ್ರೆ ಅವನಿಗೆ ಯಾವ ಲೆಕ್ಕನೇ ಇಲ್ಲ. ಅವ್ನ ತರೀಕೆರೆ ಹುಲಿ ಅವನು. ಅವ್ನ್ ಹೆಂಗ ಹೊಡೆದ್ರೆ? ನೀವು ದೇವ್ರು, ನಿಮ್ಗೆ ಅವ್ರ ಸಾಹೇಬ್ರು ಇರ್ಬೋದು, ನನಗೆ ನನಗೆ ಮರ ಸಾಹೇಬ ಉಸಿರು ಕೊಡೋ ಮರ ಸಾಹೇಬ. ನಾನು ಹೇಳಲ್ಲ, ಜನಕ್ಕೆ ಹೇಳ್ತೀನಿ. ಜನ ದೇವ್ರು ನೋಡಿ, ದೇವರು ಇಟ್ಟಿದ್ದೀನಿ, ದೇಶ ಇಟ್ಟಿದ್ದೀನಿ, ಜನ ಬರ್ತಾರೆ. ಇಲ್ಲ ನಮ್ಮ ಹುಡುಗನ ಹೊಡೆದಿದ್ರಿ, ನಮ್ಮ ಹುಡುಗನ ಹೆಂಗ್ ಹೊಡೆದ್ರಿ? ದೇವ್ರು ನೋಡಪ್ಪ, ದೇವ್ರು ದೇಶ. ಅವ್ರ ಹತ್ರ ಮೊನ್ನೆ ಈ ತರ ಹೋಗಿದ್ದಕ್ಕೆ ನನ್ನ ಅದಕ್ಕೂ ದಬ್ಬಾಳಿಕೆ ಮಾಡಿದ್ರು, ಅದು ಜ್ಞಾಪನ ಇರ್ಲಿ. ಓಕೆ, ನಾವ್ ಈ ತರ ಹೋಗಿರೋದಕ್ಕೆ ನಮ್ದು ಯೋಗ್ಯತೆ ಇಲ್ಲ ಅಂತ ಪೊಲೀಸ್ ಮಾತಾಡಿದ್ರೆ ಹಾಕೊಂಡು ಯಾಕೆ ನಿನ್ಗೆ ಬೇರೆ ಬಟ್ಟೆ ಯೋಗ್ಯತೆ ಇಲ್ಲ ಪೊಲೀಸ್ ಸ್ಟೇಷನ್ ಒಳಗಡೆ ಬರೋದಕ್ಕೆ? ಹಿಂಗೆ ಇದೇನಾ ನಿಂದು ಇದು ಅಂತ. ಏ ಆ ಹಾಡಾಕೋ, ಆ ಆರಕ್ಷಕದ್ದು ಹಾಡು ಗೋಬಿ ಹಾಡು. ಆರಕ್ಷಕರದ್ದು ಹಾಡು ರಕ್ಷೆ ಎಂದರೆ ಭಸ್ಮ ವಿಭೂತಿ ಹಾಡು. ಇವ್ರನ್ನ ಹೊಗಳಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು. ನಿಮ್ಮನ್ನು ಕರೆದ ನಾನು ಸಂಘಟನೆ ಬೇಡ. ನೀವೇನು ಅಂತ ನಂಗೆ ಗೊತ್ತಿಲ್ಲ, ನಾನು ಯಾರು ನಿಮ್ಗೆ ಗೊತ್ತಿಲ್ಲ. ನೀವು ನಿಮ್ಮ ಕೆಲಸಗಳು ಮಾಡ್ಕೊಳ್ಳಿ, ನಮ್ದು ಒಬ್ಬಂಟಿ ಹೋರಾಟ. ದಯವಿಟ್ಟು, ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ಬೇಡ, ಯಾವ ಹೊಂದಾಣಿಕೆ ಮಾಡಿಸಕ್ ಹೋಗ್ಬೇಡಿ. ನೀವು ನಾವು ಹಿಂಗೆ ರೋಡ್ಗಳಲ್ಲಿ ಬದುಕ್ತೀವಿ, ವಿಷಯ ಗೊತ್ತಿಲ್ಲದ್ರೆ ಮಾತಾಡ್ಬೇಡಿ. ನನ್ಗೆ ಇಂಟ್ರೆಸ್ಟ್ ಇಲ್ಲ ಪ್ರೆಸ್ ಅವ್ರು, ನನಗೆ ಬೇಕಾಗೇ ಇಲ್ಲ. ಯಾವಾಗ್ಲೂ ನಮ್ಮ ಮನೆಗೆ ಅಟ್ಯಾಕ್ ಆದಾಗ್ಲೇ ಪ್ರೆಸ್ ಅವ್ನು ಬರಲಿಲ್ಲ. ಯಾವ ಕರ್ನಾಟಕದ ಯಾವ ಪ್ರೆಸ್ ಬೇಡ ನನಗೆ. ಏನ್ ಹೇಳಲ್ಲ ನಾನು, ನನಗೆ ಬಾಯಿ ಒಣಗೋಗಿದೆ. ಏನ್ ಬೇಡ, ನೀನ್ ಬೇಡ ನನಗೆ, ಹೋಗು. ಮನುಷ್ಯನಿಗೆ ಹೇಳ್ಬೇಕಾಗಿಲ್ಲ. ನಮ್ಮ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಬ್ರಿಟಿಷ್ ಮಾಡದೇ ಇರೋ ಸಂವಿಧಾನ ಏನ್ ಮಾಡಿದಾರೆ ಗೊತ್ತಾ? ಯಾರಿಗೂ ಮೈ ಮುಟ್ಟಬಾರ್ದು ಅಂತ ಹೇಳಿದ್ದಾರೆ, ಕಳ್ಳನಿಗೂ ಮೈ ಮುಟ್ಟಬಾರ್ದು ಅಂತ ಹೇಳಿದ್ದಾರೆ. ನಿಂದ್ರಲ್ಲ ಆಗಲ್ಲ.
ಭಸ್ಮ ವಿಭೂತಿ ಬರಕು. ಹಾ ಅಲ್ಲೇ ನೀನು ಅಲ್ಲೇ ಇದು ಪರಿಸ್ಥಿತಿ ಬನ್ನಿ ಮಡಿವಾಳ ಪೊಲೀಸ್ ಸ್ಟೇಷನ್ ಹತ್ರ ನೋಡಿ. ಆಹಾರಾದ್ರೆ ಪೊಲೀಸರ ಬಗ್ಗೆ ಗೌರವ ಇಟ್ಟು ಬರ್ತೀರಾ ಹಾಡು, ಆದ್ರೆ ಪೊಲೀಸರು ಕೊಡ್ತಿರಂತಹ ಒಂದು ನಡೆ ನೋಡ್ ನೋಡ್ ಸಾಕಾಗೋಗಿದೆ. ದೌರ್ಜನ್ಯ ಇದ್ಮೇಲೆ ದೌರ್ಜನ್ಯ ಮಾತಾಡ್ತಿದ್ರ ಅಮ್ಮ ಅಕ್ಕ ಬಳಿ ಮಗ ಆ ಮಗ ಈ ಮಗ. ಇವತ್ತಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಅಮ್ಮ ಅಕ್ಕ ಎನ್ನುವ ಸ್ತ್ರೀ ನಿಂದನೆ ಮಾಡಂಗಿಲ್ಲ. ಯಾರು ಮಾಡಿದ್ರು ನೀವು ಕಡಾಖಂಡಿತವಾಗಿ ಕಾಲರ್ ಇಟ್ಕೊಳ್ಳಿ. ಯಾವ ಗೆಜಿಟೇರಿಯರ್ ಇಲ್ಲ. ಅಲ್ಲ ನಾವು ಕರ್ನಾಟಕಾದ್ಯಂತ ಇಷ್ಟು ದಿನಗಳ ಸ್ತ್ರೀ ರಕ್ಷಣೆ ಮಾಡ್ಕೊಂಡು ಯುವಕರನ್ನ ಅಮ್ಮ ಅಕ್ಕ ಬಯ್ಯ ತಪ್ಪಪ್ಪ ಈ ಕಡೆ ಬಾ ಅಂತ ಕರ್ಕೊಂಡ್ ಬರ್ತಿದ್ರೆ ದಾರಿ ತೋರಿಸ್ಬೇಕಾದ್ರೆ ಪೊಲೀಸ್ ಅಮ್ಮ ಅಕ್ಕ ಅಂತ ನಪುಂಸಕ ತೋರಿಸ್ತಾ ಇನ್ ಏನ್ ಹೇಳ. ನಾವು ಚಾಣಕ್ಯ ಹೇಳ್ತಾನೆ ನಾ ಅಮ್ಮ ಅಕ್ಕ ಅಂತ ಬೈದವ್ರು ನಪುಂಸಕರು ಅಂತ. ಪೊಲೀಸ್ ಅವ್ರನ್ನ ದೇವ್ರು ಅನ್ಕೊಂಡ್ರೆ ಇವ್ರ ಈ ತರ ಮಾಡಿದ್ರೆ ಇನ್ ಯಾರ ಹತ್ರ ಹೋಗೋಣ? ಸಾವ ಗೆದ್ದವರು ಆರಕ್ಷಕರು, ನೀವ್ ಹೆಂಗಿರ್ಬೇಕು? ಹೊಡಿತೀರಾ ಹುಡುಗನ್ನ? ನಿಮ್ಮ ಅಪ್ಪನ ಮನೆ ಗಂಟ ತಿಂದಿದೀವಿ ನಾವು, ಹೊಡಿತೀರಾ ನೀವು? ಸ್ವಾರ್ಥಕ್ಕೋಸ್ಕರ ಬದುಕಿದೀವಿ ಅಂದ್ರೆ ಒಂದು ಪಕ್ಷಿ ಪ್ರಾಣಿಗಳಿಗೋಸ್ಕರ. ನಮ್ಗೆ ಯಾವ ನ್ಯೂಸ್ ಬೇಡ, ಎಲ್ಲ ಮಾಡಿದ್ದಾಯ್ತು, ಅವರೆಲ್ಲ ಬೇರೆ ಕೆಲಸ. ಅದು ಯಾರು ವೃಕ್ಷ ರಕ್ಷಕ? ಪ್ರಶಾಂತ್ ಇದೇ ತರನೇ ದೌರ್ಜನ್ಯ ಮಾಡಿದ್ದು ಅವತ್ತು. ಇವತ್ತು ದಾಖಲಾತಿ ಇಡೀ ಲೈವ್ ಗೊತ್ತಾಯ್ತಲ್ಲ. ಅವತ್ತು ನಮ್ಮ ಮೊಬೈಲ್ ಬಿಡ್ತೀರ ಈ ಕಡೆ ಕಿತ್ತಾಕೊಂಡು ಆಟಾಡ್ತಿದ್ರು. ಇವತ್ತು ಲೈವ್ ಗೊತ್ತಾಯ್ತಲ್ಲ ಇವತ್ತು ಯೋಗ್ಯತೆ. ಅವತ್ತು ಮೊಬೈಲ್ ಬಿಡ್ಲಿಲ್ಲ ಒಳಗಡೆ ಆಡಿಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಮಡಿವಾಳ ಪೊಲೀಸ್ ಸ್ಟೇಷನ್ ಬನ್ನಿ ಇವತ್ತು ಮಡಿವಾಳ ಪೊಲೀಸ್ ಸ್ಟೇಷನ್. ಅದೇನು ಎಲ್ಲಪ್ಪ ಅಡ್ರೆಸ್ ಬರುತ್ತೆ ಸಹಾಯಕ ಪೊಲೀಸ್ ಆಯ್ತರ ಅಂತ ಕೇಳಿದಕ್ಕೇನೆ ಬಡೇಸಾಬ್ ಡಿ ಜಿ ಅಂತೆ. ಶೇರ್ ಮಾಡಿ ಅಡಿ ಮಡಿವಾಳದ ಎತ್ತರ ಇರೋ ಎಲ್ಲರೂ ಬನ್ನಿ. ವೃಕ್ಷ ರಕ್ಷಣೆ ವೃಕ್ಷ ರಕ್ಷಕರೆಲ್ಲ ಬನ್ನಿ. ಪೊಲೀಸ್ ಅಂದ್ರೆ ಒಂದು ಗೌರವ ಇದೆ. ಪೊಲೀಸ್ ಅಂದ್ರೆ ಕಾನೂನ ಕಾಪಾಡಿದವರು, ಯುವಕರನ್ನ ರಕ್ಷಣೆ ಮಾಡೋರು ಅಂದ್ರೆ ಇವರೇ ಯುವಕರಿಗೆ ರೌಡಿ ಶೀಟರ್ ಆಗ್ತಾರಂತೆ. ರೌಡಿ ಶೀಟರು ಅದೇನು ನ್ಯಾಯ ಕೇಳಕ್ ಹೋಗಿದ್ದಕ್ಕೆ ರೌಡಿ ಶೀಟರು, ಇವತ್ತು ಅಡ್ರೆಸ್ ಕೇಳಿದ್ದಕ್ಕೆ ದನದೇಟು. ಹಿಂಗೆ ಅವ್ರ ಅಮಾಯಕರ ಕತೆ ಏನ್ರಿ ಕೇಳಿದ್ರೆ? ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೊಂದು ನಾಟಕ ಚೆನ್ನಾಗಿದೆ. ಒಬ್ರು ಬಂದು ಹೊಡೆಯೋದಂತೆ, ಇನ್ನೊಬ್ಬ ಬಂದು ಸಮಾಧಾನ ಮಾಡೋದಂತೆ, ಈ ಕಡೆ ಬಂದು ಜಿಗಿದಂತೆ, ಇನ್ನೊಬ್ಬ ಬಂದು ತೊಟ್ಲು ತೂಗೋದಂತೆ. ಅಷ್ಟೇ ಅಲ್ಲದೆ ನಾವು ವಿಡಿಯೋ ಮಾಡಿದೀವಿ ಅಂತೇಳಿ ಮೊಬೈಲ್ಗಳು ಕಿತ್ಕೊಂಡು ಒಳಗಡೆ ಹೋದ್ರು. ಯಾಕೆ ವಿಡಿಯೋ ಮಾಡ್ತಾರೆ ಅಂದ್ರೆ ಈಗ ಹಿಂಗ್ ಮಾಡ್ತಾರೆ. ಇದೆಲ್ಲ ಒಳ್ಳೆ ನಾಯಿ ನೋಡೋದಕ್ಕೆ, ಪ್ರಾಣಿಗಳು ನೋಡೋದಕ್ಕೆ, ದನಗಳನ್ನ ಒಡಿಸ್ಕೊಂಡು ಹೋದಂಗೆ ಅವನ್ನ ಒಡ್ಕೊಂಡು ಹೋಗಿದ್ದಾರೆ. ಸುಳ್ಳು ಅಂದ್ರೆ ಸುಳ್ಳು, ಯುವಕರಿಗೆ ದಾರಿ ದೀಪವಾಗಿರುವಾಗಂತ ಪೊಲೀಸರೇ ಮನೇಲಿ ಸುಳ್ಳು ಹೇಳಿದ್ರೆ ಮನೆಯಲ್ಲಿ ಇರೋಂತ ಮಕ್ಕಳಿಗೆ ಇನ್ನೇನ್ ಪಾಠ ಹೇಳ್ಕೊಡ್ತಾರೆ ಅವರು? ಇತಿಹಾಸ ಓದು ಇತಿಹಾಸ ಓದು ಅಂತಾರೆ. ಭಗತ್ ಸಿಂಗ್ ಬಗ್ಗೆ ಓದಿದ್ರೆ ಮತ್ತೆ ಇನ್ನೇನ್ ಮಾಡ್ಬೇಕು ನಾವು? ಆಫ್ ಮಾಡಿಬಿಟ್ಟು ಹಿಂಗೆ ಇಂಟು ಮಾಡಿಬಿಟ್ಟು ರೆಸ್ಯೂಮ್ ಅಂತ ಮಾಡ್ಬೇಕು. ನಿಮಿಷ ರೆಸ್ಯೂಮ್ ಅಂತ ಮಾಡ್ಬೇಕು. ಇದ್ರಲ್ಲಿ ಸೌಂಡ್ ಇಲ್ವಾ? ನೋಡಿ ಪೊಲೀಸ್ ಮಡಿವಾಳ ಪೊಲೀಸ್ ಸ್ಟೇಷನ್ ಮುಂದೆ ಅಹೋರಾತ್ರ ಜೊತೆ ಇವತ್ತಿಲ್ಲಿ. ಕಾರಣ ಏನು ಅಂತಂದ್ರೆ ಮೊನ್ನೆ ವೃಕ್ಷರಕ್ಷೆ ಮಾಡಕ್ ಹೋಗಿದ್ದಕ್ಕೆ ಆಡುಗೋಡಿ ಪೊಲೀಸ್ ಪಿ ಐ ಪ್ರಶಾಂತ್ ಅವರು ಅಸಭ್ಯವಾಗಿ ಅಶ್ಲೀಲವಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ವಿತ್ ವಿಚಾರಣೆ ಇತ್ತು. ಮಡಿವಾಳ ಸಹಾಯಕ ಪೊಲೀಸ್ ಆಯುಕ್ತರು ಬಂದು ಈ ವಿಚಾರಣೆಗೆ ಹಾಜರಾಗಿದ್ರು. ಇಲ್ಲಿ ಮಡಿವಾಳಕ್ಕೆ ಬಂದು ಅಡ್ರೆಸ್ ಎಲ್ಲಿದ್ಯಪ್ಪ ಅಂತ ಇಲ್ಲಿ ಪೊಲೀಸ್ ಅವ್ರಿಗೆ ಹೇಳಿದಕ್ಕೆ ಏನು ಹುಡುಗನ್ ದನ ಬಡ್ದಂಗೆ ಬರ್ದು ಒಳಗಡೆ ಕರ್ಕೊಂಡು ಹೋಗಿದ್ದೆ. ನಾನೇ ಸಾಕ್ಷಿ, ನನ್ನ ಕಣ್ಣೆದುರು ಕಣ್ಣೇ ಹೊಡೆದಿರೋದು ಕೇಳಿದ್ರಿ. ಇವಾಗ ಸುಳ್ಳು ಹೇಳ್ತಾರೆ ಅವ್ನು ಮಾಸ್ಕ್ ಹಾಕಿರಲಿಲ್ಲ ಅಂತ. ಮಾಸ್ಕ್ ಹಾಕಿಲ್ಲ ಅಂದ್ರೆ ವಿಡಿಯೋ ಹೆಂಗ್ರಿ ಬರುತ್ತೆ? ಆಯ್ತು ಮಾಸ್ಕ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕಿ ನಿಮ್ಗೆ ಹೊಡಿಯೋ ಅಂತ ಅಧಿಕಾರ ಏನಿದೆ? ಹೊಡೆದು ಒಳಗಡೆ ಕರ್ಕೊಂಡು ಹೋಗುವಂತ ಅಧಿಕಾರ ಯಾರು ಮಾಸ್ಕ್ ಹಾಕಿರ್ಲಿಲ್ಲ? ಪೊಲೀಸ್ ಮಾಸ್ಕ್ ಹಾಕಿಲ್ಲ ಫಸ್ಟ್ ಆಫ್ ಆಲ್. ಅಷ್ಟೇ ಅಲ್ಲ ನಾವು ಮಾಸ್ಕ್ ಹಾಕಿದ್ದ ಅಡ್ರೆಸ್ ಕೇಳಕ್ಕೆ ಅಡ್ರೆಸ್ ಕೇಳಕ್ಕೆ ಇಲ್ಲ ಇಲ್ಲ ಅವಾಗ್ಲೂ ಮಾಸ್ಕ್ ಹಾಕಿದ್ದ. ಅವ್ನ್ ಯಾವ ಕುತ್ಕ ಪಟ್ಟಿ ಹೇಳ್ಕೊಂಡು ಹೊಡೆದಾಡ್ಕೊಂಡು ಹೋದ್ರೆ ಅವಾಗ ಮಾಸ್ಕ್ ಇತ್ತು ಅಂದ್ರೆ ಇನ್ನೇನಾಗುತ್ತೆ? ಮಾಸ್ಕ್ ಇಟ್ಕೊಂಡು ಹೋಯ್ತು ಅವಾಗ. ನಮ್ಮ ಹತ್ರ ವಿಡಿಯೋ ಇದೆ, ಸುಮ್ಸುಮ್ನೆ ಮಾತಾಡಲ್ಲ. ಏನಾಗಬಹುದು
ಇವತ್ ನಮ್ದಾಯ್ತು ನಾಳೆ ನಿಮ್ಮ ದೌರ್ಜನ್ಯಗಳು. ರಕ್ಷಣೆ ಮಾಡ್ಬೇಕಾದ್ರೆ ಭಕ್ಷಣೆ ಆಗ್ಬಿಟ್ರೆ ಯಾರು ಕೇಳೋ ನಾವು ರಕ್ಷಣೆಗೆ? ನ್ಯಾಯ ಕೇಳೋದು ನ್ಯಾಯ ಕೇಳಕ್ಕೆ ಅಂತ ಹೋದ್ರೇನೆ ಇವ್ರು ರೋಡಿ ಶೀಟರ್ ಹಾಕ್ತಾರೆ, ಅಡ್ರೆಸ್ ಕೇಳಕ್ ಬಂದ್ರೇನೆ ಹೊಡಿತಾರೆ ಇವ್ರು. ಇನ್ ಯಾರ ಹತ್ರ ಕೇಳಕ್ ಹೋಗೋಣ ನಾವು? ಅಲ್ಲಿ ಪ್ರಶಾಂತ್ ಹೇಳ್ತಾನೆ ಸಾರ್ವಜನಿಕರಿಗೆ ಹಕ್ಕಿಲ್ಲ, ಕೇಳೋ ಹಕ್ಕಿಲ್ಲ ಅಂತಾರೆ. ಮತ್ತೆ ಓಟ್ ಹಾಕಿ ಹಾಕ್ಸ್ಕೊತೀರ ನಮ್ಮ ಹತ್ರ ಬಂದ್ ನೀವು? ಇವ್ರು ನಮ್ ಸರ್ವೆಂಟು ಏನು ನೋಡ್ರಿ, ಅಲ್ಲಿ ಮಾಸ್ಕ್ ಹಾಕಿದಾರ ನೋಡ್ರಿ ಒಂದ್ಸತಿ. ಪಂಚಕರು ಗೋಮುಖ ಈ ಮನುಷ್ಯ ಪೊಲೀಸ್ ಆದ್ರೆ ಏನಾಯ್ತು ಮನುಷ್ಯ? ಇವತ್ತು ಇರ್ತಾನೆ ನಾಳೆ ಇರಲ್ಲ. ಕೇಳಿದ್ರೆ ಸಾಲ್ವೇಷನ್ ಮಾಡ್ಕೊಡ್ತಾನೆ ಅಂತ ಹೊಡ್ತಿರೋದೇನು? ಹೇಳ್ತಿದ್ದಾನೆ ಎಂದ್ರೆ ಸಾಲ್ವೇಷನ್ ಮಾಡ್ಕೊಡ್ತಾನೆ. ಎಷ್ಟು ನೋವು ತಿಂದ ಒಳಗಡೆ ಕೂತಿದ್ ಗೊತ್ತಾ? ಅವನಿಗೆ ಕಳ್ತನ ಮಾಡಕ್ಕೆ ಬಂದಿದ್ದ, ಅವನ್ ಬಂದ್ ನ್ಯಾಯ ಕೇಳಕ್ಕೆ ಬಂದಿದ್ದ. ಆ ನ್ಯಾಯ ಕೇಳಕ್ ಬಂದಿದ್ದಕ್ಕೆ ದನ ಬಡ್ದಂಗ್ ಹೊಡೆದ್ ಒಳಗಡೆ ಹೋದ್ರಲ್ಲ, ಆ ನೋವು ಯಾರು ತಿಂತಾರೆ ಇವಾಗ? ನಿಮ್ಮ ಅಂತವ್ರು ಮಾಡೋದ್ರಿ, ನಿಯತ್ತಾಗಿರೋ ಪೊಲೀಸ್ ಸಮೇತ ನೋಡಿ ಹೆಂಗೆ ಒಳಗಡೆ ಕಳಿಸ್ತಾರ ಅವನು. ಇಲ್ಲಿ ಇದ್ರೆ ಗರಂಟು ಆಗುತ್ತೆ, ನೀವು ಹೋಗು ಹೋಗು ಅಂತ ನೋಡಿ ನೋಡಿ ಹೆಂಗೆ ಹಿಂಗೆ ಓಡೋಗ್ತಾರೆ. ಕಳ್ಳರ್ತಾರ ಓಡೋಗ್ತಾರೆ ಪೊಲೀಸ್. ಇಂಥ ಸ್ಥಿತಿ ಯಾಕೆ ಬರ್ಬೇಕು ನಿಮಗೆ? ಪೊಲೀಸರು ನ್ಯಾಯ ಕೇಳೋರು ನೀವುಗಳೇ ಹಿಂಗೆ ಓಡೋಗೋತಾರ ಪರಿಸ್ಥಿತಿ ಯಾಕೆ ಮಾಡ್ಕೊಂತೀರ ನೀವು? ನಿಮ್ಗೇನೊಂದು ಗೌರವ ಇದೆ, ಆ ಗೌರವನೇ ಹಾಳು ಮಾಡ್ಕೊಂಬಿಟ್ರಿ ಇವತ್ತು ಕರ್ನಾಟಕದಲ್ಲಿ. ಅದಕ್ಕೆ ಬೀದಿ ಬೀದಿ ಪೊಲೀಸ್ ಅಂದ ತಕ್ಷಣ ಜನಗಳು ಅಸಭ್ಯವಾಗಿ ಮಾತಾಡ್ತಾರೆ. ಟ್ರಾಫಿಕ್ ಪೊಲೀಸು ನಿಲ್ಸಿದ್ರೆ ಅಮ್ಮ ಅಕ್ಕ ಹೋಳಿ ಮಗ ಆ ಮಗ ಅದೇ ಮಾತು. ಪೊಲೀಸ್ ನೋಡಿದ್ರೆ ಜನ ಎಷ್ಟು ಅಸಭ್ಯವಾಗಿ ಮಾತಾಡ್ಕೊಂಡು ಆಡ್ಕೊಂಡು ಹೋಗ್ತಾರೆ ಗೊತ್ತಾ? ನೀವು ಮಾಡಿರೋ ಕೆಲಸಗಳಿಗೆ, ನೀವು ಮಾಡೋ ಕೆಲಸಕ್ಕೆ ಯಾರೋ ಒಬ್ಬ ನಿಯತ್ತಾಗಿದ್ರೆ ಅವ್ರಿಗೆ ಹೆಸರು ಹಾಳಾಗೋಯ್ತು. ವೃಕ್ಷಗಳಿಗೆ ಮಾಡಿದ್ರೆ ಪಬ್ಲಿಕ್ ಹಂಗೆ ಹಿಂಗೆ ಅಂತ ಎಲ್ಲ ಬಂದು 108 ಮಾತಾಡ್ತೀರ ಲಾಗಬಹುದು. ಸಾವಿಗಿಂತ ಮೇಲೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ದೌರ್ಜನ್ಯ ಮಾಡೋದನ್ನ ನಿಲ್ಲಿಸ್ಲಿ, ನ್ಯಾಯ ಕೊಡಿಸೋದನ್ನ ನಿಲ್ಲಿಸ್ಲಿ, ಕಾನೂನನ್ನ ನಿಲ್ಲಿಸ್ಲಿ. ದೇಶಭಕ್ತಿಯಲ್ಲಿ ಸಿಗೋ ಖುಷಿ ಪ್ಯಾಲೆಸ್ಸಲ್ಲಿ ಸಿಗಲ್ಲ. ದೇಶಭಕ್ತಿಯಿಂದ ಕಂಬಿಗಳ ನಡುವೆ ಸಿಗೋ ಸುಖಿ ಪ್ಯಾಲೆಸ್ಸಲ್ಲಿ ಇರಲ್ಲ. ವೆರಿ ಗುಡ್, ಬಾ ನಮ್ಮ ಜೊತೆ ಕೂತ್ಕೊಳ್ಳೋಕೆ ಭಯನೇನಾ? ಅರೆಸ್ಟ್ ಆಗೋಕೆ ರೆಡಿ ಇದೆಯೇನಾ? ಹೌದಾ, ಕೆಲಸ ಕಳ್ಕೊಂಡ್ರೆ ಬಾ ಇಲ್ಲಿ. ಎಲ್ಲಿಂದ ಬಂದೆ? ಜೆ ಪಿ ನಗರ. ಹೌದಾ ಬಂಗಾರು, ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ? ಒಂದ್ಸರಿ ಅಲ್ಲಿ ಬಂದಿದೆ ಅಷ್ಟೊಂದು. ನನಗೆ ದೇವರು ಕೊಡ್ತಾ ಇರೋ ಪನಿಷ್ಮೆಂಟ್ ಎಲ್ಲ. ಹೌದಾ, ಸಾವಿಗಿಂತ ಮೇಲೆ ಏನಾಗಬಹುದು? ಏಯ್, ಆ ವಿಡಿಯೋ ಆನ್ ಮಾಡು. ಹೊಡೆದಿರೋ ವಿಡಿಯೋ ತೋರಿಸು. ಹೊಡೆದಿರೋ ವಿಡಿಯೋ ತೋರಿಸ್ತೀನಿ ನಿಮಗೆ. ಅಷ್ಟು ಚಿಕ್ಕದ್ರಲ್ಲಿ ಅಷ್ಟು ಹೊಡೆದಿದ್ದಾರೆ, ಇನ್ನು ಮಿಕ್ಕಿರೋದು ಒಳಗಡೆ ದನದ ಥರ ಹೊಡ್ಕೊಂಡೋಗಿದೆ. ಹುಡುಗರು ಮೊಬೈಲಲ್ಲಿ ಸೌಂಡ್ ಸಿಸ್ಟಮ್ ಇರಲಿಲ್ಲ. ಸೌಂಡ್ ಸಿಸ್ಟಮ್ ಇದ್ದೀರ ಮಾತಾಡಿರೋ ಅವಾಚ್ಯ ನಿಂದೆಗಳೆಲ್ಲ ಈ ಕಡೆ ಬಂದಿರೋದು ನೋಡಿ. ಹುಡುಗ ಸುಮ್ಮನೆ ನಿಂತಿದ್ದಾನೆ, ಅಡ್ರೆಸ್ ಕೇಳ್ತಾ ಇದೆ. ಮಡಿವಾಳ ಪೊಲೀಸ್ ಸ್ಟೇಷನ್. ಎಲ್ಲಿ ಮಡಿವಾಳ ಪೊಲೀಸ್ ಸ್ಟೇಷನ್? ಅದು ಆಡುಗೋಡಿ ಫಸ್ಟ್ ಫ್ಲೋರ್ ಅಲ್ಲಿ ಇರೋದಂತೆ. ನಮಗ್ ಗೊತ್ತಿಲ್ಲ, ಮಡಿವಾಳ ಅಂತ ಇಲ್ಲಿ ಬಂದ್ವಿ. ಮಡಿವಾಳ ಫಸ್ಟ್ ಫ್ಲೋರ್ ಸ್ಟೇಷನ್. ಮಡಿವಾಳ ಫಸ್ಟ್ ಫ್ಲೋರ್ ಅಂದ್ರು ಸರ್, ಇದೇ ಮಡಿವಾಳ ಫಸ್ಟ್ ಫ್ಲೋರ್ ಎಲ್ಲಿದೆ ಅಂದ್ರೆ ನಾಡುಗೋಡಿ ಹೇಳಿದೀನಿ. ನೋಡಿ ನೋಡಿ, ಹೆಂಗ್ ಹೊಡೆದ ನೋಡಿ, ಹೆಂಗ್ ತಳ್ತಿದ್ದಾನೆ. ತಳ್ಳೋದೇನು, ಹೊಡಿಯೋದು ದಂಡ ತಗೊಂಡು ಹೊಡೆದಾಕ್ಬಿಟ್ಟಿದೆ ನಮ್ದೆ. ನೋಡಿ ನೋಡಿ, ಹಂಗೆಲ್ಲ ಜಗ್ಗಾಡಿದ್ರೆ ಮಾಸ್ಕ್ ಇರುತ್ತಾ ಮೈ ಮೇಲೆ? ಇವರಪ್ಪನ ಮನೆ ಗಂಟ ತಿಂದಿದ್ದಾರೆ ಅದನ್ನ ಕೇಳಿದಕ್ಕೆ ಅವನು. ನಮ್ಮ ಹುಡುಗ ಅವನು ವೃಕ್ಷ ರಕ್ಷಕ, ಆಫೀಸ್ ಮುಗಿಸ್ಕೊಂಡು ದಿನಕ್ಕಿಷ್ಟು 14 ವೃಕ್ಷ ಆದ್ರೂ ಕಾಪಾಡಬೇಕು ಅಂತ ಇರ್ತಾನೆ ಯಾವಾಗ್ಲೂ. ಪಾಪ ಅಂತ ಅವನ್ನ ಹೊಡ್ಕೊಂಡು ಹೊಡ್ರ, ಪಾಪಕ್ ಗುರಿ ಆಗ್ಬಿಡ್ತಿರೋ ನೀವೆಲ್ಲ. ನೋಡಿ ಒಳಗಡೆ ತಳ್ಕೊಂಡು ಹೋಗ್ತಾರ ನೋಡಿ.
ಅಬ್ಬಬ್ಬ ಏ ಅವನು ದನಗಳ ಮೇಯಿಸಿ ಬೆಳೆದು ಬೈ ಒಂದು ತಿರುಗೋಡಿದ್ರೆ ನಿಮ್ಮ ಬೆಲ್ಟ್ ಮೇಲಿರೋ ರಾಷ್ಟ್ರ ಮುದ್ರೆ ಗೌರವ ಕೊಟ್ಟಿದ್ದಾನ ಅವನು ತಾಕತ್ಗೆ ನೀವೆಲ್ಲ ಪೊಲೀಸ್ ಸ್ಟೇಷನ್ ಅವ್ರು ಹೊಡೆದ್ರು ಏನೂ ಆಗಲ್ಲ ಅವನು ಡಿಫೆನ್ಸ್ ಮಾಡಿದಾನೆ ಡಿಫೆನ್ಸ್ ಕೂಡ ಮಾಡಿಲ್ಲ ಸಹಿಸ್ಕೊಂಡಿದ್ದಾನ ಅವನು ನಾಚಿಕೆ ಗೆಟ್ಟವರೇ ಇದ್ದಿರೋದೆಲ್ಲ ಕುಕ್ಕಿಸ್ತಾ ಇದ್ದಾರೆ ದೇವರು ಅದಕ್ಕೆ ನೋಡಿ ನೋಡಿ ಅವನು ತಳ್ಳದು ಅಬ್ಬಾ ಇವ್ರ ಅಪ್ಪನ ಮನೆ ಗಂಟು ತಿಂದಿದ್ದಾರೆ ಬಾ 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 ಮಾಡ್ರ ಏನೇನು ಅತ್ಯಾಚಾರ ಮಾಡ್ತಿರೋ ಕರ್ನಾಟಕದಲ್ಲಿ ಅಷ್ಟೆಲ್ಲ ಹೊಡೆದ್ಮೇಲೆ ದೇವರಾಜ್ ಹೇಳಿದ್ದು ಒಂದೇ ಮಾತು ಏನ್ ಗೊತ್ತಾ ಸರ್ ನಾನೇನ್ ತಪ್ಪು ಮಾಡಿದೆ ಅಡ್ರೆಸ್ ಕೇಳಿ ತಪ್ಪ ಅಂತ ಅಷ್ಟೇ ಕೇಳಿದ್ದವನು ಅದಕ್ಕೆ ಇನ್ನೂ ಒಂದ್ ಏಟು ಹೊಡ್ಕೊಂಡು ಒಳಗಡೆ ಹೋದ್ರು ಸಾವಿಗಿಂತ ಮೇಲೆ ಏನಾಗಬಹುದು ಬದುಕಿದ್ರೆ ಬದುಕಬೇಕು ದೇಶಕ್ಕೋಸ್ಕರ ನಮಗಾಗಿ ಬದುಕಿದ್ರೆ ಸಾಕು ದುಃಖ ಕಟುಕ ಜನ ಕಳ್ಳರು ದೊಂಬಿ ದೊರೋಡಿಗಳು ಒಟ್ಟಾಗಿ ಎರಗಿದರು ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಭಯವೆಲ್ಲಿ ಭಯವೆಲ್ಲಿ ಅಭಯಂಕರನು ಇರುವಲ್ಲಿ ನಿರ್ಭಯದ ಸುಖವಿದು ಹರಿನಾಮ ಫಲವಿದು ಭಯವೇಕೆ ಭಯವೇಕೆ ಏನಾಗಬಹುದು ಬರ ಏನೋ ಕತ್ತೆ ಯಾಕೋ ಬಂದೆ ನೀನ್ಯಾಕೋ ಬಂದೆ ನೀನ್ಯಾಕೋ ಬಂದೆ ನಿಮ್ಮನ್ನ ಒಳಗೆ ಹಾಕ್ತಾರೆ ಭಯವೆಲ್ಲಿ ಭಯವೆಲ್ಲಿ ಭಯ ಇಲ್ಲದೆ ಇರೋರು ಮಾತ್ರ ಬನ್ನಿ ಅರೆಸ್ಟ್ ಆಗೋರು ಮಾತ್ರ ಬನ್ನಿ ಬಿಸಿ ರಕ್ತ ಇರೋರು ಮಾತ್ರ ಬನ್ನಿ ಇಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ನಡೀತಾ ಇದೆ ಈ ಅತ್ಯಂತ ಸುಂದರ ಸಂತೋಷದ ಕ್ಷೇತ್ರ ಯಾವ್ದು ಗೊತ್ತಾ ನಿಮಗೆ ಭಾರತದ ಧ್ವಜದ ಅಡಿಯಲ್ಲಿ ಕೂತ್ಕೊಳ್ಳೋದು ಇವತ್ತು ಭಾರತದ ಧ್ವಜಸ್ತಂಭದ ಅಡಿಯಲ್ಲಿ ಅಹೋರಾತ್ರ ಕೂತಿದ್ದಾನೆ ನೋಡಿ ಭಾರತದ ಧ್ವಜಸ್ತಂಭ ಮುರು ಮುಟ್ಟದ ಕಲ್ಲು ಹರುತಿರುವ ಕಲ್ಲು ತೀರ ನಿರ್ಗುಣನು ಸಾರ ಧರಣಿ ಧರಣಿ ಗರ್ಭ ಸಂಭೂತಂ ಭೂಮಿ ಮೇಲೆ ಕೂತ್ರೆ ಮಜಾ ಸಿಗತ್ತೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಆ ಭೂಮಿ ಮೇಲೆ ಖುಷಿ ಸಿಗುತ್ತೆ ಆ ಭೂಮಿ ಇರೋದು ಧ್ವಜಸ್ತಂಭದ ನೆರಳಲ್ಲಿ ಆ ಧ್ವಜಸ್ತಂಭದ ನೆರಳಲ್ಲಿ ಶಿವಲಿಂಗದ ಅಡಿಯಲ್ಲಿ ಅಹೋರಾತ್ರ ಮಡಿವಾಳದ ಪೊಲೀಸ್ ಸ್ಟೇಷನ್ ಎದುರುಗಡೆ ಕುಳಿತಿದ್ದಾನೆ ಯಾಕೆ ವೃಕ್ಷ ರಕ್ಷಕರನ್ನ ಹೊಡೆದಿದ್ದಕ್ಕೆ ಬೇಡ ಬೇಡ ದೂರ ದೂರದಿಂದ ಜನ ಕರ್ನಾಟಕದ ಜನ ಬರ್ತಾ ಇದಾರೆ ಬೇಡ ಇಲ್ಲಿ ಮಡಿವಾಳದ ಆಜುಬಾಜು ಇರೋರು ಬನ್ನಿ ನಮಗೇನು ಯಾರು ದೂರ ದೂರದಿಂದಲೇ ನೀವು ವಿಡಿಯೋಗಳು ಮಾಡಿ ನಿಮ್ಮೂರಿನ ಹುಡುಗ ಆಗಿದ್ರೆ ನೀವು ಅಲ್ಲಿ ನಿಮ್ಮೂರಿನ ಪೊಲೀಸ್ ಸ್ಟೇಷನ್ ಹತ್ರ ಕೂತ್ಕೊಳ್ಳಿ ನ್ಯಾಯ ಬೇಕು ಅಂತ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಹತ್ರ ಕೂತ್ಕೊಳ್ಳಿ ಅತ್ಯಂತ ಸುಂದರ ತಾಣ ಅಂದ್ರೆ ಧ್ವಜಸ್ತಂಭದ ಅಡಿ ಸುಖ ಕೂತವರಿಗೆ ಗೊತ್ತು ಧ್ವಜಸ್ತಂಭದ ನೆರಳು ಯಾರು ದೇವರಾಜ ಫಿನಿಶ್ ಮಾಡೋದೇ ಇಲ್ಲ ಅಲ್ಲ ಅಲ್ಲ ಮಾಡೋ ಟೈಮ್ ಯಾಕೆ
ಶೇರ್ ಕೊಡ್ಲಿಲ್ಲ ಅಂದ್ರೆ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ ಹೋಗ್ಬಿಡುತ್ತೆ ಅಂತ ಸೇವ್. ಬೇಕು ನಿಮ್ಮ ಮನೆಯಲ್ಲಿ ಯಾರನ್ನಾದ್ರೂ ಹೊಡೆದ್ರೆ ನೀವು ಹೋರಾಡಬೇಕು ಸ್ವಾಭಿಮಾನಿ ಬದುಕು ಅಂದ್ರೆ ಸ್ವಾಭಿಮಾನ ಯಾರು ನಾನು ಹೇಳ್ಕೊಟ್ಟಿದ್ದೀನಿ ಇದು ಇದಲ್ಲ ಇದು 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 ಹೇಳಿದೆ ಹಂಗೆ ಓಡಾಡ್ಕೊಂಬ ಸರಣ ವಿಡಿಯೋ ಫುಲ್ ಓಡಾಡ್ಕೊಂಬ ಮಾತಾಡ್ಕೊಂಡ್ ಬಾ ನೋಡಿ ನಮ್ಮ ಹುಡುಗ ಒಳಗಡೆ ಇದ್ದಾನೆ ಜಸ್ಟ್ ಅಡ್ರೆಸ್ ಕೇಳಿದಕ್ಕೆ ಇವತ್ತು ಈ ಪರಿಸ್ಥಿತಿ ಇದು ದೌರ್ಜನ್ಯ ಸಾಮಾಜಿಕ ಜಾಲತಾಣದಲ್ಲಿ ಬಂದ ತಕ್ಷಣನೇ ಇವಾಗ ಬಂದು ನೈಸ್ ಹೊಡಿಯಕ್ಕೆ ಬರ್ತಿದ್ದಾರೆ ಪೊಲೀಸರು ಇವತ್ತು ಮೊನ್ನೆ ಎಲ್ಲ ಆಡುಗೋಡಿ ಪೊಲೀಸರು ದಬ್ಬಾಳಿಕೆ ಮಾಡಿದ್ರು ಇವತ್ತು ಮಡಿಕಂಬಾಳೆ ಪೊಲೀಸ್ ಸ್ಟೇಷನ್ ದಬ್ಬಾಳಿಕೆ ಈ ಬೀದಿಯಲ್ಲಿ ಈ ಟ್ರಾಫಿಕ್ ಪೊಲೀಸರು ದಬ್ಬಾಳಿಕೆ ಇವ್ರಿಗೆ ಅಮ್ಮ ಅಕ್ಕ ಬೋಳಿ ಮಗ ಆ ಮಗ ಈ ಮಗ ಗಾಂಚಲಿ ಪಾಂಚಲಿ ಈ ಅಸಭ್ಯ ಅಶ್ಲೀಲ ಪದಗಳು ಮಾಡಿದ್ರೆ ಇವ್ರು ತಿಂದಿ ಸಂಬಳಗಳು ಜೀರ್ಣನೇ ಆಗಲ್ಲ ಇವ್ರಿಗೆ ಇವ್ರು ಕೊಡೋ ಸಂಬಳಗಳು ಜೀರ್ಣನೇ ಆಗಲ್ಲ ಇವರು ಅಷ್ಟು ಅಸಭ್ಯವಾಗಿ ಮಾತಾಡ್ತಾರೆ ಇಲ್ಲಿ ಒಳಗಡೆಯಿಂದ ಮಾಸ್ಕ್ ಹಾಕಿಲ್ದಿರೋದು ಝೂಮ್ ಹಾಕೊಂಡು ನೋಡಿದ್ರೆ ಅಂತ ಆ ಕಾರ್ನರಲ್ಲಿ ಇರೋದು ನೋಡಿ ಈ ಗೋಡೆಯಿಂದ ಹಿಂದ್ಗಡೆ ಇರೋದು ನಮ್ಮ ದೇವರಾಜ ಇವ್ರು ಒಳಗಡೆ ಕೂತಿದ್ದಾರೆ ಝೂಮ್ ಹಾಕೊಂಡು ಅವನು ಮಾಸ್ಕ್ ಹಾಕಿಲ್ದಿರೋದು ನೋಡಿದ್ರಂತೆ ಇನ್ನೊಬ್ಬ ಬರ್ತಾನೆ ಅವ್ನಿಗೆ ಹೊಡೆದಿದ್ದು ಸರಿ ಅವ್ನು ನಮ್ಮ ಪೊಲೀಸ್ ಅವ್ರ ಮೇಲೆ ಕೆಲಸಕ್ಕೆ ಅಡ್ಡಿ ಬರ್ತಾ ಅಂತ ಇಲ್ಲಿ ಕೂತ್ಕೊಂಡು ಹೇಳ್ತಾರೆ ಅವನಿದ್ದ ಆ ಕಾರ್ನರಲ್ಲಿ ಎಷ್ಟು ಚೆನ್ನಾಗಿ ನಾಟಕ ಆಡ್ತಾರೆ ನೋಡಿ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ವೈರಲ್ ಆಗ್ತಾ ಬಂತು ಮಾಸ್ಕ್ ಹಾಕಿಲ್ಲ ಅಂತ ನಾಟಕ ಆಡ್ತಾರೆ ಆಯ್ತು ರೀ ಮಾಸ್ಕ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕಿ ಹೊಡಿ ಅಂತ ಯಾರು ಹೇಳಿದ್ರು ನಿಮಗೆ ಒಂದು ಹೊಡ್ದಿದ್ದು ಹೆಂಗ ಗೊತ್ತಾ ದನ ಬರ್ದಂಗೆ ಹೊಡೆದ್ರು ಧನಕ್ಕೆ ಅಸಹ್ಯವಾಗಿ ಹೊಡೆದ್ರು ಧನಕ್ಕಿನ್ನ ಅಸಹ್ಯವಾಗಿ ಹೊಡೆದ್ರು ಗಂಟ್ಲೆಲ್ಲ ಇದಾಗೋಗಿದೆ ತರೀಕೆರೆಯವರು ನಿಮ್ಮೂರಿನ ಒಂದು ರತ್ನ ಅವನು ದೇವರಾಜ ತರೀಕೆರೆ ಚಿಕ್ಕಮಗಳೂರು ಪಾಪ ಕೆಲಸ ಬಿಟ್ಟರೆ ವೃಕ್ಷ ರಕ್ಷಣೆ ಪ್ರಾಣಿ ರಕ್ಷಣೆ ಹಾವು ರಕ್ಷಣೆ ದೇಶಭಕ್ತಿ ಸ್ತ್ರೀ ರಕ್ಷಾ ಇದು ಮಾಡಿಕೊಂಡು ಎಲ್ಲಿ ಯಾರು ಕಷ್ಟ ಅಂದರೆ ಅಲ್ಲಿ ಓಡೋಗ್ಬಿಡ್ತಾರೆ ಅಂತ ಅವನು ಹಿಡ್ಕೊಂಡು ಹೊಡೆದಿದ್ದಾರೆ ಅದು ಅವರೇ ಕರೆದು ಮೈ ಮುಟ್ಟೋ ಶಕ್ತಿ ಮೈ ಮುಟ್ಟೋ ಯೋಗ್ಯತೆ ಯಾರು ಕೊಟ್ಟರು ನಿಮಗೆ ನಮ್ಮ ಅಂಬೇಡ್ಕರ್ ಸಾಹೇಬರಂತೂ ಕೊಟ್ಟಿಲ್ಲ ಯಾರಿಗೂ ಮೈ ಮುಟ್ಟುವಂಗಿಲ್ಲ ನಮ್ಮ ಸಂವಿಧಾನದಲ್ಲಿ ಯಾವ ಪೊಲೀಸ್ ಗೆಜಿಟೇರಿಯನ್ ನಾಯಿನ ಬಡ್ದಂಗೆ ಕಿವಿಯೆಲ್ಲ ಗಾಯ ಆಗ್ಬಿಟ್ಟಿದೆ ಗಾಯ ಆಗ್ಬಿಟ್ಟಿದೆ ಅಡ್ರೆಸ್ ಕೇಳಿದಕ್ಕೆ ಎರಡು ಸಲ ಕೇಳಿದ ಅನ್ನ ತಪ್ಪು ನಮ್ಗೆ ಇವತ್ತು ನೋಟಿಸ್ ಬಂದಿತ್ತು ಏನಂತ ಮೊನ್ನೆ ಆಡುಗಾಡಿ ಪೊಲೀಸ್ ಸ್ಟೇಷನಲ್ಲಿ ವೃಕ್ಷ ರಕ್ಷಣೆ ಮಾಡಕ್ ಹೋದಾಗ ಪಿ ಪ್ರಶಾಂತ್ ಅಸಭ್ಯವಾಗಿ ಮಾಡಿ ಮಾತಾಡಿ ದಬ್ಬಾಳಿಕೆ ಮಾಡಿ 12:30 to 3:30 ತನಕ ನಮ್ಗೆ ಕೂರಿಸ್ಕೊಂಡಿದ್ರಲ್ವಾ ಆ ವಿರುದ್ಧವಾಗಿ ಸಹಾಯಕ ಪೊಲೀಸ್ ಅವ್ರಿಗೆ ನಾನು ಅವ್ರ ಮೇಲೆ
ದೂರನ್ನ ದಾಖಲಾತಿ ಮಾಡಿದ್ದೆ. ಈ ತರ ಅಸಭ್ಯವಾಗಿ ನಿಂದನೆ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಇದಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತ. ಅದಕ್ಕೆ ಸಹಾಯಕ ನಿರ್ದೇಶಕರು ಇವತ್ತು ನೋಟಿಸ್ ಕಳಿಸಿ ಇವತ್ತು 11 ಗಂಟೆಗೆ ನೀವು ನಮ್ಮ ಹತ್ರ ಹಾಜರಾಗಿ ವಿಚಾರಣೆಗೆ ಅಂತ ಹೇಳಿದ್ರು. ಡಾಕ್ಯುಮೆಂಟ್ಸ್ ವಿತ್ ಡಾಕ್ಯುಮೆಂಟ್ಸ್ ಫೋನು ಮಾಡಿದ್ರು. 10:30 ಇಲ್ಲಿ ಬಂದು ನಿಂತು ಮಡಿವಾಳಪ್ಪ ಸಹಾಯಕ ಪೊಲೀಸರು, ನಮಗೆ ಗೊತ್ತಿಲ್ಲಪ್ಪ ಅಡ್ರೆಸ್ಸು, ಬೆಂಗಳೂರಲ್ಲಿ ನಾವು ದೊಡ್ಡರು, ಮಡಿವಾಳ ಇದ್ದಿಲ್ಲ ಅಲ್ವಾ, ಇಲ್ಲಿ ಬಂದ್ವಿ ಇಲ್ಲಿರ್ಲಿಲ್ಲ, ಅಡ್ರೆಸ್ ಕೇಳಿದ್ವಿ ಮಡಿವಾಳ. ಏಕ್ ಮಿನಿಟ್, ಒಂದು ನಿಮಿಷ, ಇದರಲ್ಲಿ ಫುಲ್ ಕತೆ ಹೇಳು. ನಿನ್ನ ಮುಖ ಅದನ್ನೇ ತೋರಿಸ್ತೀನಿ, ಬರ್ತಾ ಇದೆಯಾ ಡೀಸೆಂಟ್ ಭಾಷೆಯಲ್ಲಿ, ನಿನ್ನ ಆಡು ಭಾಷೆಯಲ್ಲಿ ಕರ್ನಾಟಕ ಮುಂದಿನಿಂದ ಶಿಫ್ಟ್ ಮಾಡಿ ನೋಡಿ. ಇವತ್ತು ಇವತ್ತು ಅಲ್ಲಿಂದ ಕತೆ ಹೇಳಿ. 18 ಒಂದು ಘಟನೆ ನಡೀತು. ಆಡುಗೋಡಿಯಿಂದ ಬನ್ನೇರುಘಟ್ಟಕ್ಕೆ ರಸ್ತೆಗೆ ಹೋಗ್ಬೇಕಾದ್ರೆ ಮರಗಳನ್ನ ಮೆಟ್ರೋ ಸ್ಟೇಷನ್ಗೋಸ್ಕರ ಮರಗಳನ್ನ ಕಡಿತಿದ್ರು. ಅದನ್ನ ನಮ್ಮ ವೃಕ್ಷರಕ್ಷಕ ಗಣೇಶ್ ವಿಹಾನಂದನು ನೋಡಿದವನು. 18 ಅಪೋಸ್ ಮಾಡಿ ಅದನ್ನ ಗಲಾಟೆ ಮಾಡಿ ನಿಲ್ಲಿಸ್ದ. 18 ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು. ಆಡುಗೋಡಿ ಪೊಲೀಸ್ PI ಪ್ರಶಾಂತ್ ಅವರು ಅವನ ಮೇಲೆ ನೋಡಿ, ಇವನೇ ಗಣೇಶ್ ವಿಹಾನ್. ಇವನು 18 ಹೋಗಿ ಆ ಮರ ಕಡಿಯೋದನ್ನ ನಿಲ್ಲಿಸ್ದ. ನಿಲ್ಲಿಸಿದ ತಕ್ಷಣನೇ ಆಡುಗೋಡಿಗೆ ಕರ್ಕೊಂಡೋದ್ರು. ಇವನ್ನ ಕರ್ಕೊಂಡೋಗಿ ಅಲ್ಲಿ PI ಪ್ರಶಾಂತ್ ಅವರು ಇವನಿಗೆ ದೌರ್ಜನ್ಯ ಮಾಡಿ ಇವತ್ತೊಂದ್ ದಿವಸ ನಿಲ್ಲಿಸ್ತೀವಿ, ನಾಳೆ ನೀವ್ ಅದೇನ್ ಮಾಡ್ತೀರೋ ಮಾಡಿ ಅಂತ ಕಳಿಸ್ಬಿಟ್ರು. 19 ಬೆಳಗ್ಗೆ 6 ಮತ್ತೆ 2 ಮರವನ್ನ ಕಡ್ದಿದ್ದಾರೆ. ನಾವ್ ಹಿಂದಿನ ದಿವಸ ಹೇಳೋಗಿದ್ವಿ ಕೋರ್ಟ್ಗೆ ಹೋಗ್ಬಿಟ್ಟು ನೋಟಿಸ್ ಅವ್ರು ತರ್ತೀವಿ ಅಥವಾ ಏನೋ ಒಂದ್ ಕತೆ ಮಾಡಿಸ್ತೀವಿ, ಇವತ್ತೊಂದ್ ದಿವಸ ನಿಲ್ಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಕ್ಕೆ ಪೊಲೀಸರು ಆಯ್ತು ಅಂತಾನು ಹೇಳಿದ್ರು. ಅದಾದ್ಮೇಲೆ 19 ಬೆಳಗ್ಗೆ 6 6:00 ಮರ ಕಡ್ದಿದ್ ಗೊತ್ತಾಗಿ ನನ್ಗೆ, ನಮ್ಮ ವೃಕ್ಷರಕ್ಷದಲ್ಲಿ ಒಂದು ನಿಯಮ ಇದೆ, ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಹಣ ಬಯಸದ ಆರ್ಗನೈಸೇಷನ್, ಇದಕ್ಕೋಸ್ಕರ ನೀವು ದುಡ್ಡಾಡ್ಕೊಂಡು ಎಲ್ಲಿಂದ ಎಲ್ಲಿಗೆ ಹೋಗುವಂತ ಅಗತ್ಯ ಇಲ್ಲ ಅನ್ನೋದು ನಮ್ಮ ಮಹಾರಾತ್ರ ಅವರು ಅದನ್ನ ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನೇ ಪಾಲನೆ ಮಾಡ್ತೀವಿ. ಆಡುಗೋಡಿಯಲ್ಲಿ ನಾನೊಬ್ಬ ಪುರೋಹಿತ, ನಾನೊಬ್ಬ ಪೂಜಾರಿ, ನನಗೆ ಎಲ್ಲಿ ಪೂಜೆ ಸಿಗುತ್ತೋ ಅಲ್ಲೆಲ್ಲ ನಾನು ಓಡಾಡ್ತಾನೆ ಇರ್ತೀನಿ. ಅವತ್ತು 19 ನನಗೆ ಇದ್ರೊಳಗೆ ವಿಲ್ಸನ್ ಗಾರ್ಡನ್ ಅಲ್ಲಿ ಒಂದು ಪೂಜೆ ಇತ್ತು. ಪೂಜೆಗೆ ಅಂತ ಹೋಗಿ ಮುಗಿಸ್ಕೊಂಡು 10:30 ಎಲ್ಲಿ ಮರ ಕಡಿತಿದ್ರು ಆ ಸ್ಪಾಟ್ಗೆ ಹೋಗಿ ನಾನು ಇವನು 19 ಇಬ್ರು ಹೋದ್ವಿ. ಹೋಗಿದ ತಕ್ಷಣನೇ ಮತ್ತೆ ಮರ ಕಡಿತಿದ್ರು, ಅಲ್ಲಿ ನಿಲ್ಸಿದ್ವಿ, ಅಲ್ಲಿ ವಾದಗಳಾಯ್ತು. ಆಮೇಲೆ 100 ನಾನೇ ಕಾಲ್ ಮಾಡಿದೆ, ಸ್ವಾಮಿ ನೆನ್ನೆ ಎಲ್ಲ ನೀವು ಮಾತು ಕೊಟ್ಟಿದ್ರಿ ನಿಲ್ಲಿಸ್ತೀನಿ ಅಂತ, ಇವತ್ತು ಬೆಳಗ್ಗೆ ಆಗಲಿ 6:00 ಮರ ಕಡ್ದು ಬಿಟ್ಟಿದ್ದಾರೆ, ಬನ್ನಿ ಇವ್ರು ಹೇಳಿದ್ರೆ ಮಾತು ಕೇಳ್ತಿಲ್ಲ ಅಂತ ಕರೆದಿದ್ದಕ್ಕೆ ವಯಸ್ಸಾದವ್ರು ಬಂದು ಜೊತೆ ಸೇರಿ ಇನ್ನೊಂದು ಮರವನ್ನು ಕಡಿತಾ ಇದ್ರು. ವಯಸ್ಸಾದಲ್ಲಿ ಬಂದಂತಹ ಪೊಲೀಸು, ಇಷ್ಟು ದಿನ ನೀನು ಹುಚ್ಚ ಹೋಯ್ತಿದ್ದ, ಇದೇ ಮರ ನಾನು ಕಾಣಿಸಿದ್ದು, ಬೇರೆ ಮರ ಯಾವ್ದು ಕಾಣಿಸ್ಲಿಲ್ವ, ನಮ್ಮ ಪ್ರಾಣ ತಿನ್ನಕ್ ಬರ್ತೀಯಾ ಅಂತ ಅಲ್ಲಿ ಶುರು ಮಾಡ್ದ ಮಾತನ್ನ. ನಾನು ಹೇಳಿದೆ, ಸರ್ ಈ ತರ ಅಸಭ್ಯವಾಗಿ ಮಾತಾಡೋದು ತಪ್ಪು ಅಂದಿದ್ದಕ್ಕೆ ನೀನು ಮತ್ತೆ ಸ್ಟೇಷನ್ಗೆ ಬಾ ಅಂದ್ರು. ನಾನು ಹೇಳಿದೆ, ನೆನ್ನೆ ಇದೇ ತರ ನೀನು ಸ್ಟೇಷನ್ಗೆ ಕರ್ಕೊಂಡೋದ್ರಿ, ಅವ್ರ ಕಡೆ ಅವ್ರನ್ನ ಕರೀಲಿಲ್ಲ, ಬರೀ ನಮ್ಮ ಕಡೆ ಅವ್ರನ್ನ ಕರೆದು ದಬ್ಬಾಳಿಕೆ ಮಾಡಿದ್ರಿ, ಈ ಸಲ ಅವರು ಬರಂಗಿದ್ರೆ ನಾವು ಬರ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ಅವ್ರನ್ನ ಕಳಿಸ್ತೀವಿ, ನೀವು ಹೋಗಿ ಅಂತೇಳಿ ಹೇಳಿದ್ರು. ನಾವು ಹೋಗೋ ಅಷ್ಟರೊಳಗಡೆ ಅಲ್ಲೊಬ್ಬ ಅಧಿಕಾರಿ ಪ್ರಶಾಂತ್ ಹತ್ರ ಮಾತಾಡ್ಕೊಂಡು ಸೈನ್ ಹಾಕೊಂಡು ಈಚ ಕಡೆ ಬರ್ತಿದ್ದ. ಅದೇನು ಮಾತಾಡಿದ್ರು, ಏನು ಡೀಲ್ ಆಯ್ತೋ ಗೊತ್ತಿಲ್ಲ. ಅದಾದ್ಮೇಲೆ ನಾವು ಒಳಗಡೆ ಹೋಗ್ತೀವಿ ಅಂದರೆ ಮೊಬೈಲ್ ಬಿಡಲ್ವಂತೆ, ಮೊಬೈಲ್ ಇಲ್ಲಿ ಕೊಟ್ಟೋಗ್ಬೇಕು ಅಂದ್ರೆ ನಾನು ಗಲಾಟೆ ಮಾಡಿದೆ, ಮೊಬೈಲ್ ಇಲ್ಲ ಅಂದ್ರೆ ನಾನು ಹೋಗಲ್ಲ ಅಂತ. ಕೊನೆಗೆ ಮೊಬೈಲು ಬಿಡಕ್ಕೆ ಅನುಮತಿ ಕೊಟ್ಟರು, ಒಳಗಡೆ ಹೋಗ್ತಿದ್ದಂಗೆನೆ ಒಂದು ವಿಚಾರಣೆನೂ ಮಾಡ್ದಂಗೆ ಆ PI ಪ್ರಶಾಂತ್ ಇವಾಗ ಬೊಮ್ಮನಹಳ್ಳಿಗೆ ಟ್ರಾನ್ಸ್ಫರ್ ಆಗಿದ್ದಾನೆ. ಎಷ್ಟು ಅಸಭ್ಯ ಅಶ್ಲೀಲತೆ ಮಾತಾಡಿದ್ದಾನೆ ಅಂತಂದ್ರೆ ನಿಂಗೆ ಗಾಂಚಲಿನ ಪದಗಳು ಬಳಸಕ್ಕೆ ನನ್ನ ಕಷ್ಟ. ಆ ವಿಡಿಯೋಗಳು ಇದೆ, ಸುಮಾರು 12:30 to 3:30 ತನಕ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ದ. ಆ ದಬ್ಬಾಳಿಕೆ ಆದ ನಂತರದಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಸಂಜೆ 4:00 to 4:30 ಈಚ ಕಡೆ ಬಂದ್ವಿ. ಬಂದ ತಕ್ಷಣನೇ ನಮ್ಗೆ ತುಂಬಾ ಹಸಿವಾಗ್ತಿತ್ತು ರೀ. 12:30 to 3:30 ತನಕ ಸ್ಟೇಷನ್ ಅಲ್ಲಿ ಒಂದು ಲೋಟ ನೀರು ಕೊಡಿಲ್ಲ. ಇವನು ಹುಚ್ಚ ಒಯ್ಬೇಕು ಸರ್, ಹುಚ್ಚ ಒಯ್ಬೇಕು ಅಂದ್ರೆ ಮಕ್ಳ ಸಾಯಿರಿ ನಿಮ್ಗೆ ಹುಚ್ಚಗೂ ಬಿಡಲ್ಲ ಅಂತೇಳಿ ಇವನು ಒಳಗಡೆ ಕೂಡಿಸ್ಕೊಂಡು ಒಂದು ಲೋಟ ನೀರು ಕೊಡ್ಲಿಲ್ಲ. ಓಲಿ ನಮ್ ಲಾಯರ್ ಫೋನ್ ಮಾಡ್ಬೇಕು, ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ಬೇಕಪ್ಪ, ಬೆಳಗಿಂದ ಇಲ್ಲೇ ಇದೀವಿ ಗಾಬರಿ ಆಗ್ತಿವಿ ಅಂತಂದ್ರೆ ಫೋನ್ ಕಿತ್ಕೊಂಡು ಅವನು ಸಿಂಗಲ್ ಸ್ಟಾರ್ ಬಸವರಾಜು ಹೇಳ್ತಾನೆ, ಮಕ್ಳ ನಿಮ್ದು ಅಷ್ಟೇ ನಿಮ್ ಮನೆ ಬರ ಸಾಯಿರಿ, ನೀವು ಫೋನ್ ಕೊಡಲ್ಲ ಏನು ಕೊಡಲ್ಲ ಅಂದ. ನಮ್ ಫೋನ್ ಬೇಡ ಸರ್, ನಿಮ್ ಸ್ಟೇಷನ್ ಇಂದಾನೆ ನಂಬರ್ ಕೊಡ್ತೀವಿ, ಫೋನ್ ಮಾಡಿ ಅಂದ್ರೆ ಬೋಳಿ ಮಗನೇ ನಿಂಗೆ ಎಷ್ಟು ಸಲ ಹೇಳೋದು, ಒಂದ್ಸಲಿ ಅರ್ಥ ಆಗಲ್ವೇನೋ, ಫೋನ್ ಕೊಡಲ್ಲ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಒಳಗಡೆ ಕೂತ್ವಿ. ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಬಂದು ಬೋಳಿ ಮಕ್ಳು ಇಲ್ಲಿ ಕೂತ್ಕೊಂತೀರ ಬಾರ ಸೈಡ್ಗೆ ಅನ್ನೋದು, ಈ ಕಡೆ ಕೂತ್ಕೊಂಡ್ರೆ ಇಲ್ಲಿ ನನಗೆ ಕಾಣಿಸಿದ್ರೆ ಇನ್ನೊಂದು FIR ಆಗ್ತಿ, ಈ ಕಡೆ ಕೂತ್ಕೊಳ್ಳೋ ಅನ್ನೋದು, ಇದೇ ತರ ಮಾಡಿದ್ರು. ಆಮೇಲೆ PI ಪ್ರಶಾಂತ್ ತ್ರಿಪಲ್ ಸ್ಟಾರು, ನಿಮ್ಮೇಲೆ ರೌಡಿ ಶೀಟರ್ ಆಗ್ತೀನಿ, ನೀನು ಏನು ಅಲ್ಲಿಂದ ಇಲ್ಲಿಗೆ ಏನಕ್ಕೆ ಬಂದೆ, ಅಸಭ್ಯವಾಷ್ಟ ಅಶ್ಲೀಲ ಪದಗಳಿಂದ ಬೆಳೆಸಿದ್ರು. ಇದೆಲ್ಲ ಆದ್ಮೇಲೆ ನಾವು ಸಹಾಯಕ ಆಯುಕ್ತರಿಗೆ ಪ್ರಶಾಂತ್ ಮೇಲೆ ನಾನು ಕಂಪ್ಲೇಂಟ್ ಮಾಡಿದೆ. ಈ ತರ ಅಸಭ್ಯವಾಗಿ ದೌರ್ಜನ್ಯ ಎಸಗಿದ್ದಾರೆ ನಮ್ಮ ಮೇಲೆ, ನ್ಯಾಯ ಕೇಳಕ್ ಹೋದವ್ರ ಮೇಲೆ ಅಸಭ್ಯವಾಗಿ ಈ ತರ ವರ್ತನೆ ಮಾಡಿದ್ದಾರೆ, ಇವ್ರ ಮೇಲೆ ಸೂಕ್ತವಾದಂತಹ ಕ್ರಮ ತಗೊಂಬೇಕು ಅಂತ ಹೇಳಿದಕ್ಕೆ ಅವರೇ ಅದಕ್ಕೆ ಒಂದು ಲೆಟ್ರ್ ಕಳಿಸಿದೆ. ಆ ಲೆಟ್ರಿಗೆ ಇವತ್ತು ನನಗೆ ನೋಟಿಸ್ ಕಳಿಸಿದ್ರು, ಯಾರೋ ಸಹಾಯಕ ಪೊಲೀಸ್ ಆಯುಕ್ತರು ನನಗೆ ನೋಟಿಸ್ ಕಳಿಸಿದ್ರು. ಸೋಮವಾರ ಶುಕ್ರವಾರ ನಂಗೆ ನೋಟಿಸ್ ಬಂದಿದ್ದು, ಸೋಮವಾರ 11 ಮಡಿವಾಳ ಸಹಾಯಕ ಉಪ ಆಯುಕ್ತರ ಹತ್ರ ನೀವು ಬಂದು ದಾಖಲಾತಿ ಸಮೇತ ವಿಚಾರಣೆಗೆ ಹಾಜರಾಗಿ ಅಂತೇಳಿ ನನಗೆ ಹೇಳಿದ್ರು.
ಇವತ್ತು ಯಾವಾರ ಸೋಮವಾರ 11 ಗಂಟೆಗೆ ಬರಬೇಕು 10:30ಗೆ ನೋಡಿ ಇದೇ ಜಾಗ ಇಲ್ಲಿ ಪೊಲೀಸ್ ಬೈಕುಗಳು ನಿಂತಿದೆಯಲ್ಲ ಇಲ್ಲಿ ಬಸ್ ಬರ್ತಿದೆಯಲ್ಲ ಇದೇ ಜಾಗದ ಹತ್ರನೇ ನಾನು ಮತ್ತೆ ವೃಕ್ಷರಕ್ಷಕ ದೇವರಾಜು ಮತ್ತೆ ಇವನು ಮೂರು ಜನ ಬಂದ್ವಿ ನಮಗೆ ಮಡಿವಾಳ ಅಂತ ಹೇಳಿದ್ರಲ್ಲ ನಮಗೆ ಬೆಂಗಳೂರು ಅಡ್ರೆಸ್ ನಿಜವಾಗ್ಲೂ ಗೊತ್ತಿಲ್ಲ ನಮಗೆ ಬೆಂಗಳೂರಲ್ಲಿ ಯಾವ್ಯಾವ ಯಾರು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ಅವ್ರು ಬಂದ ತಕ್ಷಣನೇ ಇಲ್ಲಿಯೇ ಪೊಲೀಸ್ ನಿಂತಿದ್ರು ಯಾರೋ ಬಡೇ ಸಾಬ್ ಅಂತ ಡಿ ಜಿ ಅವ್ರು ನಿಂತಿದ್ರು ಅವ್ರನ್ನ ನಮ್ಮ ದೇವರಾಜ್ ಅಡ್ರೆಸ್ ಕೇಳಿದ್ರೆ ಈ ತರ ಲೆಟರ್ ತೋರಿಸ್ಬಿಟ್ಟು ಹೇಳಿದ್ವಿ ಈ ತರ ನೋಟಿಸ್ ಬಂದಿದೆ ನಾವು ವಿಚಾರಣೆಗೆ ಹೋಗ್ಬೇಕು ಸ್ವಾಮಿ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಕ್ಕೆ ಮಡಿವಾಳ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು ನಾವು ಮಡಿವಾಳ ನೋಡಿ ಇದೇ ಮಡಿವಾಳ ಇದೇ ಮಡಿವಾಳ ಇದ್ರ ಮೇಲೆ ಫಸ್ಟ್ ಫ್ಲೋರ್ ಎಲ್ಲಿದೆ ನಾವು ಕೇಳಿದ್ವಿ ನಮ್ಮ ದೇವರಾಜ್ ಕೇಳ್ದ ಮಡಿವಾಳ ಫಸ್ಟ್ ಫ್ಲೋರ್ ಅಂದ್ರೆ ಇದೆ ಅಲ್ವಾ ಸರ್ ಎಲ್ಲಿ ಸರ್ ಅಂದ್ರೆ ಏ ನಿಂಗೆ ಹೆಸರು ಏನು ಹೇಳೋದು ಆಡುಗೋಡಿ ಹೇಳಿದ್ ನಾನು ಅಂತ ಹೇಳ್ದ ಅವ್ನ ದೇವರಾಜ್ ಅಂದ ಯಾಕೆ ಸರ್ ಕೋಪ ಮಾಡ್ಕೊಂತೀರ ನೀವು ಹೇಳಿದ್ ಮಡಿವಾಳ ಆಡುಗೋಡಿ ಅಂದ್ರೆ ಹೋಗ್ತಿ ಬಿಡಿ ಆಯ್ತು ಅಂದ ಅದಕ್ಕೆ ಏನ್ ದೌರ್ಜನ್ಯ ಅಂದ್ರೆ ಹೆಸರಲ್ಲಿ ನಂಗೆ ಹೇಳೋದು ಬೋಳಿ ಮಗನೇ ಡ್ಯೂಟಿ ಮಾಡೋನ್ಗೆ ಅಡ್ಡ ಬರಸ್ತೀಯ ಅಂತೇಳಿ ಅವ್ನ ಕೊಳ್ಪಟ್ಟಿ ಇಟ್ಕೊಂಡು ಕಿವಿಗೆ ಮಕ್ಕಕ್ಕೆ ಸಿಕ್ ಸಿಕ್ಕಿದ ಕಡೆ ಕೈಯಲ್ಲಿ ಹೊಡೆದಿದ್ದಲ್ದೆ ತಳ್ಕೊಂಡು ತಳ್ಕೊಂಡು ಸ್ಟೇಷನ್ ಒಳಗಡೆ ಹೋಗಿ ನೋಡಿ ಇದೇ ಎಂಟ್ರೆನ್ಸ್ ಇದೇ ಸ್ಟೇಷನ್ ಒಳಗಡೆ ಹೋಗಿ ಕೋಲಲ್ಲಿ ದನ ಬರ್ದಂಗೆ ಹೊಡೆದ್ಬಿಟ್ಟು ಒಳಗಡೆ ಕೂಡಾಕ್ತ ಅದು ವಿಡಿಯೋ ತೋರಿಸ್ತೀನಿ ಈಗ ನೋಡಿ ಅವ್ರು ಅಲ್ಲಿ ಮಾಡಿರೋದು ಈಗ ಈಗಾಗಿದ್ದು ಸ್ವಲ್ಪ ವಿಡಿಯೋ ಅಷ್ಟೇ ಮಿಕ್ಕಿರೋದು ದೊಡ್ಡ ಸೀನು ನೋಡಿ ಈಗ ಬರುತ್ತೆ ನೋಡಿ ಇವರು ಕೊನೆಗೆ ಹೊಡ್ಕೊಂಡು ಎಲ್ಗಡೆ ನೋಡಿ ಪೊಲೀಸ್ ಬರ್ತಿದ್ದಾನೆ ಅವ್ನು ಅಡ್ರೆಸ್ ಕೇಳಿದೆ ತಪ್ಪಂತೆ ಅಡ್ರೆಸ್ ಕೇಳಿದೆ ತಪ್ಪಂತೆ ನೋಡಿ ಈಗ ಹೆಂಗ್ ಹೇಳ್ದಾಡ್ತಾನೆ ನೋಡಿ ನಮ್ ದೇವರಾಜ್ ನಿಂತಿದ್ದಾನೆ ಇಲ್ಲಿ ನೋಡಿ ನಮ್ ದೇವರಾಜ್ ನಿಂತಿದ್ದಾನೆ ನೋಡಿ ಈಗ ಬರ್ತಾನೆ ಬಂದು ಏಕಾಏಕಿ ಅಡ್ರೆಸ್ ಕೇಳಿದ ತಪ್ಪಿಗೆನೆ ಎರಡ್ ಸಲ ಅದು ಎರಡೇ ಎರಡ್ ಸಲ ಕೇಳಿದ ತಪ್ಪಿಗೆನೆ ಏನು ನೋಡಿ 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 ಏನ್ ದೌರ್ಜನ್ಯ ನೋಡಿ ನೋಡಿ ಹೆಂಗ್ ದನ ಬೆಳ್ದಂಗ್ ಬೆಳ್ಕೊಂಡು ಹೊಡ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಮಾಸ್ಕ್ ಇರುತ್ತೇನ್ರಿ ಮೈ ಮೇಲೆ ನೋಡ್ರಿ ಹಿಂಗ್ ಹೇಳ್ಕೊಂಡೋದ್ರೆ ಮಾಸ್ಕ್ ಇರುತ್ತೇನ್ರಿ ಮೈ ಮೇಲೆ ನೋಡಿ ಅಲ್ಲಿ ನೋಡಿ ನಾನು ಹೇಳ್ತೀನಿ ಸರ್ ಬಿಡಿ ಸರ್ ಅವನೇನ್ ತಪ್ಪು ಮಾಡ್ದೆ ಅಡ್ರೆಸ್ ಕೇಳಿದಕ್ಕೆ ಅಂದ್ರೆ ನೀನ್ ಬಾಯಿ ಮುಚ್ಕೊಂಡು ನಿಚ್ಕೊಳ್ಳೋ ಇಲ್ಲ ನಿನ್ನೂ ಒಳಗಾಗ್ತೀನಿ ಅಂತ ನಾನು ಹೇಳ್ದೆ ನನ್ನ ಒಳಗಡೆ ಹಾಕೋ ಅಂದ್ರೆ ಮೊಬೈಲ್ ಕಿತ್ಕೊಂಡೋಗಿ ಬರ್ತಾನೆ ನನ್ನ ಹತ್ರ ಅವನಿಗೆ ಗೊತ್ತಾಗಿದೆ ನಾವು ಮೊಬೈಲ್ ರೆಕಾರ್ಡ್ ಮಾಡಿದೀವಿ ಅಂತ ರೆಕಾರ್ಡ್ ಮಾಡಬಾರ್ದಂತೆ ಇನ್ನೊಬ್ರು ಪೊಲೀಸ್ ಲೇಡೀಸ್ ಬರ್ತಾರೆ ನೀವು ಹಂಗೆಲ್ಲ ರೆಕಾರ್ಡ್ ಎಲ್ಲಾನು ಮಾಡ್ಕೊಂಡು ಕೂತಿದ್ರೆ ನಾವು ಪೊಲೀಸ್ ಕೆಲಸ ಹೆಂಗ್ರಿ ಮಾಡೋದು ಅಂತ ಏನ್ ನೀವು ಅಸಭ್ಯವಾಗಿ ಮಾತಾಡೋದೇ ಪೊಲೀಸ್ ಕೆಲಸನಾ ದೌರ್ಜನ್ಯ ಮಾಡೋದು ಪೊಲೀಸ್ ಕೆಲಸನಾ ನೀವ್ ಅಸಭ್ಯವಾಗಿ ಮಾತಾಡೋದು ಪೊಲೀಸ್ ಕೆಲಸನ ನೋಡಿ ನಿನ್ ಮೊಬೈಲ್ ಕೊಡಕ್ ಬಂದ ನಾ ಮೊಬೈಲ್ ಇಸ್ಕೊಂಡು ಅಂತ ನನ್ನ ಹತ್ರ ಕಿತ್ಕೊಂಡ್ರು ಮೊಬೈಲ್ನ ಮೊಬೈಲ್ ಕಿತ್ಕೊಂಡ್ರು ನನ್ನ ಹತ್ರ ಇರೋ ಕೊನೆಗೆ ನೋಡಿ ಈ ವಿಡಿಯೋ ಕಥೆ ಆಯ್ತಾ ನಾವು ಇಲ್ಲಿ ಬಂದಿದ್ದೇನಕ್ಕೆ ನೋಟಿಸ್ ಕಳಿಸಿದ್ರೆ ವಿಚಾರಣೆಗೆ ಅಂತ ಬಂದ್ರೆ ಅಡ್ರೆಸ್ ಕೇಳಲಿಕ್ಕೆ ದೌರ್ಜನ್ಯ ಮಾಡಿ ಒಳಗಡೆ ಹಾಕಿದ್ರು ಅವತ್ತು ಪ್ರಶಾಂತ್ ಆಡುಗೋಡಿಯಲ್ಲಿ ಪ್ರಶಾಂತ್ ಈಗ ಬೊಮ್ಮನಹಳ್ಳಿ ಟ್ರಾನ್ಸ್ಫರ್ ಆಗಿದ್ದಾನೆ ಅವನು ಅಮ್ಮ ಅಕ್ಕ ಎಲ್ಲ ನಮ್ಮ ವಂಶನೆಲ್ಲ ತಂದಿಟ್ಬಿಟ್ರು ನನಗೆ ತುಂಬಾ ಅಸಹ್ಯ ಆಗುತ್ತೆ ಅವ್ನ ಮಾತು ಕೇಳ್ಬಿಟ್ಟು ನಮ್ಮ ಅಮ್ಮನ ನೋಡ್ಬೇಕು ಅಂದ್ರೆ ನನಗೆ ಅಸಹ್ಯ ಆಗ್ತಿದೆ ನಮ್ಮ ಹೆಂಗ್ ನೋಡ್ಲಿ ಆ ತಾಯಿನ ಇಲ್ಲ ನಾನು ಅದ್ ಮಾತಾಡ್ತಾನೆ ಇಲ್ಲ ಅದಕ್ಕೆ ಮಾತಾಡೋದಕ್ಕೆ ಅಸಹ್ಯ ಆಗುತ್ತೆ ಏಸ್ಗೆ ಆಗುತ್ತೆ ಅದ್ ಮಾತಾಡೋದಕ್ಕೆ ಪೊಲೀಸರು ರೌಡಿ ಶೀಟರ್ ಆಗ್ತಾರೆ ಅಂತ ನಮ್ಮ ಮೇಲೆ ಯಾರು ಯುವಕರನ್ನ ದಾರಿ ತಪ್ಪಿದ ಯುವಕರನ್ನ ಸಮಾಜ ಘಾತುಕರನ್ನ ಸಮಾಜಕ್ಕೆ ತರಬೇಕು ಸಮಾಜ ಒಳಿತಿಗಾಗಿ ಯಾರು ಯುವಕರು ಕೆಲಸ ಮಾಡ್ತಿದ್ರು ಅವ್ರನ್ನ ರೌಡಿ ಶೀಟರ್ ಆಗ್ತಾರಂತೆ ಅವ್ರು ನಮ್ ಮೇಲೆ ಕೇಸ್ ಹಾಕಿದ್ರೆ ನಮ್ ಲೈಫ್ ಸ್ಪಾಯ್ಲ್ ಆಗುತ್ತಂತೆ ನಮ್ಗೆ ಬಿಬಿಎಂಪಿ ಕೆಲಸ ಸಿಗಲ್ಲ ಬಿಬಿಎಂಪಿ ಕಕ್ಕ ತೊಳಿಯೋ ಕೆಲಸ ಸಿಗಲ್ಲಂತೆ ನನ್ನ ಜೊತೆ ಏನಿದ್ದ ಬೆಳಗ್ಗೆ 12:30 ತನಕ ನೀವು ನನ್ನ ಜೊತೆಗೆ ಇದ್ದ ಆ ವಿಡಿಯೋ ನೋಡಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಮ್ಮ ಎಷ್ಟು ಸಂಕಟ ಪಟ್ಟಿದ್ದಾಳು ಗೊತ್ತಾ ಆ ವಿಡಿಯೋ ನೋಡಿ ಏನ್ರಿ ನಿಮ್ ದೌರ್ಜನ್ಯ ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ ನಿಮ್ ಸ್ಟೇಷನ್ ಅಲ್ಲೇ ಹೆಣ್ಮಕ್ಳು ಅಷ್ಟೊಂದು ಜನ ಇರ್ತಾರೆ ಹೆಂಗ್ರಿ ಮಾತಾಡ್ತೀರಾ ಅಸಭ್ಯವಾಗಿ ಪದಗಳನ್ನ ಹೆಂಗ್ರಿ ಮಾತಾಡ್ತೀರಾ ನಿಮ್ ಅಮ್ಮಂಗ್ ಇದೇ ತರ ಮಾತಾಡ್ತೀರಾ ಒಳ್ಳೆಯವರಂತೆ ಇದು ಇವತ್ತಿನ ಹಿಸ್ಟ್ರಿ ನಾವೇನೋ ನೋಟಿಸ್ ಬಂದಿದೆ ವಿಚಾರಣೆಗೆ ಆಧಾರ ಆಗ್ಬೇಕಪ್ಪ ಅಂತ ಬಂದಿದ್ದಕ್ಕೇನೆ ಇಷ್ಟು ದೌರ್ಜನ್ಯ ಇನ್ನ ಟ್ರಾಫಿಕ್ ಪೊಲೀಸು ಇದಕ್ ಮುಂಚೆ ಈಗ ಆಲ್ರೆಡಿ 5 ಸಲ ನಾನು ಟ್ರಾಫಿಕ್ ಪೊಲೀಸ್ ಹತ್ರ ಇದೇ ಮಾತುಗಳನ್ನ ಬಯಸ್ಕೊಂಡಿದ್ದೀನಿ ಯಾವಾಗ ಇಲ್ಲಿ ಆಡುಗೋಡಿ ಪೊಲೀಸ್ ಕಂಪ್ಲೇಂಟ್ ಆದ್ಮೇಲೆ ಟ್ರಾಫಿಕ್ ಪೊಲೀಸ್ ಹತ್ರ ಇಂಥ ಮಾತುಗಳನ್ನೇ ಕೇಳಿದ್ದೀನಿ ದಿನ ಬೆಳಗಾದ್ರೆ ಏನ್ರಿ ಇಂಥ ಅಸಭ್ಯವಾಗಿ ಅಶ್ಲೀಲ ಪದಗಳನ್ನು ಬಳಸೋದಕ್ಕೆ ನಿಮ್ಗೆ ಏನು ಕೊಟ್ಟಿರೋದು ಅಧಿಕಾರನ ಈ ತರ ಮಾತಾಡಿ ದಬ್ಬಾಳಿಕೆ ಮಾಡೋದಕ್ಕ ನೋಡಿ ದೇವರಾಜನ ಒಳಗಡೆ ಕುಡಿಸ್ಕೊಂಡಿದ್ದಾರೆ ಅವನ್ನ ಹೊರಗಡೆ ಬಿಡ್ತಾ ಇಲ್ಲ ಬಾರ ದೇವರಾಜ ಬಾ ಇಲ್ಲಿ ಇಲ್ಲ ಏನು ಅಂತ ಹೇಳಿ ಯಾಕೆ ಬಿಡಲ್ಲ ಮೊಬೈಲ್ ಇಸ್ಕೋ ನಿಂದು ಮೊಬೈಲ್ ಇಸ್ಕೋ ನಿನ್ ಮೊಬೈಲ್ ಮಾಡಿ ನಿನ್ನ ಫ್ರೆಂಡ್ಸ್ ಎಲ್ಲರಿಗೂ ಮಾತಾಡು
ಏನಾಯ್ತು ಅಂತ ಹೇಳ ನಿನಗೆ. ಮೊಬೈಲ್ ಇದೆಯಾ ನಿನ್ನ ಹತ್ರ? ಮಾತಾಡು ಎಲ್ಲಾರನ್ನ ನೋಡಿ, ಅವನ್ನ ಹಿಡ್ದಾಕೊಂಡಿದ್ದಾರೆ. ಹೀಗಿದೆ. ಅಲ್ಲ ಅಷ್ಟೇ ಅಲ್ಲ, ಇದೆಲ್ಲ ಗಲಾಟೆ ಆಗ್ತಿದ್ದಂಗೆನೆ ಆ ಪೊಲೀಸ್ನೇ ಓಡ್ ಕಳಿಸ್ಬಿಟ್ರಿ ಇವಾಗ ಸ್ಟೇಷನ್ ಇಂದ ಹೊಯ್ಸಳದಲ್ಲಿ. ಯಾಕೆ ಎಲ್ಲಿದೆ ರೂಲು? ಮೊಬೈಲ್ ಬಿಡಬಾರ್ದ? ಮೊಬೈಲ್ ಇಡ್ದೇನೆ ಇಷ್ಟೆಲ್ಲ ಆಗಿರೋದು? ಮೊಬೈಲ್ ಬಿಡಲ್ಲ, ಮೊಬೈಲ್ ಬಿಡಲ್ಲ. ಒಳಗಡೆ ಹಾಕೊಳ್ಳೋದು ಚಚ್ಚೋದು, ಮೊಬೈಲ್ ಇಲ್ಲ ಅಂತ ಒಳಗಡೆ ಹಾಕೊಳ್ಳೋದು ಚಚ್ಚೋದು. ಎಲ್ಲಿದೆ ರೂಲು? ಕೋರ್ಟ್ ಅಲ್ಲಿ ಮಾತ್ರ ಮೊಬೈಲ್ ಇಲ್ಲ ಅಷ್ಟೇ. ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲ ಅಂತ ಯಾರು ಹೇಳಿದ್ದು? ಹುಡುಗರಿಗೆ ರೂಲ್ ಗೊತ್ತಿಲ್ಲ ಅಂತ ಆಟ ಆಡಿಸ್ತೀರಾ? ಆಡುಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಎದುರುಗಡೆ 30,000 ಡೀಲ್ ಮಾಡಿದ್ರಿ. ಮೊಬೈಲ್ ಒಳಗಡೆ ಬಿಡಲ್ಲ, ಕ್ಯಾಮ್ರಾಗಳು ಸರಿ ಇಲ್ಲ, ನನ್ನ ಎದುರುಗಡೆ 30,000 ಡೀಲ್ ಮಾಡಿದ್ರು. ಹೆಂಗ್ ನಂಬತ್ ಪೊಲೀಸ್? ಅಲ್ಲ ಇದ ಸತ್ಯ ತಾನೆ? ಹೌದು, ಗಣೇಶ್ ವಿಹಾನೆ ಇದಾನೆ, ಯಾವ್ದೋ ವಿಚ್ಛೇದನ ವಿಚಾರದಲ್ಲಿ 30,000 ಡೀಲ್ ಮಾಡಿದ್ರು ನನ್ನ ಎದುರುಗಡೆ. ಅದಕ್ಕೆ ಕರ್ನಾಟಕನ ಕಸ ಗುಡಿಸೋಣ ಬಾ. ಭಯವೆಲ್ಲಿ ಯುವಕರು ದೇಶಭಕ್ತಿಗೆ? ಏ ದೇವರಾಜ ಬಾರ ಆಚೆ. ಅವನು ಹಾಕಲ್ಲ ಬಿಡು, ಫೋನ್ ಕೊಡ್ತಾ ಇಲ್ಲ. ಯಾವಾಗ ಇಲ್ಲ, ಪೊಲೀಸ್ ಇದೆಯಾ? ಫೋನ್ ಇದೆಯಾ? ಫೋನ್ ಇದ್ರೆ ಮಾತಾಡೋ, ಫೋನ್ ಇದ್ರೆ ಮಾತಾಡೋ. ಇಲ್ಲ ಅಂತ ಫೋನ್ ಕೂಡ ಕಿತ್ಕೊಂಡಿದ್ದಾರ ನಮ್ಮ ಹುಡುಗನ ಹತ್ರ. ಅವನು ಹುಲಿ ಬಿಡಿ. ಅಬ್ಬಬ್ಬಬ್ಬಬ್ಬ, ಕರ್ನಾಟಕ ಏನಾಗಿದೆ? ಕರ್ನಾಟಕ ಕನ್ನಡಮ್ಮ ಇಲ್ಲ, ಯಾರೇನಾದ್ರೂ ಆಗ್ಲಿ ಓಡೋಗೋರ್ನ ಹಿಡ್ಕೊಳಕ್ ಆಗತ್ತೇನೋ. ಪೊಲೀಸ್ ನೋಡಿ ಕಳ್ಳರು ಓಡೋಗೋದ್ ನೋಡಿದೀನಿ, ಇವತ್ ನಮ್ಮನ್ನ ನೋಡಿ ಪೊಲೀಸ್ ಓಡೋಗೋಂತ ಸ್ಥಿತಿ ಬಂದ್ಬಿಡ್ತಲ್ಲ, ಯಾಕಿಂತ ತಪ್ಪ ಕೆಲಸ ಮಾಡಿದ್ರಿ ಮತ್ತೆ? ಆಮೇಲೆ ಇನ್ನೊಂದು, ನ್ಯೂಸ್ 18 ಅವರು ಬಂದಿದ್ರು, ಇಲ್ಲೇನೋ ಕೇಸ್ ಇತ್ತಂದ್ರೆ ಬಂದ್ರು. ಏನ್ ಹೇಳಿ ಅಂದ್ರು, ಒಂದ್ ನಿಮಿಷ ಇರಿ ಅಂದ್ರೆ ಮಾತಾಡಿದ್ಮೇಲೆ ಅವ್ರ ಹತ್ರ ಮಾತಾಡಕ್ಕೋದೆ, ಇವ್ರು ಕರೆದ್ಬಿಟ್ಟು ಏನೋ ಹೇಳ್ಕೊಟ್ರು. ಆಮೇಲೆ ನಿಮ್ ಹೆಸರು ಏನಂದ್ರು, ಚರಣ ಸೇವಕ ಅಂದ್ರೆ ಆಡುಗೋಡಿ ನಿಮ್ದೆ ಕಥೆನ ನಡೆದಿದ್ದು ಅವ್ರು. ಹೂ ಅಂದ ತಕ್ಷಣ ಕಾರ್ ಹತ್ಕೊಂಡು ಓಡೋಗ್ಬಿಟ್ರು, ಇವ್ರ ಏನೋ ಹೇಳ್ಕೊಟ್ರು ಓಡೋಗ್ಬಿಟ್ರು, ಭಯ ಬಿದ್ದು. ರಾಷ್ಟ್ರಭಕ್ತಿಗೆ ವಿಡಿಯೋ 10 ನಿಮಿಷ ವಿಡಿಯೋ ಮಾಡಿಸ್ಕೊಚ್ಚಲ್ ಕೂತ್ರು ಸ್ವರ್ಗ ಸಿಗತ್ತೋ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ನಾವು ಇವತ್ತು ಕಾಲುವೆ ಮೇಲೆ ಕೂತಿದೀವಿ, ತೂತುಗಳು ನೋಡಿ, ಕಾಲುವೆ ನೋಡಿ, ವಾಸನೆ ಹಿಂಗ್ ಬರ್ತದೆ, ವಾಸನೆ ಬರ್ತದೆ ಆ ತೂತುಗಳಲ್ಲಿ ಇದರಲ್ಲಿ. ಆದ್ರೂ ಆ ಆನಂದ ಇರುತ್ತೆ, ಅದು ದೇಶಭಕ್ತಿ. ಇದು ಭಗತ್ ಸಿಂಗ್ ಹೇಳಿದ ಮಾತು, ದೇಶಭಕ್ತಿಗೆ ಕೊಚ್ಚೆಯಲ್ಲಿ ಕೂತ್ರು ಸಂತೋಷ ಸಿಗುತ್ತೆ, ದೇಶದ್ರೋಹಿಗೆ ಎಸಿಯಲ್ಲಿ ಕೂತ್ರು ದುಃಖ ಇರುತ್ತೋ. ಭಯವೆಲ್ಲಿ ಭಯವೆಲ್ಲಿ ಅಭಯಂಕರನು ಇರುವಲ್ಲಿ ನಿರ್ಭಯದ ಸುಖವಿದು ಹರಿನಾಮ ಫಲವಿದು. ಭಯವೇಕೆ ಭಯವೇಕೆ ಏನಾಗಬಹುದು, ಮೇಲೆ ಏನಾಗಬಹುದು. ಏನೋ ವಿಜಯ್ ಯಾಕೋ ಬಂದೆ ಕತ್ತೆ, ಕಾಲ್ ಮಾಡ್ತೀನಿ ನಿಂಗೆ. ನಿನ್ನ ಮೇಲೂ ಆಗತ್ತೆ ಹಿಂಗಿದ. ನಮ್ಮ ಹುಡುಗರು
ನರ್ಕಕ್ಕಿಳಿಸಿ ನಾಲ್ಗೆ ಸೀಳ್ಸಿರು ಹೆಣ್ಣ ನಿಂದನೆ ಮಾಡೋದಿಲ್ಲ, ಭಯ ಬೀಳೋದಿಲ್ಲ. ಇದು ನಮ್ಮ ಹುಡುಗರು ಹಿಂಗೆ ಬೆಳೆದಿದ್ದಾರೆ. ಕಾಡು ಮೇಡಲ್ ಬೆಳೆಸಿದ್ದೀನಿ ಇವ್ರನ್ನ, ಕಾಲರ್ ಎತ್ಕೊಂಡು ಹೇಳ್ತಾನೆ ಅವ್ರ ಹತ್ರ, ಕಾಲರ್ ಎತ್ಕೊಂಡು ಹೇಳ್ತಾನೆ ಅವ್ರ ಹತ್ರ, ಕಾಡು ಮೇಡಲ್ ಬೆಳೆಸಿದ್ದೀನಿ, ರೋಡಲ್ಲಿ ಮಲಗಿಸಿದ್ದೀನಿ, ಹಂಗೆ ಬೆಳೆಸಿದ್ದೀನಿ. ಅವ್ರನ್ನ ಮುಟ್ತಿರನ್ರ ನೀವು? ಏಯ್ ಕಳ್ಳ ಪೊಲೀಸ್ ಅಲ್ಲ, ಕಳ್ಳ ಪೊಲೀಸ್ ಆಗಿ ಕೂತಿದ್ದೀರ ನೀವು? ಪವಿತ್ರವಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಳ್ಳ ಪೊಲೀಸ್ ಆಗಿ ಕೂತಿದ್ದೀರ ನೀವು? ಮಕ್ಕಳು ನೋಡಿದ್ದೀರ ನೀವು? ನಾ ಚಿಕ್ಕ ಗೆಟ್ಟವರೇ, ಮಾಡಿದ ತಪ್ಪಾದ್ರೂ ಏನ್ರು ಹೊಡಿತೀರ ನೀವು? ಲಾಕಪ್ ಡೆತ್ ಆಗಿ ತುಂಬಾ ವರ್ಷ ಆಯ್ತು ಅಂತನ? ಮರ ಬೆಳೆಸಿ ಕರೋನಾ ಓಡಿಸಿ ಬದುಕಿದೀಯಾ ಬಡಜೀವ ಅಂತ ಇದ್ರೆ ಮರ ಸಲಹೋರ್ನೇ ಹೊಡಿತೀರ ನೀವು? ಕಡಿಯೋರ ಹಣ ತಿಂದು ನಾ ಚಿಕ್ಕ ಗೆಟ್ಟವರೇ, ಇದೇನಾ ಸಿ ಎಂ? ಹಿಂದೊಂದು ಮುಂದೊಂದು ಬಿ ಬಿ ಎಂ ಪಿ ರೂಲ್ ಮಾಡೋದೊಂದು ಹಿಂದೆ ಈ ಕೆಲಸ ಮಾಡ್ತೀರ ನೀವು? ಅಮ್ಮ ಅಕ್ಕ ಬಯಸ್ತೀಯ ನೀನು? ನಿಮ್ ಮನೆ ಮಕ್ಕಳನ್ನ ಬೈದ್ರೆ ಸುಮ್ಮನಿರ್ತಿದ್ಯಾ ಸಿ ಎಂ? ಸರಿನಪ್ಪ, ಇದು ಒಂದು ಪ್ರಾಣಿಯ ಮರಣಕ್ಕೆ ಮುತ್ತಿಟ್ರಣ್ಣ ಅವರು, ಆ ನಾಯಿ ಮನೆ ನಾಯಿಗೆ ಹತ್ತು ಬಿಟ್ರಣ್ಣ ಅವರು, ತುಂಬಾ ಒಳ್ಳೆಯವರಣ್ಣ ಅಂತ ನನಗೆ ಹೇಳಿದಾಗ ತುಂಬಾ ಗೌರವ ಇದೆ, ಕಣ್ಣಿಗೆ ಬಿದ್ದಿಲ್ಲ ನಿಮ್ಗಿದು. ಇಮ್ಮಿಡಿಯೇಟ್ ಆಕ್ಷನ್ ಆಗ್ಬೇಕು. ಏಯ್ ಇಲ್ಲ ಇಲ್ಲ, ಕಣ್ಣಿಗೆ ಬಿದ್ದಿಲ್ಲ. ಕಣ್ಣಿಗೆ ಬಿದ್ದರೆ ಆಕ್ಷನ್ ತಗೊಳ್ಳಿಲ್ಲ ಅಂದರೆ ಆ ಕಿಚ್ಚ ಸುದೀಪನಿಗೂ ನಿಮಗೆ ಡಿಫ್ರೆನ್ಸ್ ಇರೋದಿಲ್ಲ. ಅವನು ಗೊತ್ತಿದ್ದು ಗೊತ್ತಿಲ್ಲದಂಗೆ ಮಾಡ್ದ, ಇದು ತಪ್ಪು, ಇದು ತಪ್ಪು. ಸಿ ಎಂ ಆಫ್ ಕರ್ನಾಟಕ, ಸಾಮಾನ್ಯ ಹುಡುಗರನ್ನ ಹೊಡೆಯೋ ಲೆವೆಲ್ ಕೊಟ್ಟೋಗಿದೆಯಾ ಕರ್ನಾಟಕ? ದೇಶಭಕ್ತ ಹುಡುಗರನ್ನ ಹೊಡೆಯೋ ಲೆವೆಲ್ ಕೊಟ್ಟೋಗಿದೆಯಾ ಕರ್ನಾಟಕ? ತರೀಕೆರೆ ಮಲಗಿದೆಯೇನೋ, ತರೀಕೆರೆ ಹುಡುಗನ್ನ ಹಿಡ್ಕೊಂಡು ಹೊಡೆದಿದಾರೋ? ಹುಟ್ಟಿದಿಟ್ಟ ಚಿನ್ನ ಅಪರಂಜಿನೋ ಅವನು? ದೇವರಾಜ ಬೇಡವೋ, ನಮ್ಮ ಜೊತೆ ಬರಬೇಡವೋ, ಇದು ತುಂಬ ಮುಳ್ಳಿನ ಹಾದಿ ಅಂತ ಹೇಳಿದ್ರು. ಓಡೋಡಿ ಬರ್ತಾನವನು ಪಾಪ. ಇವರೆಲ್ಲ ಕಷ್ಟಪಡ್ತಾ ಇದ್ರೆ ಅವ್ರ ಹತ್ರ ಹೆಂಗೋ ಸುಖ ಪಟ್ಕೊಂಡಿರೋಕ್ಕಾಗತ್ತೆ? ಭಯವೇಕೆ ಭಯವೇಕೆ, ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು? ಬನ್ರ ಹತ್ತಿರದವರೆಲ್ಲ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ, ಮಡಿ ಹಂಚೋಣ, ಮಡಿ ಮಾಡೋಣ, ಕೊಳೆ ತೆಗೆಯೋಣ. ಪೊಲೀಸ್ ಸ್ಟೇಷನಲ್ಲೇ ಕೊಳೆ ಕೂತಿದೆ. ಬನ್ನಿ ಇಲ್ಲಿ ಧರಣಿ ಕೂರೋಣ. ಮಹಾತ್ಮ ಗಾಂಧಿನ ನೆನೆಸ್ಕೊಂಡು ಧ್ವಜಸ್ತಂಭದ ಅಡಿಯಲ್ಲಿ ಶಿವಲಿಂಗದ ಬುಡದಲ್ಲಿ ಭಾರತ ದೇಶ ದೇವ ದೇಹ ಮೂರು ಕೂತಿದೆ. ಬನ್ರ ಬನ್ರ ಇಲ್ಲಿ ಆ ಕಡೆ. ಇದು ಬದುಕು ಇಲ್ಲಿ ಯಾಕೆ ನನಗೆ ಹೇಳ್ಬೇಡ, ನನಗೆ ಯಾವ ನ್ಯೂಸ್ ಅವರು, ನನಗೆ ಯಾವ ನ್ಯೂಸ್ ಅವರು ಬೇಡ. ನನಗೆ ಯಾರ ಮೇಲೆ ನಂಬಿಕೆ ಹೊರಟೋಗಿದೆ? ಯಾಕಂದ್ರೆ ಪಿಚ್ಚಾ ಸುದೀಪನ ಕಡೆಯವರು ಹೆಣ್ಮಕ್ಳಿನ ಮನೆಗೆ ಅಟ್ಯಾಕ್ ಮಾಡಿದಾಗ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂಗಿದ್ರು. ಎಲ್ಲರೂ ಒಂದೇ, ನಮಗೆ ನಾವೇ ಒಬ್ಬಂಟೆ, ನಮಗೆ ಯಾರು ಬೇಕಿಲ್ಲ. ನಾವು ಇದ್ದ ಅವ್ರ ಹತ್ರನಿಗೆ ನ್ಯಾಷನಲ್ ಲೆವೆಲ್ ವರೆಗೂ ಅನೇಕರು ಪರಿಚಯ ಇದ್ದಾರೆ, ಒಬ್ಬರ ಹತ್ರ ರೆಕಮೆಂಡೇಶನ್ ಕೇಳಲ್ಲ. ಏ ಭಾರತಾಂಬೆಗಿಂತ ಯಾರ ರೆಕಮೆಂಡೇಶನ್? ಭೂತಾಯಿಗಿಂತ ಯಾರ ರೆಕಮೆಂಡೇಶನ್? ಕನ್ನಡಾಂಬೆಗಿಂತ ಯಾರ ರೆಕಮೆಂಡೇಶನ್? ಯಾರು ಬೇಕಿಲ್ಲ. ಕರ್ನಾಟಕದ ಜನ ಮನಸ್ಸನ್ನು ಮುಟ್ಟಲು ಒಬ್ಬ ಕಾಮನ್ ಇವತ್ತು ಓಪನ್ ಮಾಡಿರೋ ಪೇಜಲ್ಲಿ ಒಂದು ಒಳ್ಳೆ ವಿಡಿಯೋ ಹಾಕಿ ಪೂರಾ ಕರ್ನಾಟಕಕ್ಕೆ ತಲುಪತ್ತೆ. ಯಾವ ಚಾನೆಲ್ ಬೇಕಿಲ್ಲ ನಮಗೆ, ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾನೆ, ಯಾವ ಚಾನೆಲ್ ಬೇಕಿಲ್ಲ. ನಿಮ್ಮಿಂದ ಯಾರು ಬದುಕೋದಿಲ್ಲ. ಉಪಯೋಗ ಇದ್ರೆ ಹತ್ರ ಬರೋರೆ. ನಮ್ಮ ದೇಶಭಕ್ತಿಗೆ ಯಾರು ಬರಬೇಡಿ. ನೀವು ಚಾನೆಲ್ ಅಂತೆ ಚಾನೆಲ್ ಮುಗೀತು ನಿಮ್ಮದು ಅಟ್ಟ ಆಸ. ಇನ್ನು
ಮನೆ ಮನೆಗೆ ಅಂಗೈ ಕನ್ನಡಿಯಂತೆ ಮೊಬೈಲ್ ಬಂದ ನಂತರ ನೀವು ಇಳಿತಿದ್ದೀರಿ. ಚಾನಲ್ ಅಂತೆ ಚಾನಲ್ ಎಲ್ಲೋ ನ್ಯಾಯ ಇದೆ ನಿಮ್ಮಲ್ಲಿ ಚಾನಲ್ ನೀವೆಲ್ಲ ಒಟ್ಟುಗೂಡಿ ಅವರಾತ್ರ ಒಂದು ಕೆಲಸ ಮಾಡ್ರು ಅವರಾತ್ರ ಮಾನ ನಷ್ಟ ಮಾಡಿ ಬಿಸಾಕ್ರು ಆ ಹೊತ್ತು ನಿಮ್ ಕಡೆ ತಿರುಗಿ ಕೂಡ ನೋಡಲ್ಲ ಅವರಾತ್ರ ಅದೊಂದೇ ನಿಮ್ಗೆ ಉಳಿದಿರೋದು ಚಾನಲ್ ಅಂತೆ ಚಾನಲ್ ಇದೇ ಆಗೋಯ್ತು ನಿಮ್ದು ಹಿಂದೊಂದು ಮುಂದೊಂದ ದೇಶಭಕ್ತಿಗೆ ಚಾನಲ್ ಏನಕ್ಕೋ ಮಹಾತ್ಮ ಗಾಂಧಿಗೆ ಬಟ್ಟೆ ಏನಕ್ಕೋ ಒಂದೇ ಒಂದು ತುಂಡು ಬಟ್ಟೆಯಲ್ಲಿ ನೋಟು ಮುಟ್ಟದ ಗಾಂಧಿ ನೋಟು ನೋಟು ಮೇಲೆ ಇಲ್ವೇನಾ ಮಹಾತ್ಮ ಗಾಂಧಿಗೆ ಚಾನಲ್ ಬೇಕಿತ್ತ ಒಬ್ಬ ಬ್ರಿಟಿಷ್ ಚಾನಲರ್ ಬಂದು ಮಹಾತ್ಮ ಗಾಂಧಿನ ಇಂಟರ್ವ್ಯೂ ಮಾಡಬೇಕು ಅಂತ ಮಹಾತ್ಮ ಗಾಂಧಿ ಟ್ರೈನಲ್ಲಿ ಟೈಮ್ ಕೊಡ್ತಾರೆ ಟ್ರೈನಲ್ಲಿ ರೈಲಲ್ಲಿ ನನಗೆ ಟೈಮ್ ಇದೆ ಒನ್ ಅವರು ಅಂತ ಹೇಳಿದ್ರೆ ಅವನು ಫಸ್ಟ್ ಕ್ಲಾಸ್ ಹೋಗಿ ಫುಲ್ ಬುಕ್ ಮಾಡ್ತಾನೆ ಮಹಾತ್ಮ ಗಾಂಧಿ ಇಂಟರ್ವ್ಯೂ ಅಂತ ಇವ್ರು ಹೋಗ್ಬಿಟ್ಟು ಥರ್ಡ್ ಕ್ಲಾಸಲ್ಲಿ ಕೂತ್ಕೋತಾರೆ ಮಹಾತ್ಮ ಗಾಂಧಿ ಅವನು ಎಷ್ಟೊತ್ತಾದರೂ ಗಾಂಧಿ ಬರಲಿಲ್ಲ ಎಲ್ಲಿದ್ದಾರೆ ಅಂದರೆ ಥರ್ಡ್ ಕ್ಲಾಸ್ ಬಗ್ಗಿಲೆ ಇಲ್ಲಿ ಕರ್ಕೊಂಬನ್ನಿ ಅಂತಾನೆ ಇಂಟರ್ನ್ಯಾಷನಲ್ ಚಾನಲ್ ನಂದು ಕರ್ಕೊಂಬನ್ನಿ ಅಂತಾನೆ ಅದಕ್ಕೆ ಮಹಾತ್ಮ ಗಾಂಧಿ ನನಗೆ ಇಷ್ಟ ಇಲ್ಲಪ್ಪ ಇಲ್ಲಾಂದರೆ ನಿಮಗೆ ಸ್ವಾತಂತ್ರ್ಯ ಸಿಗಲ್ಲ ಜನಕ್ಕೆ ಮುಟ್ಟೋದಿಲ್ಲ ಮ್ಯಾಟ್ರು ಅಂತ ನಾನು ಅವರಾತ್ರ ಭಾಷೆಯಲ್ಲಿ ಮಹಾತ್ಮ ಗಾಂಧಿ ಹೋಗಲ್ಲೇ ಅನ್ಬೇಕಾಗಿತ್ತು ಆಗಲ್ಲ ಅಂದ್ಬಿಡ್ತಾರೆ ಅವಾಗ ಚಾನಲ್ ಅವನು ಇಳಿದು ಥರ್ಡ್ ಕ್ಲಾಸ್ ಬೋಗಿಲಿ ಕುತ್ಕೊಂಡು ಬಂದು ಇಂಟರ್ವ್ಯೂ ಮಾಡ್ತಾರೆ ಅದು ಜೀವನ ಅಂತ ಮಹಾನುಭಾವರು ಹುಟ್ಟಿರೋ ದೇಶ ನಮ್ಮದು ಚಾನಲ್ ಅಂತ ಚಾನಲ್ ಸ್ವಲ್ಪ ಸಲಿಗೆ ಸಿಕ್ಕಿದ ತಕ್ಷಣ ಸೆಲ್ಫ್ ಪೋಸ್ಟ್ ಮಾಡ್ಕೊಂಡು ಯಾವುದು ಹಾಕ್ಬೇಕು ಅಂತಿಲ್ಲ ಯಾವುದು ಹಾಕ್ಬಾರ್ದು ಅಂತಿಲ್ಲ ಎಲ್ಲರ ಮೂಟೆ ಆಚೆ ಬರುತ್ತೆ ಒಂದು ದಿವಸ ಎಲ್ಲರ ಗಂಟು ಬಯಲಾಗತ್ತೆ ಒಂದು ದಿವಸ ಚಾನಲ್ ಅಂತೆ ಚಾನಲ್ ಅಷ್ಟು ದೊಡ್ಡ ಅಟ್ಯಾಕ್ ಆದಾಗ ಒಬ್ಬನು ಬರಲಿಲ್ಲ ಇವತ್ತು ಚಾನಲ್ ಅಂತೆ ಚಾನಲ್ ಮಾನ ಅರಾಜಾಕ್ರು ಅವ್ರ ಹತ್ರದ್ದು ಮಾನ ಕಿತ್ತಾಕ್ರ ಈ ಚಾನಲ್ಗಳು ಅದು ನೋಡ್ಬೇಕು ನಾನು ಅವ್ರ ಹತ್ರ ಪಟ್ಟ ಬಯಲು ಮಾಡ್ರ ಬೆತ್ತಲು ಮಾಡ್ರ ಚಾನಲ್ ಅಂತೆ ಚಾನಲ್ ನನ್ನಷ್ಟಕ್ಕೆ ನಾನು ವೃಕ್ಷ ರಕ್ಷಾ ಮಾಡ್ಕೊಂಡು ನಾವೆಲ್ಲ ಮರಗಳನ್ನ ಗಿಡಗಳನ್ನ ಹಾವುಗಳನ್ನ ಚೇಳುಗಳನ್ನ ಇರುವೆಗಳನ್ನ ಪ್ರಾಣಿಗಳನ್ನ ಪಕ್ಷಿಗಳನ್ನ ಗೋವುಗಳನ್ನ ಕಾಪಾಡ್ಕೊಂಡು ಓಡಾಡ್ತಾ ಇದ್ರೆ ಅದಕ್ಕೂ ಬಿಡಲ್ವಲ್ರೋ ನೀವು ಪೊಲೀಸರು ಅಮ್ಮ ಅಕ್ಕ ಬೈತೀರಾ ಸ್ತ್ರೀ ನಿಂದನೆ ಕರ್ನಾಟಕದಲ್ಲಿ ಇರಬಾರ್ದು ಅಂದ್ರೆ ನಮ್ಮ ಹೋರಾಟ ಪೊಲೀಸವರೇ ನಿಂದನೆ ಮಾಡ್ತಾ ಇದ್ದಾರೆ ಬೇಲಿಯೇ ಎದ್ದು ಹೊಲ ಮೈದಂಗೆ ನಿಮ್ಮದು ಬಿಡಿಸ್ತೀನಿ ನಿಮ್ಮ ಅಪ್ಪಂದು ಬಿಡಿಸ್ತೀನಿ ಎಲ್ಲರೂ ಹೆಣ್ಣು ನಿಂದನೆ ಮಾಡೋದು ಬಿಡಿಸ್ತೀನೋ ಅದು ಅಹೋರಾತ್ರ ಅಂದ್ರೆ ಕರ್ನಾಟಕದ ಯಾವ ಸ್ಟೇಷನ್ ಅಲ್ಲೋ ಇನ್ನು ಯಾವ ಪೊಲೀಸ್ ಅವನು ಅಮ್ಮ ಅಕ್ಕ ಬೈಬಾರ್ದು ಒಬ್ಬೊಬ್ಬನ ಮನೆಗೆ ಎತ್ತಾಕೊಂಡು ಹೋಗ್ತಾರಷ್ಟೇ ಅಮ್ಮ ಅಕ್ಕ ಬೈಯಕ್ಕೆ ನಿಮ್ಮ ಅಪ್ಪನ ಗಂಟೆನ ಹೆಣ್ಮಕ್ಳು ಅಮ್ಮ ಅಕ್ಕ ಬೈತಾರೆ ಚಾನಲ್ ಅಂತೆ ಚಾನಲ್ ಚಾನಲ್ ಅಂತೆ ಸಾಚಾನಂತೆ ಏಯ್ ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಹಣ ಬಯಸದ ಆರ್ಗನೈಸೇಷನ್ ಹುಲ್ಲು ಭೂಮಿ ಬಿಡತ್ತೆ ಗೋವು ಹುಟ್ಟಿಸತ್ತೆ ಅದನ್ನ ಸಾಕೋದಕ್ಕೂ ಹಣ ಬೇಡುವ ನನಗೆ ಒಬ್ಬರ ಹತ್ರ ಕೈ ಚಾಚದ ಬದುಕು ಅವ್ರ ಹತ್ರಂದು ಹಂಗ ಬದುಕ್ತಾನೆ ಚಾನಲ್ ಅಂತೆ ಚಾನಲ್ ಹಾಕ್ರ ಅರಾಜು ಅಹೋರಾತ್ರ ನನ್ನ ಅಹೋರಾತ್ರ ಮಾನ ಗೆಟ್ಟವನು ಅಹೋರಾತ್ರ ನಡತೆ ಗೆಟ್ಟವನು ಅಂತ ಹಾಕ್ರ ಯಾರ ಅರೆಸ್ಟ್ ಆಗ್ಬೋದು ಅರೆಸ್ಟ್ ಆಗ್ಬೋದು ದೂರದಿಂದ ಏನು ಆನಂದ ನಗ್ತಾ ಇದ್ದಾನೆ ಅವ್ರ ಹತ್ರ ಏನು ಆನಂದ ಏನು ಆನಂದ ಧ್ವಜಸ್ತಂಭದ ಅಡಿಯಲ್ಲಿ ಭಗವಂತನ ಮುಡಿಯಲ್ಲಿ ಈ ದೇಹ ಕೂತಿದ್ರೆ ಕೊಚ್ಚೆಯ ಮೇಲೆ ಇಲ್ಲಿ ಕೊಚ್ಚೆ ಇದೆ ನೋಡಿ
ಕೊಚ್ಚೆ ಇದು. ಕೊಚ್ಚೆ ಕಾಲುವೆಯ ಮೇಲೆ ಧ್ವಜಸ್ತಂಭದ ಅಡಿಯಲ್ಲಿ ಭಗವಂತನ ಮುಡಿಯಲ್ಲಿ ಮಡಿಲಲ್ಲಿ ಭಗವಂತನ ಮಡಿಲಲ್ಲಿ ಕೂತಿದ್ರೆ ಆ ಸುಖ. ಅಬ್ಬ ಸದಾ ನಿಮ್ಮ ಸೇವೆಯಲ್ಲಿ ಅಮ್ಮ ಅಕ್ಕ ಹೇಳಲು ಸಿದ್ಧವಾಗಿರುವ ಮಡಿವಾಳ ಪೊಲೀಸ್ ಠಾಣೆ, ದಾರಿ ಯುವಕರನ್ನು ಹಿಡಿದು ಹೊಡೆಯುವ ಮಡಿವಾಳ ಪೊಲೀಸ್ ಠಾಣೆ. ಮಡಿವಾಳದ ಅರ್ಥ ಗೊತ್ತೇನ್ರು ನಿಮಗೆ? ಮಡಿವಾಳ ಅಂದರೆ ಕೆಂಪೇಗೌಡರು ಬೆಂಗಳೂರಿನ ಎಲ್ಲರ ವಸ್ತ್ರಗಳನ್ನು ಮಡಿ ಮಾಡುತ್ತಿದ್ದಂತಹ ಸ್ಥಳ ಇದು. ಶುದ್ಧ ಮಾಡುತ್ತಿದ್ದಂತಹ ಪವಿತ್ರ ಸ್ಥಳದಲ್ಲಿ ಅಶುದ್ಧ ಮಾಡಲು ಕುಳಿತಿದ್ದೀರಾ. ಯಾಕ್ರೋ ಏನು ಮಾತಾಡ್ತಲ್ಲ, ಕೆಲಸ ಇಲ್ಲ ಇವತ್ತಾ? ಮತ್ತೆ ಹೆಂಗೆ ರಜೆ? ನೀನು ಸ್ವಲ್ಪ ತಂಗ ಇಟ್ಕೋ. ನೂರದಿಂದ ಹಂಗೆ ಗ್ರೌಂಡ್ ಬಂದ್ರೆ ಯಾವ ಬಟ್ಟೆ ಹೋಗ್ಬಿಡ. ಯಾವ ಬಟನ್ ಹೋಗ್ಬಿಡ. ಬೆಂಗಳೂರು ಮಡಿವಾಳ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಅಂತ. ಏನು ಸೇವೆ ಮಾಡ್ತಾರೆ ಅವರು? ಅಹೋರಾತ್ರ ಸಾಯುವ ತನಕ ಹೋರಾಟ ಬಿಡುವುದಿಲ್ಲ, ಸಾಯುವ ತನಕ ವೃಕ್ಷ ರಕ್ಷಣೆ ಬಿಡುವುದಿಲ್ಲ, ಸಾಯುವ ತನಕ ಮರಗಳ ರಕ್ಷಣೆ ಬಿಡುವುದಿಲ್ಲ, ಸಾಯುವ ತನಕ ಪ್ರಾಣಿಗಳ ರಕ್ಷಣೆ ಬಿಡುವುದಿಲ್ಲ, ಸಾಯುವ ತನಕ ಹೆಣ್ಣ ರಕ್ಷಣೆ ಬಿಡುವುದಿಲ್ಲ, ಸಾಯುವ ತನಕ ಹಾವುಗಳ ರಕ್ಷಣೆ ಬಿಡುವುದಿಲ್ಲ, ಸಾಯುವ ತನಕ ಪಕ್ಷಿಗಳ ರಕ್ಷಣೆ ಬಿಡುವುದಿಲ್ಲ. ಅಹೋರಾತ್ರನನ್ನು ನೀವು ಬಿಡಿಸಬೇಕಂದ್ರೆ ಅಹೋರಾತ್ರನನ್ನು ಕೊಲ್ಲಬೇಕಷ್ಟೇ, ಅಥವಾ ಅಹೋರಾತ್ರನ ಮಾನ ನಷ್ಟ ಮಾಡಬೇಕು.
ಅಹೋರಾತ್ರನ ಯಾರು ಇಷ್ಟಪಡದಂಗೆ ಮಾಡಬೇಕು, ಬೆತ್ತಲೆ ಮಾಡಬೇಕು, ಅದಕ್ಕೆ ರೆಡಿ ಇದ್ದೀರಿ ನೀವು. ಚಾನಲ್ಸ್ ಚಾನಲ್ ಅಂತೆ, ಚಾನಲ್ ಥೂ ನಿಮ್ದು ಒಂದು ಜನ್ಮನ ಚಾನಲ್ ಅಂತೆ. ನಿಮ್ಮಿಷ್ಟ ಕನ್ಕೊಂಡಿದ್ದೀರಾ, ಇವತ್ತಲ್ದಿದ್ರೆ ನಾಳೆ ತುಳಿಯತ್ತೆ ಸಮಾಜ. ತಲೆ ಎತ್ಕೊಂಡು ಬದುಕಕ್ಕಾಗತ್ತೇನ್ರ ನಿಮಗೆ ಚಾನಲ್ಗಳ? ನಿಮ್ಮ ಹಿಡಿತದಲ್ಲಿದೆಯಾ ಈ ದರೆ? ತಿರುಗುವ ದರೆ ಅದರಿದ್ರೆ ಬಿದ್ದೋಗತ್ತೋ ನಿಮ್ಮ ಚಾನಲ್? ಚಾನಲ್ ಅಂತೆ ಚಾನಲ್. ಮಾಡ್ರ ಬೆತ್ತಲೆ ಅವರಾದ್ರೆ ನನ್ನ ಮಾನರ ಮಾಡ್ರ ಮಾನನಷ್ಟ. ನಿಮಗೆ ಇನ್ನೇನ್ರ ಕೆಲಸ? ಜಗತ್ತು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ನಿಮಗೆ? ನಿಮ್ಮ ಹತ್ರ ನೋಟ್ ಬಂದು ಜಗತ್ತಲ್ಲಿ ವೃಕ್ಷ ಸತ್ತೋದ್ರೆ ಆ ನೋಟಲ್ಲಿ ಒರೆಸ್ಕೋಬೇಕಷ್ಟೇ, ನೀವು ಏನು ಉಪಯೋಗ ಇಲ್ಲ. ಚಾನಲ್ ಅಂತೆ ಚಾನಲ್. ಥೂ ಕಾಣ್ತಾನ? ಇನ್ನು ನಮ್ಮ ಹುಡುಗ ದೇವರಾಜ ಹೊರಗಡೆನೂ ಬಿಟ್ಟಿಲ್ಲ, ಅವನು ಒಳಗಡೆ ಏನು ಮಾಡ್ತಾ ಇದಾರೋ ಗೊತ್ತಿಲ್ಲ. ನಾವೆಲ್ಲ ಇಲ್ಲೇ ಕೂತಿದ್ದೀವಿ, ಕ್ಯಾಮ್ರಾ ಒಳಗಡೆ ಬಿಡಲ್ಲ. ಅವನ್ನ ಹೊರಗಡೆ ಕಾಣಿಸಿದ ತಕ್ಷಣ ಕರೆದ್ರು, ಅವನ್ನ ಕ್ಯಾಮ್ರಾ ಕಿತ್ಕೊಂಡಿದ್ದಾರೆ. ಇದು ಒಂದು ಘೋರ ಕೃತ್ಯ ನಡೀತಾ ಇದೆ. ಇನ್ನು ವೃಕ್ಷ ರಕ್ಷಣೆ ಮಾಡೋದಕ್ಕೆ ಮನೆಗಳಲ್ಲಿ ಯಾರು ಕಳಿಸ್ತಾರೆ ಹೇಳಿ? ಹಾ ಏ ವಿಡಿಯೋ ತಗೊಂಡು ಹೋಗಲ್ಲಿ ನೋಡಿ ಹೆಂಗ್ ಈ ರೀತಿ ನಡೀತಾ ಇದೆ ಜಗತ್ತು. ಏನಾಯ್ತು ಏನಾಯ್ತು? ಯಾರಿಗೆ ಸಾಹೇಬ್ರು? ತುಂಬಾ ಇದೊಂದು ಗೌರವನೀಯವಾದಂತಹ ಸಿಂಹಾಸನ ಇದು. ಧ್ವಜಸ್ತಂಭದ ಅಡಿ, ಧ್ವಜಸ್ತಂಭದ ಅಡಿಯಲ್ಲಿ ಕೂರುವುದೇ ಒಂದು ಗೌರವನೀಯವಾದ
ನಿಜ ಸಿಂಹಾಸನ ಬಲೆ ಕೊಚ್ಚೆ ಮೇಲಿರ್ಬೋದು ಪೊಲೀಸ್ ಸಹಾಯಕ ಆಯುಕ್ತರಿಗೆ ಕಂಪ್ಲೇಂಟ್ ಕೊಡಲಾಗಿತ್ತು. ನಗುವಿನಂಗಡಿಯಲ್ಲಿ ನಗುವವನೇ ಮಾಲೀಕ. ಕಷ್ಟದ ಮೇಲೆ ಮುಳ್ಳಿನ ಮೇಲೆ ಕೂತು ನಗುತ್ತಾನಲ್ಲ ಅದೇ ತಪಸ್ಸು. ಇಂಥ ಕಡೆ ನಗಬೇಕು ನಾವು. ಸುಖದ ಸುಪ್ಪತ್ತಿ ಅಳಿಸತ್ತೆ, ಸುಖದ ಸುಪ್ಪತ್ತಿಗೆ ಅಳಿಸತ್ತೆ ಅಳಿಸತ್ತೆ ಸತ್ತೆ ಅಲ್ಲೇ ಸತ್ತಂಗದೆ ಇದು ನಗಿಸುತ್ತೆ. ಬರೀ ತಿನ್ನೋದಲ್ಲ ಜೀವನ. ಸಾಕು ನಾಯಿ ಸಾಕೋರು ಅನ್ನ ಹಾಕ್ತಾ ಇದೀವಲ್ಲ ಅಂತ ಸ್ಟರ್ಲೈಸ್ ಮಾಡಿಬಿಡ್ತಾರೆ. ಬೇರೆ ನಾಯಿ ಜೊತೆ ಆಡಕ್ಕೆ ಬಿಡಲ್ಲ. ಜೀವನದಲ್ಲಿ ನಾಯಿಗಳ ಮುಖಾನೇ ನೋಡಿರಲ್ಲ, ಅದು ಕಟ್ಟಾಕ್ತಾರೆ. ಅಂಥದ್ದಲ್ಲ ಬದುಕು. ಬದುಕು ಅಂದರೆ ಸ್ವಾಭಿಮಾನದ ಬದುಕು, ತಲೆ ಎತ್ತುವ ಬದುಕು. ಅಮ್ಮ ತಾಯಿ ನಿನಗೋಸ್ಕರ ಬದುಕಿದೆ ಅಂತ ದೇಶಕ್ಕೆ ಹೇಳೋದು ಬದುಕು. ಇಂಥ ಹೇಡಿ ಬದುಕು ಬದುಕಲ್ಲ. ಈ ಪೊಲೀಸ್ ಅವರು ಬದುಕ್ತಾ ಇದಾರಲ್ಲ, ಈ ಹೇಡಿ ಬದುಕು ಬದುಕಲ್ಲ. ಹೆಂಗೋ ಹೊಡಿತಾರವರು. ಸಿ ಎಂ ಮಗನ್ನ ಹೊಡೆದ್ರೆ ಬಿಡ್ತಿದ್ರೇನಾ? ಕಾಮನ್ ಮ್ಯಾನ್ ಕೂಡ ಸಿ ಎಂ ಎ. ಕಾಮನ್ ಮ್ಯಾನ್ ಮಗನ್ನ ಹೊಡೆದ್ರು ಬಿಡಲ್ಲ. ತರೀಕೆರೆ ಅವರೇ ನಿಮ್ಮೂರು ಹುಡುಗನ್ನ ಹೊಡೆದಿರೋದು. ನಿಮ್ಮೂರು ಪೊಲೀಸ್ ಸ್ಟೇಷನ್ ಹತ್ರ ಕೂತ್ಕೊಳ್ಳಿ. ದೇವರಾಜ ನಿಮ್ಮೂರು ಹುಡುಗ. ಸಿ ಎಂ ಮಗನನ್ನ ಹೊಡೆದಿದ್ರೆ ಬಿಡ್ತಿದ್ರೇನಾ? ಕಾಮನ್ ಮ್ಯಾನು ಸಿ ಎಂ ಎ. ಅವ್ರ ಹತ್ರ ಪೇಜ್ ಕೂಡ ಯಾರಿಗೂ ರೀಚ್ ಆಗದಂಗೆ ಮಾಡಿಟ್ಟಿದ್ದಾರೆ. ಶೇರ್ ಮಾಡಿ. ಏನು ಗಾರ್ದನ ಇಲ್ಲ ಎಲ್ಲ ಮಜ್ಜಿಗೆ ತಗೊಂಬ ಅಶ್ವ. ಏ ನೀನ್ ಕೂಡ ಅಣ್ಣ ಧರಣಿ ಕೂತಿರೋದು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರುನಾಡ ದೇಶದೊಳಿರುವ ಕಾಳಿಂಗ. ಬಳಿಗೆ ಕರೆದನು ಹರುಷದಿ ನೋಡ್ಕೊಂಬಾರ. ಅವ್ನು ದೇವರಾಜನ ನೋಡ್ಕೊಂಬ. ಎಲ್ಲಿದ್ದಾನೆ? ಒಳ್ಳೆ ನನ್ನ ಜೋರಾಗಿ ಕೇಳು, ಮತ್ತೆ ಹೊಡೆದ್ರೇನೋ ಅಂತ ಕೇಳು. ಕೇಳು ಇಲ್ಲಿಂದ ಜೋರಾಗಿ, ಮತ್ತೆ ಹೊಡೆದ್ರೇನೋ ದೇವರಾಜ ಅಣ್ಣ ಕೇಳ್ತಾ ಇದಾರೆ ಅಂತೇಳು. ಅಲ್ಲಿಂದ ಕೇಳು. ಕೇಳ ಅಲ್ಲಿಂದ. ಕೋಲಾರಿಂದ ಬಂದೇನೋ ಕೇಳು. ಮತ್ತೆ ಹೊಡೆದ್ರೇನೋ ದೇವರಾಜ ಅಂತ ಕೇಳು. ಇದಾನಲ್ಲಿ ಕೇಳು. ಮತ್ತೆ ಹೊಡೆದ್ರೇನೋ ನಿನ್ಗೆ ಅಂತ ಕೇಳು. ಕೇಳ ಜೋರಾಗೆ. ಅವನ್ನೇ ಕೇಳ. ಹಾ.
ಏನಾದರೂ ಬೇಕಾ ಕೇಳ ಹೊಟ್ಟೆಗೆ? ಇವರು ಅನ್ನ ಹಾಕೋರಲ್ಲ ಕಣ್ಣು ಹಾಕೋರು. ಅವ್ರಿಗೆ ಏನಾದ್ರು ಹೊಟ್ಟೆಗೆ ಬೇಕಾ ಕೇಳ? ಮರದ ಕೆಳಗೆ ಏನಪ್ಪಿ ಕರೆದಿದ್ದ? ಏನಿಲ್ಲ, ನಿಮ್ ಬಗ್ಗೆ ನೋಡ್ತಾ ಇದ್ದೆ. ಹೆಂಗ್ ಗೊತ್ತಾಯ್ತು? ನಾನು ತುಂಬಾ ನಿಮ್ ಸುಮ್ನೆ ಹೋಗ್ತಾ ಇದ್ಯಾ? ಏನಂತ ನಿನಗೆ ಹೊಟ್ಟೆ? ಅವನು ಮಾತಾಡ್ಲಿಲ್ವಾ? ಏನಂದ? ಮತ್ತೆ ಹೊಡೆದ್ರಂತ? ಏನ ತಿಂಡಿ ಬೇಕಾ? ಮತ್ತೆ ಏನ್ ಮಾತಾಡ್ತಾ ಇದಾರಂತೆ? ಏನಕ್ಕೆ ಇಟ್ಕೊಂಡಿದಾರಂತೆ? ಹಾ, ಏನಕ್ಕೆ ಇಟ್ಕೊಂಡಿದಾರೆ? ಏನಕ್ಕೆ, ಏನ್ ಮಾತಾಡಿದ್ರು ಕೇಳು. ಎಷ್ಟು ಗಂಟೆ ಇಟ್ಕೊಂಡಿದ್ರು ಅವತ್ತು? ನಿಮ್ಮನ್ನ ಎಷ್ಟು ಗಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡ್ರು? ಹನ್ನೆರಡೂವರೆ ಕರ್ಕೊಂಡು ಹೋಗಿದ್ದಕ್ಕೆ ಮಧ್ಯಾಹ್ನ 3:30 ಬಿಟ್ರಿ ಈ ಕಡೆ. ಏನಾದ್ರೂ ತಿಂಡಿ ತೀರ್ಥ ಕೇಳಿದ್ರನ? ಉಚ್ಚೆಗೆ ಹೋಯ್ತೀನಿ ಅಂದ್ರೆ ಬಿಡ್ಲಿಲ್ಲ. ಸಾಯಿ ಮಕ್ಕಳ ಅಂತಂದ ಸಿಂಗಲ್ ಸ್ಟಾರ್ ಬಸವರಾಜ್, ಇವ್ನು ಕೇಳ್ದ ಉಚ್ಚೆಗೆ ಹೋಗ್ಬೇಕು ಸರ್, ಅರ್ಜೆಂಟ್ ಆಗಿದೆ, ನೀರು ಕುಡಿಬೇಕು ಅಂದ್ರೆ ನಿಮ್ಮ ಮನೆಯಲ್ಲ ಅಷ್ಟೇ ಸಾಯಿ ಅಂತ ಹೇಳ್ದ. ಇವನು ತುಂಬಾ ಒಳ್ಳೆ ವೃಕ್ಷರಕ್ಷಕ, ಇವರಿಬ್ರು ಮರನ ಕಡಿಯೋದು ಬೇಡ ಅಂದಿದ್ದಕ್ಕೆ ಇಂಥ ದೊಡ್ಡ ಎಲ್ಲ ದಾಖಲಾತಿಗಳು ತಗೊಂಡು ಅದನ್ನ ಕಡಿಸದೇ ಇರೋ ತರ ಮಾಡಿ ಆಮೇಲೆ ಮುಂದಿನ ದಿನ ಗಂಟ ಮುಂದೂಡಿದ್ರು. ಆಮೇಲೆ ಮತ್ತೆ ಅದನ್ನ ಕಡ್ದೇ ಬಿಟ್ರು. ಬೆಳಿಗ್ಗೆ ಕಡ್ಸಲ್ಲ ಅಂತ ನಮ್ಗೆ ಮಾತು ಕೊಟ್ಟು ಕಳ್ಸಬೇಕು. ಕವರ್ ಖರೀದಿ ಮಾಡ್ಕೊಂಡ್ ಏನ್ ತಪ್ಪ? ನಿನ್ ಮತ್ತಾಕ್ಬಿಡ್ತೀನಿ ಕತ್ತೆ. ಬಟ್ ಇಲ್ಲಿ ಬಂದ್ರೆ ನಿನ್ನ ಅರೆಸ್ಟ್ ಮಾಡೋ ಚಾನ್ಸ್ ಇದೆ. ಏ ಮಾವುತ, ಒಂದು ಒಂದು ಬಟ್ಟೆ ಏನಾದ್ರು ಒಂದು ಬೆಡ್ಶೀಟ್ ತಗೊಂಬಾ, ಹಿಂಗ ಹಾಕೋಣ. ಅಲ್ಲಿ ಕುತ್ಕೊಂಡ ನಡಿ ಬಾರ. ನೋಡಿ, ಪೊಲೀಸ್ ಸ್ಟೇಷನ್ ದೇವರು. ಪೊಲೀಸ್ ಸ್ಟೇಷನ್ ಅಲ್ಲಿ ದೇವರು ಒಳ್ಳೆ ವ್ಯಾಪಾರ ಕೊಡಿ, ಇವತ್ತಿನ ದುಡಿಮೆ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡಿರೋ ದೇವರು ನಮ್ಮ ಶಿವಲಿಂಗ. ಇಲ್ಲಿ ಆ ದೇವರ ಅಡಿಯಲ್ಲಿ ಕೂತೀವಿ ಇವಾಗ ಎಲ್ಲ ಮಕ್ಕಳಿಗೆ. ಹಾ, ಇಲ್ಲಿ ಪೊಲೀಸ್ ಅವರೇ ಬಿ ಬಿ ಎಂ ಪಿ ರೂಲ್ ಮಾಡ್ತಾರೆ, ಮರದ ಮೇಲೆ ಆಗಿರೋ ದೌರ್ಜನ್ಯ ನೋಡಿ.
ಮಳೆ ನೀರು ಹೋಗದಂಗೆ. ಇದಕ್ಕಿಂತ ಒಳ್ಳೆ ಇದೊಂದು 300 ವರ್ಷ 150 ವರ್ಷದ ಮರ ಕಡ್ದಾಕ್ಬಿಟ್ಟಿದ್ದಾರೆ ಶೀಟ್ಗೋಸ್ಕರ. ಇದ್ರ ಬಗ್ಗೆ ಕರಿ ಅವ್ರನ್ನ ಪ್ರದೀಪ ಚರಣನ ಕರಿ. ಏಯ್ ಪೊಲೀಸ್ ಸ್ಟೇಷನಲ್ಲಿ ವೃಕ್ಷಕ್ಕಾಗಿರೋ ಅನ್ಯಾಯ ಅಂತ ತೋರಿಸಿ. ಇದು ವೃಕ್ಷದ ಎಲ್ಲ ಪಾಯಿಂಟ್ ಪಾಯಿಂಟ್ ಹೇಳಿ, ಇಲ್ಲಿ ಕಡ್ದಿರೋದು ಶೀಟ್ ಹಾಕಿರೋದು. ಇದು ವೃಕ್ಷ ರಕ್ಷಣೆ ನಾವು ಮಾಡಬೇಕಾ ಬೇಡುವ, ಮಾಡೋರನ್ನ ಕಡಿತಾರೆ. ಒಳ್ಳೆ ಲೈವ್ ಮಾಡಿ ಎಲ್ಲರೂ. ನೀನು ಮಾತಾಡಬಾ ಬಾರ, ಅದು ಲೈವ್, ಅದು ಚೆನ್ನಾಗಿ ಮಳೆ ನೀರು ಹೋಗದಂಗೆ ಮಾಡಿ. ಒಂದೊಂದು 150 ವರ್ಷದ ಮರ ಇದು. ಏ ಅಲ್ಲ, ಅಲ್ಲಿ ಕೆಲವ್ರು ನಿಂತ್ಕೊಂಡು ಕರೀರಿ. ಒಳ್ಳೆ ಒಂದು ಡ್ರಾಪ್ ಕೂಡ ನೀರು ಹೋಗದಂಗೆ ಕಾಂಕ್ರೀಟ್ ವ್ಯವಸ್ಥೆಗೆ ತಂದಿಡಬೇಕಾಗಿರುವಂತಹ ಎಲ್ಲಾ ಕೆಲಸಗಳನ್ನ ಮಾಡಬೇಕಾಗಿರುವಂತಹ ಆರಕ್ಷಕರೇ ಮರಕ್ಕೆ ಬಂದಿರೋ ರೋಗ ಹೇಳು, ಕ್ಯಾನ್ಸರ್ ಬಂದಿದೆ. ಕಾನೂನುಗಳನ್ನ ರಕ್ಷಣೆ ಮಾಡ್ತಾ ದೌರ್ಜನ್ಯಗಳನ್ನ ಎಸಗ್ತಾ ಉತ್ತಾವನೆ ಮಾಡ್ತಾರೆ. ಇನ್ನು ಸ್ಪಷ್ಟವಾಗಿ ತಿಳ್ಕೇಳ್ರಿ, ಅಸಹ್ಯ ಭಿಕ್ಷೆ ಬೇಡವನ್ನ ಎಷ್ಟು ಭಾಷೆ ರಾತ್ರಿ ಹೋದ್ರೆ ಬೀದಿಯಲ್ಲಿ ಫುಟ್ಬಾಲ್ ಹತ್ರ 20-30 ರೂಪಾಯಿ ತರ ಕೈ ಚಾಚ್ತಾರೆ. ಅಥವಾ ಅಸಹ್ಯ ಆಗುತ್ತೆ. ಅವನ ಹಣ್ಣಲ್ಲಿ ಏನೋ ಮಸಾಲೆ ಅಂತ ಹೇಳ್ತಾರೆ ಸರ್, ದಿನಕ್ಕೆ ತಿಂಗಳಿಗೆ ಏನಿಲ್ಲ, 5-6 ಸಾವಿರ ರೂಪಾಯಿ ಇವರಿಗೆ ನಡೆಸ್ಬೇಕು ಅಂತ ಏನು ಗೊತ್ತಿರ್ಬೋದು. ಸಂಬಳ ಕೊಡಲ್ಲ, ಅದ್ ಜೊತೆಗೆ ಎಷ್ಟೋ ಲಂಚ ದೇವರಾಜ್ ಒಂದು ಕೊಡು. ಏಯ್ ಮಜ್ಜಿಗೆ ಕೂಡ ಕೊಡ, ಮಜ್ಜಿಗೆ ತಂದಿಲ್ವಾ ದೇವರಾಜ ಕೂಡ. ಹಲೋ, ನೀನು ಆ ಮರಕ್ಕೆ ಬಂದಿರೋ ರೋಗದ ಬಗ್ಗೆ ಹೇಳ. ರೋಗ ಬಂದಿದೆ ನೋಡ ಪಾಪ. ನಂಗೆ ಬಿಡ ಬಿಸ್ಕೆಟ್ ಇಲ್ಲ. ಸ್ವಲ್ಪ ಏ ಲೈವ್ ತೋರಿಸಿ ಭದ್ರ. ರಿಂಗ್ ರಿಂಗ್ ನಾನು ಮೂಗಿಗೆ ಎಲ್ಲ ದಾರಗಳನ್ನು ಕಟ್ಟಿ ಬಿಗ್ಗಿ ಮಾಡ್ಬಿಡ್ತೀನಿ. ಗಾಳಿ ಹೋಗೋದು ಬೇಡ, ನೀರ್ ಕುಡಿಯೋದು ಬೇಡ, ನೀವು ನೀವು ಉಸಿರಾಡೋದು ಬೇಡ. ಸುಮ್ಮನೆ ನಿಂತ್ಬಿಡಿ, ಕುತ್ತಿಗೆ ಅಂದ್ರೆ ಇಲ್ಲಿಗೆ ಹಾಕ್ಬಿಡ್ತೀನಿ, ಬಿಗ್ಗಿಯಾಗಿ ಹಾಕ್ಬಿಡ್ತೀನಿ ಇವಾಗ. ಇವಾಗ ಈಗೇನಾಗುತ್ತೆ, ಅದೇ ಪರಿಸ್ಥಿತಿ ನಿಮ್ಗೆ ಮರಕ್ಕಾಗಿರೋದು. ಪೊಲೀಸ್ ಸ್ಟೇಷನ್ ಅವ್ರು ತೆಗಿಬೋದು, ನಾವು ಮಾಡಂಗಿಲ್ಲ ಅವ್ರಿಗೆ. ಪೊಲೀಸ್ಗಳು ನಾವು ಮಾತ್ರ ಕ್ಯಾಮ್ರಾ ಓಪನ್ ಮಾಡಿದ್ರೆ ಅವ್ರು ಮಾತ್ರ ಕ್ಯಾಮ್ರಾ ಓಪನ್ ಮಾಡಿ ತಗೊಂಡು ಹೋಗ್ಬೋದು ಅಂತ ನೋಡಿ. ಅವ್ರು ಮಾತಾಡೋವಾಗ ಒಳ್ಳೆ ಶೂಟ್ ಮಾಡಿ. ನಮ್ಮ ಹುಡುಗನ ಒಳಗಡೆ ಇಟ್ಕೊಂಡು ನೋಡಿ ಯಾವ ಥರ ನೋಡಿ. ಇಲ್ಲಿ ಕರ್ಕೊ ಈಗ ಈಚೆ ಇಲ್ಲಿ ಈಚೆ ಇಲ್ಲಿ ಇಲ್ಲಿ ಕರ್ಕೊಬಂದು ನೋಡಿ. ಇಲ್ಲಿ ನಮ್ಮ ದೇವರಾಜಲ್ಲಿ ಹೋಗ್ತೇವೆ ನೋಡಿ. ಇಲ್ಲಿ ಇವನೇ ನಮ್ಮ ಹುಡುಗನ ಒಳಗಡೆ ಕರ್ಕೊಂಡು ಇವಾಗ ಈಚೆ ಕರ್ಕೊಬರ್ತಾ ಇದ್ದಾರೆ. ಏನು ಕೈದಿ ನೋಡ್ದಂಗೆ ನೋಡ್ತಾ ಇದ್ದಾರೆ. ವೃಕ್ಷ ರಕ್ಷಣೆ ಮಾಡೋರಿಗೆಲ್ಲ ಈ ಥರ ಆಗ್ಬಿಟ್ರೆ ನೋಡಿ. ಅಲ್ಲಿ ಸಾಹೇಬ್ರು ಫೋನಲ್ಲಿ ಏನೋ ಮಾತಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನಲ್ಲಿ ವೃಕ್ಷಗಳಿಗೆ ಯಾವ ಥರ ಮರ್ಯಾದೆ ಕೊಟ್ಟಿದ್ದಾರೆ ನೋಡಿ. 24 ಗಂಟೆ ಆಕ್ಸಿಜನ್ ಬಿಡುಗಡೆ ಮಾಡೋ ನಮ್ಮ ಮರ ಯಾವ ಥರ ಶಿಕ್ಷೆಯಿಂದ ಅನುಭವಿಸ್ತಾ ಇದೆ. ಅದು ಇವ್ರು ತಣ್ಣಗಿರೋದಕ್ಕೆ ಮರಗಳಿಗೆಲ್ಲ ಕಡಿದು ಸೀಟ್ ಹಾಕೊಳಂಗಾಗಿದೆ ಅವರು.
ನೀರು ಟ್ಯಾಂಕರು ಇಲ್ಲ ನಂಗೆ ಹೊಡಿಯೋದು ಕೇಳ್ಬಿಟ್ರೆ ನಾನು ತಳಿದ್ರೆ ಹಿಂಗೆ ಈ ಕಡೆಗೆ
ಇವ್ರದ್ದು ಮನಮಾನಿ ಆಗೋಗಿದೆ ಪೊಲೀಸ್ ನನ್ನ ಮೇಲೆ ಅಟ್ಯಾಕ್ ಆದಾಗ ಎಲ್ಲೋಗಿದ್ರಪ್ಪ ನೀವು ರೌಡಿಗಳು ಅಟ್ಯಾಕ್ ಆದಾಗ ಅವ್ರನ್ನ ಬಿಟ್ಟು ಕಳಿಸಿದ್ರಲ್ಲ ಅವ್ರ ಜಾತ್ ಮಂಜನ ಮಾತು ಕೇಳಿ ನ್ಯಾಯ ಎಲ್ಲಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನ್ಯಾಯ ಎಲ್ಲಿದೆ ಇನ್ನೂ ಒಬ್ಬನು ಅರೆಸ್ಟ್ ಆಗಿಲ್ಲ ಇವತ್ತು ನಮ್ದಾಯ್ತು ಇದರ ಎಷ್ಟೋ ಜನಕ್ಕಾಗಿದೆಲ್ಲ ಅವ್ನ ದೌರ್ಜನ್ಯ ಸಹಿಸ್ಕೊಂಡು ಮನೇಲಿ ಇದಾನಲ್ಲ ಅವ್ನಿಗೆ ಯಾರು ಉತ್ತರ ಕೊಡ್ತಾರೆ ಬರ್ಲಿ ಇವತ್ತು ಸಿಎಂ ಇಲ್ಲಿಗೆ ಗೃಹ ಸಚಿವರು ಬರ್ಲಿ ಇಲ್ಲಿಗೆ ದೌರ್ಜನ್ಯ ನೋಡ್ ನೋಡ್ ಸಾಕಾಯ್ತು ಟ್ಯಾಕ್ಸ್ ಇಂದನೆ ದುಡ್ಡು ತಿನ್ನೋದು ಎಷ್ಟು ಕಂಪ್ಲೇಂಟ್ ಲಿಸ್ಟ್ ತೋರಿಸ್ಬೇಕಾ ಏ ಲೇಡ ಸೈಲೆಂಟ್ ಎಷ್ಟು ಏ ಅಪ್ಪ ಅಪ್ಪ ಏನು ಕೇಳೋದು ಬರ್ಕೊಡ್ರಿ ಏ ಇರೋ ಇರೋ ಬಂದದಲ್ಲಿ ಮಾತಾಡ್ದೋಡೆ ಬರ್ಕೊಡ್ಬೇಕಪ್ಪ ಬರ್ಕೊಟ್ಟಿರೋ ಲಿಸ್ಟ್ ಕೊಡಿಸ್ಲ ಒಂದಕ್ಕೂ ಉತ್ತರ ಇಲ್ಲ ನಿಮ್ಮಲ್ಲೇ ಬರ್ಕೊಡ್ಬೇಕಂತ ಬುದ್ಧಿ ಹೇಳ್ತೀಯ ಅನ್ನೋ ಅನೇಜುಕೇಟೆಡ್ ಹೊಡೆದಿರೋ ಅನ್ನ ಹೋಗಿ ಬಿಟ್ಟು ಕಳಿಸಿದ್ರಿ ನೀವು ನಾಚಿಕೆ ಆಗಲ್ಲ ನಿಮಗೆ ಹೆಂಗಪ್ಪ ಹೇಳಿದೆ ನೀನು ಏ ಅಪ್ಪ ನಾಟಕಗಳು ಆಡ್ತೀರ ಸರ್ಕಾರದ ಕೆಳಗಡೆ ಕಿಶೋರ್ ಅಂತ ಕಿಶೋರ್ ಬಿಟ್ಟು ನನಗೆ ಬುದ್ಧಿ ಹೇಳ್ಕೊಡ್ತಾರೆ ಏನು ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ಯಾಟೂ ಅಲ್ಲೋಡ್ ಇದೆಯಾ ಮೊಬೈಲ್ ಒಳಗೋಗ್ಬಾರ್ದು ಅಂತ ರೂಲ್ ಇದೆಯಾ ಕೋರ್ಟ್ ಅಲ್ಲಿ ಮಾತ್ರ ರೂಲು ಎಲ್ಲ ನಿಮ್ ಇಷ್ಟ ಬಂದಂಗೆ ಏ ಮಂಟ ಮರಕ್ಕೆ ಬುಡಕ್ಕೆ ನೀರು ಹೋಗಂಗ್ ಮಾಡ್ಕೊಂಡಿದ್ರೆ ನೀವು ಪೊಲೀಸ್ ಅವ್ರ ಮೊಬೈಲ್ ಕಿತ್ಕೊಂಡಿದ್ದು ಯಾಕಂದ್ರೆ ವಿಡಿಯೋ ಮಾಡಿದ್ರೆ ಯೋಗ್ಯತೆ ಕರ್ನಾಟಕ ಗೊತ್ತಾಗುತ್ತಲ್ಲ ಇವ್ರ ಯೋಗ್ಯತೆ ಯಾಕೆ ಕಂಡವ್ರ ಮನೆ ಅಮ್ಮ ಅಕ್ಕ ಬೇಕಂದ್ರ ನಿಮ್ಗೆ ಕಂಡವ್ರ ಮನೆ ಅಮ್ಮ ಅಕ್ಕ ಬೇಕಂದ್ರ ನಿಮ್ಗೆ ಪೊಲೀಸ್ ಅವ್ರೇ ಕಂಡವ್ರ ಅಮ್ಮ ಅಕ್ಕ ಅಂತ ಬೇಕಂದ್ರ ನಿಮ್ಗೆ ಪೊಲೀಸ್ ಅವ್ರೆ ಸಾರ್ವಜನಿಕರ ಮನೆಯ ಹೆಣ್ಮಕ್ಳು ಬೇಕಾ ಸ್ವಲ್ಪ ಬೀಳೋಂಗಾಗ್ತದೆ ನಿಮಗೆ ನೀವು ಹೆಣ್ಣು ಮಕ್ಕಳು ಕೂಡ ಪೊಲೀಸ್ ಇದಾರೆ ನಿಮಗೆ ಎಷ್ಟು ಜನರ ಅಮ್ಮ ಅಕ್ಕ ಬೇಕ ಹೇಳಿ ನಿಮ್ ಮನೇಲಿ ಎಷ್ಟು ಜನ ಇದಾರೆ ಹೇಳಿ ನೋಡ್ಬೇಡ ಇವತ್ತು ಕರ್ನಾಟಕ ಪೊಲೀಸ್ ಎಲ್ಲ ನೋಡ್ತಾ ಇದ್ರೆ ಅಮ್ಮ ಅಕ್ಕ ಬೇಕೇನು ನಾಚಿಕೆ ಮಾನ ಇಲ್ವೇನು ಅಮ್ಮ ಅಕ್ಕ ಬೇಕೇನ್ರ ನಿಮ್ಗೆ ಏನಪ್ಪ ಇದು ದೌರ್ಜನ್ಯ ಸಾರ್ವಜನಿಕರ ದೌರ್ಜನ್ಯ ಕೇಳೋರು ಯಾರಿಲ್ಲ ಅಂತನಾ ಈಗ ಯಾರು ಮಾನ್ಯ ಮಾನ್ಯತೆ ಬಿಟ್ಟು ಬರಲ್ಲ ಅಂತನಾ
ದೇವ್ರು ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಎಲ್ಲ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ತಳ್ಳಬೇಡ ಮುಟ್ಟಬೇಡ ನನ್ನ ಮೈ ಮುಟ್ಟಬೇಡ ಯು ಕೆನಾಟ್ ಟಚ್ ಮೈ ಬಾಡಿ ಹೌ ಡೇರ್ ಯು ಟಚ್ ಮೀ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ಸಿಎಂ ಕೇಳೋ ಹೇಳಪ್ಪ ಸಿಎಂ ಬಂದು ಕೇಳಪ್ಪ ಅವ್ರಿಗೆ ಅಮ್ಮ ಅಕ್ಕ ಬೇಕಂತೆ ಓಟ್ ಹಾಕಿರೋರಪ್ಪ ನೋಡಿ ಅಮ್ಮ ನೀನ್ ಹೇಳಮ್ಮ ಅಮ್ಮ ಅಕ್ಕ ಬಯ ಸರಿನಾ ಹೇಳಮ್ಮ ಧೈರ್ಯವಾಗಿ ಕೆಲಸ ಹೋಗಲ್ಲ ಹೇಳಮ್ಮ ಅಮ್ಮ ಅಕ್ಕ ಕೇಳ್ರಲ್ಲ ಹೇಳ್ದಂಗ ಹೇಳ್ರ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಸಿಎಂ ಬಂದು ನೋಡಪ್ಪ ಅಮ್ಮ ಅಕ್ಕ ಬೇಕಂತೆ ಸಿಎಂ ಬಂದು ನೋಡಪ್ಪ ಅಮ್ಮ ಅಕ್ಕ ಬೇಕಂತೆ ಗಂಡು ಮಕ್ಕಳ ಮೈಯನ್ನು ಲಾಠಿಯಿಂದ ಮುಟ್ತಾರೆ ಗಂಡು ಮಕ್ಕಳ ಮೈಯನ್ನು ಲಾಠಿಯಿಂದ ಮುಟ್ತಾರೆ ಹೆಣ್ಣು ಮಕ್ಕಳ ಮೈಯನ್ನು ಕೈಗಳಿಂದ ಮುಟ್ತಾರಂತೆ ಹೆಣ್ಣು ಮಕ್ಕಳ ಮೈಯನ್ನು ಕೈಗಳಿಂದ ಮುಟ್ತಾರಂತೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಪೊಲೀಸ್ಗೆ ಬಾರೋ ಬಾರೋ ಸಿಎಂ ಇವರ ಕಷ್ಟ ತೀರಿಸಪ್ಪ ಬಾರೋ ಬಾರೋ ಸಿಎಂ ಇವರ ಕಷ್ಟ ತೀರಿಸಪ್ಪ ಇವರಿಗೆ ತುಂಬಾ ಆಸೆ ಇದೆ ಅಮ್ಮ ಅಕ್ಕ ಬೇಕಂತೆ ಇವರಿಗೆ ತುಂಬಾ ಆಸೆ ಇದೆ ಅಮ್ಮ ಅಕ್ಕ ಬೇಕಂತೆ ನಾಚಿಕೆ ಆಗಲ್ಲ ನಿಮ್ ಮನೆಯವ್ರನ್ನ ಕರೆಸ್ರೆ ಹೆಣ್ಮಕ್ಳನ್ನ ಅದ್ ಹೆಂಗ್ ಮಾತಾಡ್ತಾರ ನೋಡ್ತೀನಿ ಅಮ್ಮ ಎಂತ ಕೆಲಸ ಇಂತ ಕಡೆ ಹೆಂಗಮ್ಮೆ ಕೆಲಸ ಮಾಡ್ತೀಯ ಅಮ್ಮ ಅಕ್ಕ ಅಂತ ಬೈತಾ ಇದ್ರೆ ಹೆಣ್ಮಗು ಅಲ್ಲಮ್ಮ ನೀನು ಸ್ಟೇಷನ್ ಅಲ್ಲಿ ಅಮ್ಮ ಅಕ್ಕ ಅಂತಾರೆ ಅಂದ್ರೆ ಇನ್ ಮನೇಲಿ ಹೆಂಡತಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಇವರೆಲ್ಲ ಇನ್ ಅಮ್ಮಂಗೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲೊಂದ್ಸಲ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಸಿಎಂ ಬಂದು ಕೇಳಪ್ಪ ಅಮ್ಮ ಅಕ್ಕ ಬೇಕಂತೆ ಸಿಎಂ ಬಂದು ಕೇಳಪ್ಪ ಅಮ್ಮ ಅಕ್ಕ ಬೇಕಂತೆ ಅಮ್ಮ ಅಕ್ಕ ಬೇಕಂತೆ ಖಾಲಿ ಖಾಲಿ ಪೊಲೀಸ್ ಸ್ಟೇಷನ್ ಎಲ್ಲ ಖಾಲಿ ಮಾನ ಮರ್ಯಾದೆ ಇಲ್ಲ ಇಲ್ಲಿ ವೃಕ್ಷ ರಕ್ಷಕರಿಗೆ ಅನ್ಯಾಯ ಆಗಿದೆ ಒಬ್ಬನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನೋಡಿ ಪೊಲೀಸರು ಯಾರು ಕಾಣಿಸ್ತಿಲ್ಲ ಪೊಲೀಸ್ ಸ್ಟೇಷನಲ್ಲೇ ನೋಡಿ ಅವರ ಬಣ್ಣ ಬಯಲ್ ಮಾಡಿದ್ದಕ್ಕೆ ಒಬ್ಬ ಪೊಲೀಸರು ಆ ಹೆಣ್ಣು ಮಗನ ಮಾತ್ರ ಬಿಟ್ಟಿದ್ದಾರೆ ಬಂದ ಹೇಳ್ರ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಬಾರೋ ಬಾರೋ ಸಿಎಂ ಅಮ್ಮ ಅಕ್ಕ ಬೇಕಂತೆ ಬಾರೋ ಬಾರೋ ಸಿಎಂ ಅಮ್ಮ ಅಕ್ಕ ಬೇಕಂತೆ ಗಂಡು ಮಕ್ಕಳ ಮೈಯನ್ನು ಲಾಠಿಯಿಂದ ಮುಟ್ತಾರೆ ಗಂಡು ಮಕ್ಕಳ ಮೈಯನ್ನು ಲಾಠಿಯಿಂದ ಮುಟ್ತಾರೆ ಹೆಣ್ಣು ಮಕ್ಕಳಂದ್ರೆ ಸಾಕು ಹೆಣ್ಣು ಮಕ್ಕಳಂದ್ರೆ ಸಾಕು ಕೈಯಲ್ಲೇ ಮುಟ್ತಾರೆ ಕೈಯಲ್ಲೇ ಮುಟ್ತಾರೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಬಾರೋ ಬಾರೋ ಸಿಎಂ ಅಮ್ಮ ಅಕ್ಕ ಬೇಕಂತೆ ಬಾರೋ ಬಾರೋ ಸಿಎಂ ಅಮ್ಮ ಅಕ್ಕ ಬೇಕಂತೆ ನಾಚಿಕೆ ಮಾನ ಮರ್ಯಾದೆ ಒಂದು ಇಲ್ಲ ಸ್ಟೇಷನ್ ಮರ್ಯಾದೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಬಾರೋ ಬಾರೋ ಸಿಎಂ ಇವರ ಆಸೆ ತೀರ್ಸಪ್ಪ ಬಾರೋ ಬಾರೋ ಸಿಎಂ ಇವರ ಆಸೆ ತೀರ್ಸಪ್ಪ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಬಾರೋ ಬಾರೋ ಸಿಎಂ ಬಾರೋ ಬಾರೋ ಸಿಎಂ ಅಮ್ಮ ಅಕ್ಕ ಬೇಕಂತೆ ಅಮ್ಮ ಅಕ್ಕ ಬೇಕಂತೆ ಬನ್ರ ಎಲ್ಲ ಮಡಿವಾಳ ಪೊಲೀಸ್ ಸ್ಟೇಷನ್ ಸ್ವಚ್ಛ ಮಾಡೋಣ ಬನ್ನಿ ಎಲ್ಲಾದ್ರೂ ಸೈನ್ ಮಾಡ್ತೀನಿ ಸತ್ರು ಪರವಾಗಿಲ್ಲ
ನೋಡಿ ಇವನೇ ನಮ್ಮ ದೇವರಾಜ ಹುಲಿ ತರೀಕೆರೆ ಹುಲಿ ಇವನನ್ನ ಕೊಂದ್ರು ನರಕಕ್ಕಿಳಿಸಿ ನಾಲ್ಗೆ ಸಿಳಿಸಿದ್ರು ಇವನು ದೇಶಭಕ್ತಿ ಬಿಟ್ರೆ ಬೇರೆ ಇಲ್ಲ ಇವನು ಇಂಥ ಅವನನ್ನ ಎಳ್ಕೊಂಡೋಗಿ ಹೊಡಿತಾರಲ್ಲ ನಾಯಿ ತರ ಅವನಿಗೆ ಹೊಡೆದಿರೋ ಭಯ ಇಲ್ಲ ಬೇರೆ ಸಣ್ಣ ಮಕ್ಕಳ ಗತಿಯೇನೋ ಈ ಪೊಲೀಸ್ ದಬ್ಬಾಳಿಕೆಯಲ್ಲಿ ಇವನು ಮರ ಕಾಪಾಡಿದ ತಪ್ಪಿಗೆ ಹೊಡೆದಿದ್ದಾರೆ ಇವತ್ತು ಅಮ್ಮ ಅಕ್ಕ ಬೈದಿದ್ದಾರೆ ತರೀಕೆರೆ ಅವರು ಅಮ್ಮ ಅಕ್ಕ ಬೈಸ್ಕೊತಾರೇನ್ರು ನಿಮ್ಮೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಳ್ರ ನಿಮ್ಮೂರು ವೀರನ ಪರವಾಗಿ ಇಂಥ ಹುಡುಗ ರೋಡಲ್ಲಿ ಬೆಳೆಸಿದಿನ ಇವನ್ನ ಕಾಡಲ್ಲಿ ಬೆಳೆಸಿದ್ದೀನಿ ಇವನಲ್ಲಿ ಏನಾದರೂ ಒಂದು ತಪ್ಪು ತೋರಿಸ್ಬಿಡಿ ಆವಾಗ ಅವ್ರ ಹತ್ರ ಬೆಂಗಳೂರಿಗೆ ಕಾಲಿಡಲ್ಲ ಆದರೆ ಇವನು ಏನು ಮಾಡಿದ್ರು ಅವ್ರ ಅಪ್ಪ ಅಮ್ಮ ಮಾಡಿರೋ ಪುಣ್ಯ ಕರ್ನಾಟಕದ ವರ ಇವನು ಅಮ್ಮ ಅಕ್ಕ ಬೇಕಂತೆ ಸಿ ಎಂ ಬಂದು ಕೊಡ್ಸಪ್ಪ ಪೊಲೀಸ್ ಅವ್ರಿಗೆಲ್ಲ ಅಮ್ಮ ಅಕ್ಕ ಬೇಕಂತೆ ಸಿ ಎಂ ಬಂದು ಕೊಡ್ಸಪ್ಪ ಓ ಸಿ ಎಂ ಎಲ್ಲಾರ್ಗೂ ಸ್ಯಾಂಕ್ಷನ್ ಮಾಡಪ್ಪ ಅಮ್ಮ ಅಕ್ಕ ಬೇಕಂತೆ ಅಮ್ಮ ಅಕ್ಕ ಬೇಕಂತೆ ಸ್ಯಾಂಕ್ಷನ್ ಮಾಡಪ್ಪ ಸಿ ಎಂ ಮರ ಗಿಡ ಕಾಪಾಡಿದ್ರೆ ನಾಯಿಗೆ ಬಡ್ದಂಗ್ ಬಡಿತಾರೆ ಮರ ಗಿಡ ಕಾಪಾಡಿದರೆ ನಾಯಿಗೆ ಬಡ್ದಂಗ್ ಬಡಿತಾರೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಓ ಓ ಸಿ ಎಂ ಬಂದು ಇವರ ಆಸೆನಾ ಈಡೇರ್ಸಪ್ಪ ಬಹುಬೇಗ ಅಮ್ಮ ಅಕ್ಕ ಬೇಕಂತೆ ಅಮ್ಮ ಅಕ್ಕ ಬೇಕಂತೆ ನಮ್ಮ ಬೆಂಗಳೂರು ಪೊಲೀಸ್ಗೆ ಓ ಸಿ ಎಂ ಬಾರಪ್ಪ ಇವರ ಆಸೆ ಈಡೇರ್ಸೋ ಮರ ಗಿಡ ಮುಟ್ಟಿದ್ರೆ ಕಾಪಾಡಿದ್ರೆ ಇವರು ಬಂದು ಹೊಡಿತಾರೆ ನಾನು ಎ ಸಿ ಪಿ ಇದ್ದೀನಿ ಅಷ್ಟನ್ ಕಮಿಷನರ್ ಸುಧೀರ್ ಹೆಗಡೆ ಅಂತ ಓಕೆ ನಾನು ಉತ್ತರ ಕನ್ನಡದ ಓಕೆ ಈಗ ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ ನಿಮ್ಗೆ ಏನಾಗಬೇಕು ಹೇಳಿ ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಸ್ ವಿಡಿಯೋದಲ್ಲೆಲ್ಲ ಇದೆ ನಮಗೆ ಹೇಳಿ ಹೇಳಿ ಸಾಕಾಗಿದೆ ನೀವೇ ನೋಟಿಸ್ ಕಳಿಸಿ ನಾಯಿಗ್ ಬಡ್ದಂಗ್ ಹೊಡೆದು ಯಾರು ಒಂದ್ ನಿಮಿಷ ಒಬ್ಬೊಬ್ಬರೇ ಮಾತಾಡ್ತೀರಾ ಯಾಕೆ 10 ಜನ ಮಾತಾಡಿದ್ರೆ ಏನಾಗ್ತದೆ ಮಿಸ್ ಆಗೋದು ಒಬ್ಬೊಬ್ಬರೇ ಮಾತಾಡ್ತಾರೆ ಯಾರು ಮಾತಾಡ್ತೀರಾ ಏಯ್ ನೀನ್ ಬೇಡ ಇವನೇ ಒಡಸ್ಕೊಂಡ ಅವನು ಮಾತಾಡಿ ಈಗ ನಾವು ಚಾಮರಾಜಪೇಟೆಯಿಂದ ಇಲ್ಲಿ ನಿಮ್ಮ ಆದೇಶದ ಪ್ರಕಾರ ನಾವು ಮಡಿವಾಳ ಪೊಲೀಸ್ ಸ್ಟೇಷನ್ ಅಂತ ಅಡ್ರೆಸ್ ಇತ್ತು ದೇವರಾಜ್ ಅಂತ ಮಡಿವಾಳ ಪೊಲೀಸ್ ಸ್ಟೇಷನ್ ಅಡ್ರೆಸ್ ಇದ್ದಿದ್ದಕ್ಕೆ ನಾನು ಒಂದ್ ಜೊತೆ ಸೇರ್ಕೊಂಡು ಮಡಿವಾಳ ಪೊಲೀಸ್ ಅಲ್ಲಿ ಏನೋ ಎನ್ಕ್ವೈರಿ ಇದೆ ಅಂತ ಬಂದ್ವಿ ಮಡಿವಾಳ ಪೊಲೀಸ್ ಅಂದ್ರೆ ನಮ್ಗೆ ಲೊಕೇಶನ್ ತೋರಿಸಿದ್ದೆ ಇದು ಲೊಕೇಶನ್ ನಮ್ಗೆ ಗೊತ್ತಿರೋದು ಇದೇನೆ ಬೇರೆ ಗೊತ್ತಿಲ್ಲ ಮಡಿವಾಳ ಪೊಲೀಸ್ ಸ್ಟೇಷನ್ ಇಲ್ಲೇ ಮಾತಾಡೋಣ ಇಲ್ಲೇ ಮಾತಾಡೋಣ ನಮ್ಗೆ ಇಲ್ಲ ಸರ್ ಸ್ಟೇಷನ್ ಮೇಲೆ ಅಲ್ಲಿಗೆ ಬಂದ್ಬಿಟ್ಟು ಮಡಿವಾಳ ಪೊಲೀಸ್ ಸ್ಟೇಷನ್ ಇದೆ ಇಲ್ಲಿ ಉಪ ಆಯುಕ್ತರ ಕಚೇರಿ ಯಾವುದು ಸಹಾಯಕ ಆಯುಕ್ತರ ಕಚೇರಿ ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ನಾವೇನ್ ಮಾಡಿದ್ವಿ ಅಲ್ಲಿ ಪೊಲೀಸ್ನವರಿದ್ರು ಅವರು ಏನೋ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ರು ಏನ್ ಮಾಡ್ಲಿ ಸರ್ ಎರಡು ಅವರು ಒಳಗೆ ಒಂದ್ ಮಾಸ್ಕ್ಗೋಸ್ಕರ ಎರಡು ಅವರ್ ಕೂತವ್ರೆ ಕೇಳಿದೆ ಸರ್ ಇಲ್ಲಿ ಉಪ ಆಯುಕ್ತ ಸಹಾಯಕ ಆಯುಕ್ತರ ಕಚೇರಿ ಎಲ್ಲಿದೆ ಅಂತ ಮಡಿವಾಳದಲ್ಲಿದೆ ಅಂದ್ರು ಸರ್ ಇದೇ ಮಡಿವಾಳ ಆಮೇಲೆ ಅವ್ರು ಹೊರಟದ್ರು ನನಗೆ ಕನ್ಫ್ಯೂಸ್ ಆಯ್ತು ನಾನು ದಾರಿಯಲ್ಲಿ ಯಾರಿಗಾದ್ರು ಕೇಳಿದ್ರೆ ಬೈಕ್ ನಿಲ್ಸಿದ್ರೆ ಅವ್ರಿಗೆ ಡಿಸ್ಟರ್ಬ್ ಕರೆಕ್ಟಾಗಿ ಹೋದೆ ಮತ್ತೆ ಪೊಲೀಸ್ನವ್ರಿಗೆ ಸರ್ ಉಪ ಆಯುಕ್ತರ ಸಹಾಯಕ ಉಪ ಆಯುಕ್ತರ ಕಚೇರಿ ಅಂತೆ ಮಡಿವಾಳ ಅಂದ್ರೆ ಇದೆ ಗೊತ್ತಿಲ್ಲ ಅಂದೆ ಏಯ್ ಎಷ್ಟು ಹೇಳೋದು ಗೊತ್ತಾಗಲ್ಲ ನಾನು ಹೋಗಿ ಹಾಕೊಡ್ ಮಂಗ್ಲಾಗೆ ಸರ್ ದಯವಿಟ್ಟು ಗೊತ್ತಿಲ್ಲ ಅಡ್ರೆಸ್ ಹೇಳಿ ಸರ್ ಅಂದಿದ್ಕೆ ನಿಮ್ಗೆ ಹಾಕ್ಬಿಟ್ಟು ಲಾಠಿಯಲ್ಲಿ ಪಟ್ ಪಟ್ ಅಂತ ಹೊಡ್ಕೊಂಡು ಸರ್ ಅಮ್ಮನ ಅಕ್ಕ ನಮ್ಮ ಅಮ್ಮನ್ ಕರೆಸ್ತಿದ್ದೀನಿ ಸರ್ ಬರ್ಲಿ ಸರ್ ಅವರು ಕರೆಸ್ತೀನಿ ಈಗ ಅಂದ್ರೆ ನನ್ನ ಮಾತು ಕೇಳಲ್ಲ ಇಲ್ಲ ನಾನು ಮುಂಬೈಲಿ ಇರೋದು ಅಲ್ಲಲ್ಲ
ಈಗ ನಾನ್ ಬಂದ್ರು ಬೆಲೆ ಇಲ್ಲ ಅಂತಂದ್ರೆ ಅಂದ್ರೆ ನೀವು ಮೊದಲೇ ಬಂದಿದ್ರೆ ಚೆನ್ನಾಗಿರುತ್ತೆ ಮೊದಲೇ ಬಂದ್ರೆ ನಮಗೆ ಗೊತ್ತಾಗಬೇಕಲ್ಲ ಬೆಲೆ ಎಲ್ಲ ಸತ್ತೋದ್ಮೇಲೆ ಬಂದ್ರೆ ಪ್ರಯೋಜನ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹಾ ಅದಕ್ಕೆ ಸರ್ ನಿಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಬ್ಬ ಹುಡುಗ ರೈಲ್ವೆ ಬೋಲ್ಟ್ ಕದ್ದಿದ್ದಕ್ಕೆ ರಾಜೀನಾಮೆ ಕೊಟ್ಟ ನಿಮ್ಮ ಹುಡುಗ ಮಾಡಿರೋ ತಪ್ಪಿಗೆ ನೀವೇ ಹೊಣೆ ಆಯ್ತು ಜವಾಬ್ದಾರಿ ಸಾಹೇಬ್ರು ಬಂದ್ರು ಹೇಳಿದೆ ಅದಕ್ಕೆ ಸಾಹೇಬ್ರು ಇಂಥ ಹೋರಾಟಗಳು ಬೇಜಾರು ನೋಡ್ಬಿಟ್ಟಿದ್ದೀನಿ ಏಯ್ ಅವ್ರು ಅವ್ರು ಯಾರೋ ಇನ್ನೊಬ್ರು ಕೂತ್ಕೊಂಡ್ರೆ ಏಯ್ ನಾನು ಹೇಳಿದ್ರೆ ನಾವು ಕೂತ್ಕೊ ಅಂತ ಅಂತ ಹೇಳ್ಬಿಟ್ಟು ನಿಲ್ಸಿದ್ರು ಸರ್ ನಾವು ಮರ ಕಾಪಾಡೋದು ದೇಶ ಸೇವೆ ಮಾಡ್ತಿರೋರು ದೇಶನೇ ಉಸಿರು ಅನ್ಕೊಂಡಿರೋರು ನಾವು ಯಾವ್ದು ಕ್ರಿಮಿನಲ್ ಕೆಲಸ ಮಾಡಿಲ್ಲ ಒಂದು ತೋರಿಸಿ ಎಷ್ಟು ಫೇರ್ ಆಗತ್ತೆ ಭರವಸೆ ಇದ್ರೆ ಅದು ತ್ರೀ ಸ್ಟಾರ್ ಪಿ ಐ ನಾನು ಮಾತಾಡ ತ್ರೀ ಸ್ಟಾರ್ ಪಿ ಐ ವಿರುದ್ಧ ಇದು ಹೆಂಗೆ ಅವರು ಅವರು ಅಮ್ಮ ಅಕ್ಕ ಎಲ್ಲ ಬೈದಿದ್ದಾರೆ ಅಲ್ಲ ಒಂದ್ ನಿಮಿಷ ತಡ್ಕೊಳ್ಳಿ ಆದ್ರೆ ಎನ್ಕ್ವೈರಿ ನಾನೇ ಮಾಡ್ತಾ ಇದ್ದೀನಿ ಹೌದು ಎನ್ಕ್ವೈರಿ ಆಗ್ಬೇಕು ಬೇಡ ಹೌದು ಅದಕ್ಕೆ ನಾನು ರೈಟಿಂಗ್ ನಲ್ಲಿ ನೋಟಿಸ್ ಕೊಟ್ಟಿದ್ದೀನಿ ಅವರಿಗೆ ಹೌದು ಅವ್ರ ಹತ್ರ ಎವಿಡೆನ್ಸ್ ತಗೊಂಡು ಎಷ್ಟು ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಏನಾಗುತ್ತೆ ನೀವೇ ನೋಡಿ ಹೌದು ಅದಕ್ಕೆ ನಿಮ್ಮ ಹತ್ರ ನಾವು ಮಾತಾಡ್ತಾ ಇರೋದು ಆದ್ರೆ ನಿಮ್ಮ ಹುಡುಗರ ಇವತ್ತು ಹೊಡೆದಿದ್ದಾರೆ ಅದಕ್ಕೆ ನೀವೇ ಹೊಣೆ ಅರ್ಜಿ ಕೊಡಿ ಅರ್ಜಿ ಅರ್ಜಿ ಕೊಡಲ್ಲ ಸರ್ ಸಾಕಾಗಿದೆ ಅರ್ಜಿ ಕೊಟ್ಟು ನಮ್ಮನ್ನ ಒಳಗೆ ಹಾಕಿ ಸಾಕಾಗಿದೆ ಅರ್ಜಿ ಕೊಟ್ಟು ಒಳಗಾಕಿ ದಯವಿಟ್ಟು ಹಿಂಗ್ ಮಾತಾಡ್ಬೇಡಿ ಹೌದು ಮಾತಾಡ್ತೀವಿ ನಮಗೆ ಸತ್ತೋಗಬೇಕಾಗಿದೆ ಸಾಯೋ ಬರ್ತದೆ ನೀನ್ ಹೋಗ ಬಾವುತ ಎಲ್ಲಾರ್ಗು ಪರಿಚಯದವನು ಹೋಗ ನೀನು ಎಲ್ಲಾರ್ಗು ಪರಿಚಯದವನು ಮಧ್ಯ ಬರ್ತಾನೆ ಸಿಎಂ ಬರ್ಬೇಕು ಇವಾಗ ಅಮ್ಮ ಅಕ್ಕ ಬೇಕಂತೆ ಬೆಂಗಳೂರು ಪೊಲೀಸ್ ಸಿಎಂ ಬೇಕು ಸಿಎಂ ಬರ್ಬೇಕು ಅಮ್ಮ ಅಕ್ಕ ಕೊಡ್ಬೇಕು ಅವ್ರಿಗೆ ಸಮಾಧಾನದಿಂದ ಹೊಡೆದಾಕ್ಬಿಡಿ ಸರ್ ನಾವು ಬಂದು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತೀವಿ ಎಲ್ಲಿ ಮಾತಾಡಿದ್ರಿ ಎಲ್ಲ ಸತ್ತ ಮೇಲೆ ಅವ್ನು ಅವ್ನು ಮರ್ಯಾದೆ ಹೋದ್ಮೇಲೆ ಇವನು ಬದುಕೇನ್ ಪ್ರಯೋಜನ ಸರ್ ಏನ್ ಮಾಡಲ್ಲ ನಮಗೆ ಈ ಪೊಲೀಸ್ ಸ್ಟೇಷನ್ ಇದು ಸೇಫ್ ಇಲ್ಲ ಏನ್ ಮಾಡೋದು ಅದು ಸಿಎಂ ಬರ್ಲಿ ಹಲೋ ಸಿಎಂ ಬರಲ್ವಾ ಸಿಎಂ ಬರಲ್ವಾ ಅಂದ್ರೆ ಸಿಎಂ ಏನು ಅಂತ ಗೊತ್ತಾಯ್ತು ಜನಕ್ಕೆ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದಂದ್ರು ಸ್ಪಾಟ್ ನಲ್ಲಿ ಡಿಸಿಷನ್ ಆಗುದಿಲ್ಲ ಏನ್ ಪ್ರಯೋಜನ ಸರ್ ನಮ್ ಮೇಲೆ ಅಟ್ಯಾಕ್ ಆಯ್ತು ಸರ್ ಏನಾಯ್ತು ಹೇಳಿ ಸರ್ ಸರಿ ಹೇ ಹೇಳ್ರ ನಮ್ ಮೇಲೆ ಅಟ್ಯಾಕ್ ಆಯ್ತು ಏನಾಯ್ತು ಹೇಳ ಸರ್ ಜಾಕ್ ಮಂಜ ಬಂದ್ರೆ ತ್ರೀ ಸ್ಟಾರ್ ಆಫೀಸರ್ ಬಿಟ್ಟು ಕಳ್ಸಿದ್ರು ನಮ್ ಮೇಲೆ ಅಟ್ಯಾಕ್ ಮಾಡಿದವ್ರು ಯಾರು ಇದು ಯಾವ್ದೋ ಚಿಕ್ಕ ಅಲ್ಲ ಚೆನ್ನಮ್ಮನ್ ಗೆರೆ ಹಚ್ಕೊಟ್ಟು 13 ಜನ ಮೂರು ಸ್ಟಾರ್ ಇರ್ಬೋದು ಬಟ್ ಇದು ನೋಡ್ತಾ ಇದ್ದೀರಾ ಅದು ನಮ್ಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಅಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ನ ನೀವೇ ನಿಮ್ಗೆ ನಾನು ಎನ್ಕ್ವೈರಿ ಈ ಎನ್ಕ್ವೈರಿ ನನಗೆ ಕೊಟ್ಟಿರೋದು ಆ ಎನ್ಕ್ವೈರಿ ನಾನೇ ಫೇರ್ ಮಾಡುವ ನೀವು ಬಂದು ಒಂದ್ ಸತಿ ಹೋಗ್ಬಿಟ್ಟಿದ್ರೆ ನನ್ನ ಮೇಲೆ ಒಂದ್ ನಿಮಿಷ ತಡ್ಕೊಳ್ಳಿ ಮತ್ತೆ ಮಾತಾಡ್ಬೋದು ಕೇಳಿ ಸ್ವಲ್ಪ ನೀವು ಬಂದು ನನ್ನ ಹತ್ರ ಆ ಎನ್ಕ್ವೈರಿ ಫೇಸ್ ಮಾಡಿ ಹೋಗ್ಬಿಟ್ಟಿದ್ರೆ ನನ್ನ ಮೇಲೆ ನಿಮ್ಗೆ ಭರವಸೆ ಬಂದ್ಬಿಡೋದು ಎಷ್ಟೊತ್ತು ಸರ್ ಅದಕ್ಕೆ ಅಂತಾನೆ ಬಂದ್ಬಿಟ್ಟು ಇವಾಗ ಮತ್ತೆ ಹೌದು ಆಗುತ್ತೆ ಸರ್ ನ್ಯಾಚುರಲಿ ನಿಮ್ಗೂ ನಿಮ್ ಸೀನಿಯರ್ಸ್ ಮೇಲೆ ಭರವಸೆ ಹೊಟ್ಟೋಗುತ್ತೆ ನಮಗೆ ಸಿಎಂ ಬರ್ಬೇಕು ಅಮ್ಮ ಅಕ್ಕ ಬೇಕಂತ ಸರ್ ನೀವು ಕೊಡ್ತೀರಾ ಸರ್ ಅವ್ರಿಗೆ ಅಮ್ಮ ಅಕ್ಕ ಕೊಡ್ತೀರಾ ಸರ್ ನಿಮ್ ಹುಡುಗರಿಗೆ ಸಿಎಂ ಬರ್ಲಿ ಇರಿ ಸರ್ ಕಾಮನ್ ಮ್ಯಾನ್ ಸರ್ ನಾವು ಕಾಮನ್ ಮ್ಯಾನ್ ಸರ್ ಸರ್ ನೀವು ನಿಮ್ಮ ಮಗನ ಯಾರಾದ್ರೂ ಅಂದ್ರೆ ನೀವು ಸಹಿಸ್ಬೇಕು ಸರ್ ಯು ಉತ್ತರ ಕನ್ನಡ ಇಲ್ಲಪ್ಪ ಆದ್ರೆ ನಿಮ್ಮ ಸುಪರ್ದಿಯಲ್ಲಿ ಅವ್ರು ಹೆಂಗ್ ಸರ್ ಕಲ್ತ್ರು ಕಲ್ತರು ಅಂದ್ರೆ ಈಗ ಒಂದೇನ್ ಗೊತ್ತಾ ನನ್ನ ಅಂಡ್ರಿಯಲ್ಲಿ 400 ಜನ ಪೊಲೀಸರು ಇದ್ದಾರೆ ಎಲ್ಲ 4 ಜನರ ಹೆಸರು ಸರ್ ಕರ್ನಾಟಕದಲ್ಲಿ 3000 ಜನ ಹುಡುಗರು ಸರ್ ಏ ಕೇಳಲೆ ಕರ್ನಾಟಕದಲ್ಲಿ 3000 ಜನ ಹುಡುಗರು ನಮ್ಮ ವೃಕ್ಷರಕ್ಷ ಇದ್ದಾರೆ ಒಬ್ಬರ ಕೈ ಬಾಯಲ್ಲಿ ಅಣ್ಣ ಮಕ್ಕ ಬೆಳೆಸ್ಬಿಡ್ತಿದ್ರು ಆಯ್ತು ಬಿಡಿ ನಮ್ಮ ಇಲಾಖೆಯಿಂದ ನಿಮ್ಗೆ ತಪ್ಪಾದ ನಾನು ದೇವರಾಣಿ ಕ್ಷಮೆ ಕೇಳ್ತೇನೆ ಅದಕ್ಕೇನು ಬೇಜಾರಿಲ್ಲ ಆದ್ರೆ ಒಂದು ಮಾತು ಹೇಳ್ತೀನಿ ನನ್ನ ಮಾತು ಕೇಳಿ ಸರಿ ನಾವು ತಗೊಳ್ಳೋ ಕ್ರಮ ನಿಮಗೆ ಸಮಂಜಸ ಇಲ್ಲ ಅಂದ್ರೆ ಇಲ್ಲ ಆಯ್ತು 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 ನಿಮ್ ವಿಚಾರ ಅರ್ಥ ಮಾಡ್ಕೋತ ಸುಧೀರ್ ಸರ್ ಅರ್ಥ ಮಾಡ್ಕೋ ನೋಡು ಒಂದ್ ಹೇಳ್ತೀನಿ ಒಬ್ಬ ಆಫೀಸರ್ ಬಂದು ನಿಮ್ಗೆ ರಿಕ್ವೆಸ್ಟ್ ಸೈಲೆಂಟ್ ಆಟೋ ಓಕೆ ಲೆಟ್ ಅಸ್ ಹ್ಯಾಂಡ್ ರಿಕ್ವೆಸ್ಟ್ ಮಾಡ್ಕೋದಂತ ಅರ್ಥ ಮಾಡ್ಕೋಬೇಕು ಓಕೆ ಇವನ್ ಜೊತೆಗೆ ಇರ್ತಾನೆ ಅನ್ಯಾಯ ಆಗಿರೋನು ನಾವಿಬ್ರು ಮಾತಾಡೋಣ ಬನ್ನಿ ಇದಕ್ಕೆ ಇಲ್ಲೇ ಇಲ್ಲೇ ಯಾರು ಮಧ್ಯ ಮಾತಾಡ್ಬಿಡಿ ಇಲ್ಲೇ ಮಾತಾಡಿ ಏನ್ ಮಾಡ್ತೀರಿ ಹೇಳಿ ನೀವು ಇವಾಗ ಅವ್ರ ಮೇಲೆ ತಗೊಳ್ತೀನಿ ಇವನಿಗೆ ಮೆಡಿಕಲ್ ಮಾಡಿಸ್ತೀನಿ ಓಕೆ ಮೆಡಿಕಲ್ ಮಾಡಿಸ್ಬಿಟ್ಟು ಇವನು ಇದು ತಗೊಂಡು ನಾನು ಮುಂದಿನ ಕ್ರಮ ಏನು ಡಿ ಸಿ ಪಿ ಕೊಡ್ತೀನಿ ಡಿ ಸಿ ಪಿ ವಿಲ್ ಟೇಕ್ ದ ಆಕ್ಷನ್ ಆಗ್ಲಿಲ್ಲ ಅಂದ್ರೆ ಹೇಳಿ ಆದ್ರೆ ಒಂದ್ ದಿನ ಅರ್ಧ ದಿನದಲ್ಲಿ ಕೇಳೋಕೆ ಬರಬೇಡಿ ಇವತ್ತು ಕೊಡಿ ಒಂದು 5 ದಿನ ವೇಟ್ ಮಾಡಿ 6ನೇ ದಿನ ಬಂದು ಇಲ್ಲೇ ಕೂತ್ಕೊಡಿ
ನಮ್ಗೆ ಆ ನ್ಯಾಯ ಬೇಡ ನಮ್ಗೆ. ಯಾಕೆ ಗೊತ್ತಾ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಪೊಲೀಸ್ ನೋಡಿಯೋದು ಬೇಡ. ನಾನು ಇವನಿಗೊಂದು ಮಾತು ಹೇಳಿದೆ, ಇವನು ಉಲ್ಟಾ ಹೊಡಿಲಿಲ್ಲ ಸರ್, ಇವ್ ನೋಡಿದ್ರೆ ನಿಮ್ಮ ಭಾರತದ ಧ್ವಜಕ್ಕೋಸ್ಕರ ರಾಷ್ಟ್ರ ಮುದ್ರೆಗೋಸ್ಕರ ಗೌರವ ಕೊಟ್ಟಿದ್ದಾನೆ ಸರ್. ನಮಗೆ ನಮ್ಮ ಕರ್ನಾಟಕ ಪೊಲೀಸು ಇವತ್ತಿಂದ ಹೆಣ್ಣನಿಂದನೇ ಅಮ್ಮ ಅಕ್ಕ ಬೈಬಾರ್ದು, ಸುಮ್ಮನೆ ಮೈ ಮುಟ್ಟಬಾರ್ದು. ಒಂದ್ ನಿಮಿಷ, ಸುಧೀರ್ ಹೆಗಡೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸರ್. ಒಂದ್ ಕೆಲಸ ಮಾಡಿ, ನೀವು ಗೂಗಲ್ ಹೋಗಿ. ಮಧ್ಯ ಮಾತಾಡ, ಯಾರು ಮಾತಾಡ ಓಪನ್ ಯುವರ್ ಗೂಗಲ್ ಸುಧೀರ್ ಹೆಗಡೆ ಅಂತ ಒಂದು ಹೊಡೆದು ಎಸಿಪಿ ಅಂತ ಹೊಡಿರಿ. ಆಯ್ತು, ಅದಕ್ಕೆ ಕಾರಣ ನಾನು ಹೇಳ್ತೀನಿ, ಅದಕ್ಕೆ ಕಾರಣ ನಾನು ಹೇಳ್ತೀನಿ, ನೀವಲ್ಲ ಸರ್. ಕಾರಣ ನಾನು ಹೇಳ್ತೀನಿ, ಮಂಗಳೂರು ಅವ್ರು ನೀವು ಧೈರ್ಯವಾಗಿ ಮಾತಾಡ್ತಾ ಇರೋದು ಸರ್ ಇಲ್ಲಿ ನನಗೆ ಸರ್ ಅಲ್ಲಿ ಮಾತಾಡ್ಬೇಡಿ, ಅವ್ರು ನಮ್ಮ ಹುಡುಗರು. ನಾನು ಹೇಳ್ತೇನೆ ಕೇಳಿ, ನಿಮ್ ಬಗ್ಗೆ ನನಗೆ ಗೌರವ ಬಂದಿದೆ. ಯಾಕೆ ಗೊತ್ತಾ, ನಮ್ಮಲ್ಲಿ ವೃಕ್ಷ ರಕ್ಷಕರು ಟೋಟಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ವೃಕ್ಷ ರಕ್ಷಕ ಮಂಗಳೂರು. ನಾನು ಯಾವಾಗ್ಲೂ ಎಲ್ಲ ಲೈವಲ್ಲಿ ಹೇಳಿದ್ದೀನಿ, ಮಂಗಳೂರಿನವರ ಬಾಯಲ್ಲಿ ಹೆಣ್ಣ ನಿಂದನೆ ಬರೋದಿಲ್ಲ, ಮಂಗಳೂರಿನವರ ಎದುರುಗಡೆ ಹೆಣ್ಣ ನಿಂದನೆ ಮಾಡಿ ಉಳಿಯೋದಿಲ್ಲ ಅಂತ. ನೀವು ನಿಮ್ಮ ಅದೃಷ್ಟ ಆ ಭೂಮಿ ಲುಟ್ಟಿದ್ದೀರಿ ನೀವು ಹೇಳಲ್ಲ, ಆದ್ರೆ ನಿಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿದ್ದಕ್ಕೆ ನೀವೇ ಜವಾಬ್ದಾರಿ. ನಾನೇ ತಗೋತೀನಿ ಆಯ್ತಾ. ಆದ್ರೆ ನಮಗೆ ಒಬ್ಬ ಪೊಲೀಸ್ಗೆ ಶಿಕ್ಷೆ ಮಾಡಿಸೋ ಅಂತ ದುರ್ಗುಣ ಇಲ್ಲ ಸರ್. ನಾವು ಪೊಲೀಸ್ ಮೇಲೆ ಆಡ್ ಬರ್ದೀನಿ ಕೇಳ್ತೀರಾ ಶಾಂತಿಯಿಂದ? ಪೊಲೀಸ್ ಪರವಾಗಿ ಭಸ್ಮ ವಿಭೂತಿ ಆದ್ರೂ ಆಡು, ಬೇರೆ ಯಾರಂತಿದೆ? ಒಳ್ಳೆ ಲೌಡ್ ಸ್ಪೀಕರ್ ಲಾಕಿ ನನಗೆ ಕೇಳಿದ್ರೆ ಸಾಕು ಸ್ವಾಮಿ. ಅವ್ರು ಯಾಕೆ ಎಲ್ಲರಿಗೂ ಕೇಳ್ಬೇಕು? ನನಗೆ ಕೇಳಿದ್ರೆ ಸಾಕು, ನನಗೆ ಕೇಳ್ಬೇಕಂತ ಇಷ್ಟ ಇರೋದು. ಏನು ಏ ಸರಿಯಾದ ಫೋನ್ ಅಲ್ಲಿ ಹಾಕ್ರಮ್ ಮುಂದೆ ಕೇಳ್ಬೇಕು ನೀವು. ಏ ಎಲ್ಲಾರು ಯಾರ ಫೋನ್ ಅಲ್ಲಿ ಇಲ್ವೇನಾ? ಇರ್ಲಿ ಇರ್ಲಿ, ಸೈಲೆಂಟ್ ಆಗ, ಅವ್ರ ಹತ್ರ ಮಾತಾಡ್ಬೇಡ ಸರ್. ಈ ಹುಡುಗನ ಒಂದ್ ನಿಮಿಷ ಹೇಳ್ತೇನೆ,
ಪೊಲೀಸ್ ಇಲಾಖೆ ಅಂದ್ರೆ ಒಬ್ಬರೊಬ್ಬರು ಇರೋದಿಲ್ಲ, ಅದನ್ನೇ ಬರೆದಿರೋದು ಆಡಲ್ಲಿ. ಇವಾಗ್ಲೂ ನಾನು ನಿಮ್ಮ ಗೌರವಕ್ಕೆ ಕೊಡ್ತಾ ಇದೀನಿ, ನನಗೆ ನೀವು ಆ ಪೊಲೀಸ್ಗೆ ಶಿಕ್ಷೆ ಹಾಕಿ ಅಂತ ನಾನು ಹೇಳ್ತಿಲ್ಲ. ನಮಗೆ ಬೇಕಾಗಿರೋದು ಎಂಟೈರ್ ಕರ್ನಾಟಕ ಪೊಲೀಸ್ ಅಲ್ಲಿ ಹೆಣ್ಣ ನಿಂದನೆ ಆಗಬಾರ್ದು ರೂಲ್ ಮಾಡಿ. ಇವತ್ತು ಬಿಬಿಎಂಪಿ ಮರ ಮುಟ್ಟಬಾರ್ದು ಅಂತ ರೂಲ್ ಮಾಡಿರೋದು ನಮ್ಮ ಹೋರಾಟದಿಂದ. ಜೂಜು ನಿಲ್ಲಿಸಿ ಕಿಚ್ಚ ಸುದೀಪನನ್ನ ಮಟ್ಟ ಹಾಕಿದ್ದು ನಮ್ಮ ರೂಲ್ ಇಂದ. ನಮ್ಮ ಮನೆಗೆ ಕಿಚ್ಚ ಸುದೀಪನ ಅಭಿಮಾನಿಗಳು ದಾಂಧಲೆ ಮಾಡಿದಾಗ ಪೊಲೀಸ್ ಅವರು ಬಿಟ್ಟು ಕಳಿಸಿದ್ರು ಜಾಕ್ ಮಂಜನ ಮಾತು ಕೇಳಿ. ಆದ್ರೆ ನಾವು ಮಾತ್ರ ಹೋರಾಟ ನಿಲ್ಲ. ಓಲ್ ಕರ್ನಾಟಕ ಇನ್ನು ಸಂಜೆಗೆ ಇನ್ನೂ ಎಷ್ಟು ಜನ ಬರ್ತಾರೆ ನೋಡಿ ಸರ್, ಬರ್ತಾರೆ ಸರ್, ಬಿಡೋದಿಲ್ಲ. ನನಗೆ ನಿಮ್ಮ ಹೆಗಡೆ ಅಂತ ನೋಡಿದ ತಕ್ಷಣ ಯು ಪಿ ನಮ್ಮ ಉತ್ತರ ಕನ್ನಡ ಆದ್ರೂ ಇವ್ರಿಗ ಪಾಪ ತುಂಬಾ ಕೋಪಿಲ್ಲ. ಆದ್ರೂ ನಾನು ಇವ್ರ ಮುಖ ನೋಡ್ಕೊಂಡು ಅನ್ಯಾಯ ಸರ್ ಸರ್ ಹೆಣ್ಣು ಮಕ್ಳು ಸರ್, ಈ ಅಮ್ಮ ಹೆಣ್ಣು ಮಗು ಸರ್, ಇವ್ರ ಮುಂದೆ ಅಮ್ಮ ಅಕ್ಕ ಹೆಂಗಂದ್ರು ಸರ್, ಸಂಸ್ಕಾರನೇ ಸರ್. ಒಂದ್ ಮಾತು ಹೇಳ, ಸಂಸ್ಕಾರ ಅಲ್ಲ ನಮ್ ಕುಲ ಹೇಳ್ತದೆ ನಮ್ ಮಾತು. ಮತ್ತೆ ಇವಾಗ ನನಗೆ ಟೋಟಲ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಮ್ಮ ಅಕ್ಕ ಎಂಬ ಮಾತು ಆಡಬಾರ್ದು. ಸಿಎಂ ಈ ರೂಲ್ ಬೇಕು ನನಗೆ, ಯಾರು ಮೈ ಮುಟ್ಟಬಾರ್ದು. ಎಂಟೈರ್ ಪೊಲೀಸ್ ಗೆಸ್ಟರ್ ಅಲ್ಲಿ ಹೆಣ್ಣು ಮೈ ಮುಟ್ಟಬಾರ್ದು ಸರ್, ಕಳ್ಳನಿಗೂ ಮೈ ಮುಟ್ಟಬಾರ್ದು. ಆದ್ರೆ ಇವತ್ತು ವೃಕ್ಷ ರಕ್ಷಕನ ಮೈ ಮುಟ್ಟಿದ್ದಾರೆ ಸರ್. ಅಲ್ಲಿಂದ ನಾಯಿ ನೋಡ್ಕೊಂಡು ಹೋದಂಗೆ ನೋಡ್ಕೊಂಡಿದ್ದಾರೆ ಸರ್, ವಿಡಿಯೋ ಇದೆ ನಮ್ಮ ಹತ್ರ. ಕಳ್ಳನ್ನ ಮೈ ಮುಟ್ಟಬಾರ್ದು ಅಂತ ಹೇಳ್ಬಿಡಿ. ಯಾಕೆ ಅಲ್ಲ ಅಲ್ಲ ನಮ್ಮ ಸಂವಿಧಾನದಲ್ಲಿ ಇದೆ. ಮತ್ತೆ ನೀವು ಈ ಪರಿಸ್ಥಿತಿ ಆದ್ರೆ ಮಾತಾಡಕ್ ಬರಲ್ಲ, ಅದ್ರ ರೂಲ್ ಅದು, ಸಂವಿಧಾನದ ರೂಲ್ ಅದು, ಹಂಗೆ ಹ್ಯಾಂಡಲ್ ಮಾಡ್ಬೇಕು. ಆದ್ರೆ ನಮ್ ಹುಡುಗನ್ ಹೆಂಗ್ ಬಿಟ್ಟಿದ್ರು, ಇವನು ಹೆಸರಿಲ್ಲದವನು ಸರ್, ಅಸಹ್ಯದವನು, ಇವನು ಯೂಸ್ಲೆಸ್ ಅಲ್ಲ ಸರ್ ಇವನು. ಆದ್ರೆ ನಿಮಗೆ ಭಯ ಬಿದ್ದ ಹೆಸರಿಲ್ಲ ಅಹೋರಾತ್ರ ಇವನ ಹೆಸರು. ನನ್ನ ಯಾಕೆ ಭಯ ಬೀಳ್ಬೇಕು, ನಾನು ಭಯ ಬೀಳುವಂತ ಮಾಡ್ಲೇ ಇಲ್ಲ ನಿಮ್ಗೆ. ಹೆಸರು ಯಾಕೆ ಸರ್ ಕೇಳೋದು? ಅಲ್ಲ ಈಗ ಅವ್ರಿಗೆ ಅರುಣಾರಾಯಣ ಅಂತ ಮಾತಾಡಿದೆ, ನಿಮ್ಗೆ ಏನಂತ? ಅಹೋರಾತ್ರ ಅಹೋರಾತ್ರ. ಓಕೆ, ಈಗ ನಾನು ಹೇಳ್ತಾ ಇದ್ದೀನಿ, ಈಗ ನಾನು ಅವರಿಗೆ ನೀವು ಹೇಳ್ದಂಗೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು ಬೇಡ. ಅವ್ರ ಮೇಲೆ ಬೇಡ ಬೇಡ, ಅವರಿಗೆ ನಾನು ಈಗ ಕೂಡಿಸಿ ಒಂದು ನಿಮಿಷ ದೇವರಾಜು ಅವ್ರ ಮೇಲೆ ಆಕ್ಷನ್ ತಗೋಬೇಕೇನ? ಇಲ್ಲ, ನೀವ್ ಹೆಂಗ್ ಹೇಳ್ತೀರಂಗೆ ಬೇಡ. ನಮಗೆ ಬೇಕಾಗಿರೋದು ಟೋಟಲ್ ಕರ್ನಾಟಕದಲ್ಲಿ ಹೆಣ್ಣ ನಿಂದನೆ ಬ್ಯಾನ್ ಆಗ್ಬೇಕು, ಇನ್ಮೇಲೆ ಯಾರು ಹೆಣ್ಣ ನಿಂದನೆ ಮಾಡಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಮಾಡ್ಕೊಡಿ ನನಗೆ. ಮಧುಮತಿ ಅವ್ರು ಹೇಳಿ ಅಲ್ಲೇನಾ? ಚೆನ್ನಾಗಿದ್ದೀನಿ ಮೇಡಮ್. ಹೌದು ಮೇಡಮ್, ಎ ಸಿ ಪಿ ಮಡಿವಾಳ. ಒಬ್ಬರು ಜೀವನ ಹಾಳು ಮಾಡೋದು ನಮ್ಗೆ ಇಷ್ಟ ಇಲ್ಲ. ಬದುಕೊಂಡ್ಲಿ, ಬದುಕೋಗ್ ಮೇಡಮ್. ಟ್ರೈನಿಂಗ್ ಹೋಗಿ ನೂರು ಕೆಲಸ ಇರುತ್ತೆ ಸಾಹೇಬ್ರಿಗೆ. ಪೊಲೀಸ್ ಹೆಸರೇನು? ಪೊಲೀಸ್ ಹೆಸರೇನು? ಹೌದು ಹೌದು, ನೋಡಲ್ ಆಫೀಸರ್ ಡಿ ಸಿ ಪಿ ವಿ ಐ ಪಿ ಇದಾರಲ್ಲ ಮಂಜುನಾಥ್ ಬಾಬು, ಅವ್ರಿಗೆ ಆಗ್ತಾರಂತೆ. ನನ್ಗೆ ಎರಡು ತಿಂಗಳ ಟ್ರೈನಿಂಗ್ ಹೋಗಿ ಕೊಡೋಕ್ಕಾಗಲ್ಲ ಮೇಡಮ್, ನೂರು ಕೆಲಸ ಇರುತ್ತೆ. ಹಾಂ ಹಾಂ ಹಾಂ, ಅದು ಕ್ಲಾಸ್ ಬರ್ಬೇಕಾ? ಯಾವುದು ವುಮೆನ್ ಆಫೀಸರ್ಗೆ? ಓಕೆ ಮೇಡಮ್, ಹಾಕಿ ಹಾಗೆ ಶುಕ್ರವಾರ ಒಂದು ಹಾಕ್ಬಿಡಿ, ನಮಗೆ ನೈಟ್ ಒಂದು ಇರುತ್ತೆ ಗುರುವಾರ. ಎರಡೇ ಎರಡು ಡಿಮ್ಯಾಂಡ್ ಸರ್, ಕೇಳಿ ಸರ್. ಟೋಟಲ್ ಕರ್ನಾಟಕ ಪೊಲೀಸ್ ಹೆಣ್ಣ ನಿಂದನೆ ಮಾಡಬಾರ್ದು ಅಂತ ಸಿಎಂ ನಮಗೆ ಆರ್ಡರ್ ಹೊರಡಿಸ್ಬೇಕು. ಎರಡನೇದು, ಅವತ್ತು ಬೈದ ಪ್ರಶಾಂತ್ ಪಿ ಐ ಬೊಮ್ಮನಹಳ್ಳಿ ಪೊಲೀಸ್, ಇವಾಗ ಆವಾಗ ಆಡುಗೋಡಿ ಪೊಲೀಸು, ಅವರು ಇವನಿಗೆ ಅಮ್ಮ ಅಕ್ಕ ಹೇಳಿ ಅದು ಬಿಡಿ ಚಡ್ಡಿ ಬಿಚ್ಚಿಬಿಟ್ಟು ಹೊಡಿತೀನಿ, ಬಟ್ಟೆ ಬಿಚ್ಚಿಬಿಟ್ಟು ಹೊಡಿತೀನಿ, ರೌಡಿ ಶೀಟರ್ ಹಾಕ್ತೀನಿ ಅಂದ್ಯಾರೆ, ಅದು ನಿಮ್ಮ ಮುಂದೆ ಇತ್ಯರ್ಥ ಆಗಬೇಕು. ಯಾಕಂದ್ರೆ ನೀವು ಅರ್ಜಿ ಕಳಿಸಿ, ಅದ್ರ ಮೇಲೆ ನಾನು ಏನು ಮಾಡ್ತೀನಿ ಅದು ನಿಮಗೆ ಗೊತ್ತಾಗ್ತದೆ, ನಾನು ಮಾತಾಡಲ್ಲ. ಯಾಕಂದ್ರೆ ಆಡಿ ಮಾಡುವನು ಒಳ್ಳೇದಲ್ಲ ಅದು. ಓಕೆ, ಅವ್ರಿಗೆ ಅದಕ್ಕೆ ನಾನು ರೈಟ್. ಓಕೆ, ಇದು ಇವತ್ತು ಇವತ್ತು ನೀವು ಒಂದೇ ದಿನದಲ್ಲಿ ನಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ, ಕರೆಕ್ಟ್? ಓಕೆ, ಇವತ್ತು ಹೆಣ್ಣಿನಿಂದ ಅದಕ್ಕೆ ಬಂದ್ರು ಧೈರ್ಯವಾಗಿ ಮಾಡ್ಕೊಂಡ್ರೆ ಸರ್, ಒಂದು ಒಂದು ಅದನ್ನ ಯಾಕೆ ಬರೋದು ಹೇಳಿ, ಇಲ್ಲರೂ ಹೇಳ್ಬೋದಾಗಿತ್ತು ನಿಮ್ಗೆ ಕರೆಸ್ಬಿಟ್ಟು, ಏ ಬೇಡಪ್ಪ ನಾ ಎಲ್ಲ ನೋಡ್ಕೋತೀನಿ ಮಾಡ್ತೀನಿ ಅಂತ ನಿಮ್ಗೆ ಸಮಾಧಾನ. ಹೌದು, ಸಾಕ್ಷ್ಯಾಧಾರಗಳ ಜೊತೆಗೆ ಬಾ ಅಂತ. ಆಯ್ತು ಸರ್, ಒಂದು ರಿಕ್ವೆಸ್ಟ್ ಸರ್, ಒಂದು ರಿಕ್ವೆಸ್ಟ್. ಯಾವ ತರ ಇರ್ತಾರೆ ಸರ್, ಅದು ಗೌರವ ಇದೆ. ಒಂದು ರಿಕ್ವೆಸ್ಟ್ ಪ್ಲೀಸ್, ಬಂದಾಗ ಒಂದು ರಿಕ್ವೆಸ್ಟ್ ಸರ್, ಅವನ ಹತ್ರ ಸಾಕ್ಷ್ಯ ಇರೋದು ಕಿತ್ಕೊಂಡಿದ್ದಾರೆ. ಮತ್ತೆ ಆಮೇಲೆ ಅವ್ನ್ ಬೈದಿರೋದಕ್ಕೆ ಯಾರು ಸರ್ ಸಾಕ್ಷಿ? ಅದು ಸ್ವಲ್ಪ ಅಷ್ಟೇ ಕಿತ್ಕೊಂಡ್ಬಿಟ್ರು ಮೊಬೈಲ್. ಏನು ಇಷ್ಟು ತಿಂದ್ರು ಅಷ್ಟೇ, ಇಷ್ಟು ತಿಂದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಐ ಲೈಕ್ ಯು ಸರ್. ಅದರೊಳಗೆ ಇನ್ನೊಂದು ರಿಕ್ವೆಸ್ಟ್ ಇದೆ, ಹೇಳಪ್ಪ ಮಾರೆ. ಈಗ ನಮ್ಗೆ ಬೈದ್ರಲ್ಲ ಅವ್ರಿಗೆ ನಾನು ನಮಸ್ಕಾರ ಮಾಡ್ಬೇಕು, ಕಾಲಿಗೆ ಕಾಲಿಗೆ ನಮಸ್ಕಾರ. ಹೊಡೆದ್ರಲ್ಲ ಅಮ್ಮನ ಅಕ್ಕ ಅಂದ್ರಲ್ಲ, ನಾವು ಪಬ್ಲಿಕ್ ಅಲ್ಲಿ ಟೋಟಲ್ ಕರ್ನಾಟಕ ನೋಡ್ತಾ ಇದ್ದೀವಿ ಸರ್. ನನಗೆ ಮಾಡ್ಬಿಡಪ್ಪ, ಹೋಗ್ಲಿ ಅಲ್ಲ. ನಿನಗೆ ಯಾಕೆ ಸರ್? ಸರ್ ನಾವು ಒಂದೇ ಒಂದು ಕೇಳಿ, ನನಗೆ ಇವತ್ತು ಗೆಜಿಟೇರಿ ಅಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಹೆಣ್ಣ ನಿಂದನೆ ಮಾಡಬಾರ್ದು ಸರ್.
ಆಗತ್ತೆ, ಆಗಲ್ಲ ಅಂದ್ರೆ ನಾವ್ ಇಲ್ಲೇ ಮಲಗ್ತೀವಿ. ನಡೀರ ಸಾಕಿನ್ನು ಸರ್ ಹೇಳಲ್ಲ ಬಿಡ, ಇದು ಆಗತ್ತೆ ಸರ್. ನೀವು ಮನ್ಸ್ ಮಾಡಿದ್ರೆ ನಮ್ ಕಡೆಯಿಂದ ಹೋಗತ್ತೆ, ಹೋಗ್ಲಿ ಬಿಡ ಸರ್. ಅದು ಆಗಲ್ಲ, ಅದು ನಮ್ಮ ಕಿಚ್ಚ ಸುದೀಪನ ಅಭಿಮಾನಿಗಳು ನೀಡಿದಿಲ್ಲ ಸರ್. ನೀವು ಹಣದಿಂದ ಹೋಗಿದಾರ ಆ ಪೊಲೀಸ್ ನಿಮ್ ಮೇಲೆ ಅಂತಿಲ್ಲ ನಾನು. ನನ್ನ ನಾಲ್ಕು ಪೊಲೀಸ್ ಸ್ಟೇಷನ್ ದಲ್ಲಿ ನಿಮ್ ನಮಸ್ಕಾರ. ಅವ್ರ ಮೇಲೆ ಬೇಡ ಸರ್, ನನಗೆ ಟೋಟಲ್ ಕರ್ನಾಟಕ ಬೇಕು. ಇವಾಗ ಮಾಡಿಸಿ, ನಾವ್ ಇಲ್ಲಿ ಕೂತ್ಕೊಂಡು ಬಂದ್ರೆ ಸಾಕು ಸರ್ ಹತ್ರ. ನಿಮ್ ಟೈಮ್ ವೇಸ್ಟ್ ಮಾಡಲ್ಲ, ನಾವ್ ಇಲ್ಲೇ ಕೂತಿರ್ತೀವಿ, ಇಲ್ಲೇ ಮಲಗ್ತೀವಿ ಇವತ್ತು ದೇವ್ರ ಮುಂದೆ. ಏನೋ ಗೊತ್ತಿಲ್ಲ ಸರ್, ನಾವ್ ಅನ್ಎಜುಕೇಟೆಡ್ ಹಳ್ಳಿಯವ್ರು ಸರ್. ಇಲ್ಲಿ ಬಿಡಿ ಸರ್, ಬೇಡ ಇಲ್ಲ ಮಾ ಪಾಸ್ ಆಗ್ಲಿ ಬಿಡಿ ಸರ್. ಎಷ್ಟೋ ಆಗಿದೆ ಸರ್, ಸರ್ ಹೆಬ್ಬೆಟ್ ಇಟ್ಕೊಂಡವ್ರು ಸಿಎಂ ಆಯ್ತು ಬಿಡಿ. ಏನೋ ಒಂದ್ ಹೆಣ್ಣಿಂದನೇ ಮಾಡಬಾರ್ದು ಅಂತ ಹೇಳೋದಕ್ಕೆ ಗೆಜಿಟೇರಿಯರ್ ಬೇಕಂತ ಸರ್, ಒಂದು ಆರ್ಡರ್ ಸಾಕು. ನಾನು ಇವತ್ತೇ ಬರೀತೀನಪ್ಪ, ಬರೀರಿ, ಕಾಪಿ ಕೊಡ್ತೀನಿ, ಕೊಡಿ ನನಗೆ, ಕೊಡಿ, ಕೊಡ್ತೀನಿ ನಾನು. ಹಾ, ಅದಕ್ಕೆ ಶಿಕ್ಷೆ ಅರ್ಹ ಆಗ್ತಾರೆ ಅಂತ? ಇಲ್ಲಪ್ಪ, ಈಗ್ಲೇ ಆಗ್ಲಿ ಸರ್. ಆಯ್ತು, ಐದುವರೆಗೆ ಯಾಕೆ ಸರ್? ಎನ್ಕ್ವೈರಿ ಮಾಡ್ಬೇಕಲ್ಲ. ಇವಾಗ ಕರ್ದಿತ್ತು ಸರ್ 11 ಗಂಟೆಗೆ. ನೀವು ಊಟ ಮಾಡಿ, ನಾವ್ ಇಲ್ಲೇ ಇರ್ತೀವಿ. ನಾವು ಊಟ ಮಾಡ್ತೀವಿ. ಬಟ್ ಯು ಆರ್ ಗ್ರೇಟ್. ನೋಡಿ ನೀವು ನಿಮ್ಮ ಇವರಿಬ್ರದ್ದು ಅದ್ರೊಳಗೆ ಇರೋದು ಹೌದಾ? ಎಲ್ಲರೂ ಬರ್ತೀರಂದ್ರೆ ಬರ್ರಿ ನನ್ನ ಆಫೀಸಿಗೆ, ನನ್ಗೇನು ಬೇಜಾರಿಲ್ಲ. ನನ್ನ ಆಫೀಸಲ್ಲಿ ಮಾಡ್ಬೇಕು ಎನ್ಕ್ವೈರಿ, ಇಲ್ಲ ಅಲ್ಲ, ಯಾಕಂದ್ರೆ ನನ್ನ ಫೈಲ್ ಅಲ್ಲಿ ಇದೆ. ಅದು ಎಲ್ಲ ಬರ್ತೀವಿ, ನೀವು ಊಟ ಮಾಡಿ ಫಸ್ಟ್. ಇಲ್ಲ ಅಂದ್ರೆ ನಾವೇ ತರಿಸ್ಕೊಡ್ತೀವಿ. ಆದ್ರೆ ನಾವು ಇಲ್ಲೇ ಇರ್ತೀವಿ ಫುಲ್ ಆಗೋ ಎಲ್ಲಾರು. ಹಾ ಬನ್ರ ಎಲ್ಲಾರು ಅವ್ರ ಆಫೀಸ್ಗೆ. ಸರಿ, ಅವ್ರು ಬೇಡ ಬಿಟ್ಬಿಡ ಪಾಪ. ಈ ಮುಖಾಂತರ ನಮ್ಮ ಹೋರಾಟ ಹಿಂಗೆ ನಡೆದ್ರೆ ಸಿಎಂ ಬಂದು ಮಾಡ್ತಾರೆ. ಇವ್ರಿಗೆ ಬಿಟ್ರೆ ಲೆಟರ್ ಕೊಡ್ತಾರೆ, ಇಲ್ಲ ಅಲ್ಲೇ ಕೂತ್ಕೊಂಡು ಲೆಟರ್ ಡಿಸ್ಪೆನ್ಗೆ ಹೋಗುತ್ತೆ ಅಷ್ಟೇ. ಇಲ್ಲ ಸರ್ ಇಲ್ಲಿ ಬನ್ನಿ, ಒಂದೇ ಒಂದ್ ನಿಮಿಷ ಬನ್ನಿ, ಚಪ್ಪಲ್ ನಾವೇ ತೆಗಿತೀವಿ. ಬನ್ನಿ ಬನ್ನಿ, ನನ್ನ ಬೂಟ್ ನಾನು ಡ್ರೈವರ್ ಹತ್ರ ಇಡ್ಸಲ್ಲ. ಇದು ವೃಕ್ಷರಕ್ಷ ನಾವು ಮಾಡ್ತಾ ಇದೀವಿ. ಇದಕ್ಕೆ ಕ್ಯಾನ್ಸರ್ ಬಂದಿದೆ. ಇದು ಸುಮಾರು ಇದು ತಗೊಂಡೆ, ಇದು ಕ್ಯಾನ್ಸರ್ ಸರ್. ಇದು ಸರ್, ಇದು ಕ್ಯಾನ್ಸರ್ ಸರ್. ಇದು ಸರ್, ಇದು ಯಾಕೆ ಬಂತು ಅಂತ ಹೇಳ್ತೀನಿ. ಇದಕ್ಕೆ 150 ವರ್ಷ ಆಯಸ್ಸು. ಬುಡಕ್ಕೆ ನೀರು ಹೋಗಂಗೆ ಮಾಡಿಲ್ಲ ನೀವು. ಮತ್ತೆ ಇದಕ್ಕೆ ತುಂಬಾ ಹಿಂಸೆ ಆಗೋಗಿದೆ ನೋಡಿ. ಇಲ್ಲಿ ರೆಂಬೆ ಕಟ್ ಮಾಡಿದ್ರಿ, ಇದು ಸೂಸೈಡಲ್ ಆಗಿದೆ ಸರ್. ಇದು ಸಾಯ್ಬೇಕು ಅಂತ ಕಾಯ್ತಾ ಇದೆ. ಇದು ನೀವು ಮಾಡಬೇಕು. ಇದು ಇದನ್ನೇ ನಾವು ಕರ್ನಾಟಕದಾದ್ಯಂತ ಮಾಡ್ತಾ ಇರೋದು. ಹೌದು, ಅದು ಅಲ್ಲ, ಇದು ಕರ್ನಾಟಕದಾದ್ಯ ಇದು ಮಾಡಿದ್ದಕ್ಕೆ ಪ್ರಶಾಂತ್ ಇವನು ನಮ್ಮ ಅಕ್ಕ ಬೈದಿದ್ದ. ಒಂದಡಿ ತೆಗೆದುಬಿಟ್ಟು ಮಂಜು ಮಾಡ್ತೀನಿ. ನೀನೇ ಮಾಡಿಸ್ತೀನಾ ಮಂಜು? ನಾವು ಮಲ್ನಾಡ್ನಲ್ಲಿ ಹುಡುದವ್ರ ಗಿಡದ ಬಗ್ಗೆ ನಮ್ ಕಾಳಜಿ ಇರೋಲ್ಲ. ಹೇಳಿ ಹೇಳಿ ಕಟ್ ಮಾಡಿಸು. ನೀರು ಹೋಗಂಗ್ ಮಾಡಿ, ನೀರು ನೀರು ಅಂದ್ರೆ ಕೊಳಚಿ ನೀರಲ್ಲ. ನಾವು ಹಾಕೋ ಒಳ್ಳೆ ನೀರು ಹೋಗಂಗ್ ಮಾಡಿ. ದೇವ್ರಿಗೆ ಹಾಕೋ ನೀರೇ ದೇವ್ರಿಗೆ ಹಾಕೋ ನೀರೇ ಡೈಲಿ ಒಂದ್ ಹಾಕಿ ಸರಿ. ನೀವು ಊಟ ಮುಗಿಸಿದ ತಕ್ಷಣ ನಾವ್ ಬರ್ತೀವಿ, ಊಟ ಮಾಡ್ಕೊಂಡು ಬರ್ತೀವಿ. ಏನ್ ಮಾಡಿ ಗೊತ್ತಾ, ನನ್ಗೆ ಬೇಕಾಗಿದ್ದು ಅರುಣ, ಅರುಣ ವಿತ್ ಸಿಡಿ, ಸಿಡಿ ಓಕೆ, ಗಣೇಶ ಇಬ್ಬರು ಹೇಳಕ್ಕೆ ಬೇಕು ನಾನು. ಆದ್ರೆ ಗಣೇಶ ಇವತ್ತು ನಮ್ಗೆ ಇವ್ರ ಬಗ್ಗೆ ಓಕೆ, ಅವ್ರು ಇಬ್ಬರೇ ಬರ್ತಾರೆ ಸರ್, ಬೇರೆ ಯಾರು ಬರೋದು ಅವ್ರಿಗೆ ಅವ್ರು ಅವ್ರು ಒಂದ್ ವೇಳೆ ಇಲ್ಲ ಸಾಹೇಬ್ರು ನಾವ್ ಹೇಳ್ದಂಗೆ ತಗೊಂಡಿಲ್ಲ, ಸಾಹೇಬ್ ನಾವ್ ಹೇಳ್ದಂಗೆ ಎವಿಡೆನ್ಸ್ ತಗೊಂಡಿಲ್ಲ ಬರ್ಕೊಂಡಿಲ್ಲ ಅಂತಂದ್ರೆ ಅವಾಗೆಲ್ಲ ಬಂದು ಅನ್ಸ್ತಿಲ್ಲ ಸರ್. ಅವ್ರದ್ದು ಇಲ್ಲ ಸರ್, ಇವತ್ತಿನ ಘಟನೆಗೆ ನಮಗೆ ಈ ರೂಲ್ ಪಾಸ್ ಆಗೋವರೆಗೂ ನಾವು ಮಿಕ್ಕವರೆಲ್ಲ ಇಲ್ಲಿರ್ತೀವಿ. ನೀವು ಅವ್ರನ್ನ ಕರ್ಕೊಂಡು ಅವ್ರ ಹತ್ರ ಒಂದು ಕೈ ಮುಗಿದು ಹೇಳ್ತಾರೆ. ಅಯ್ಯೋ ಬಂಗಾರು ಬೇಡಪ್ಪ, ದಯವಿಟ್ಟು ನಾ ಒಂದು ಹೇಳ್ತೀನಿ. ಇಲ್ಲಪ್ಪ ನಂಗೆ ಇದು ಬೇಕು, ಕೆಲಸ ಮಾಡ್ತೀನಿ. ನಾವು ಸ್ತ್ರೀ ರಕ್ಷಣೆ ಮಾಡ್ತೀವಿ. ಸುಧೀರಗಡೆಗೆ ಒಮ್ಮೆ ಮರ್ಯಾದೆ ಕೊಡಿ, ಸುಧೀರಗಡೆಗೆ ಒಮ್ಮೆ ಮರ್ಯಾದೆ ಕೊಡಿ. ನಿಮ್ಮ ಊರ್ನವನು ನಿಮ್ಮವನು ಒಂದು ಮರ್ಯಾದೆ ಕೊಡಿ ಅಷ್ಟೇ ನಾ ಕೇಳ್ತೇನೆ. ನಮ್ಮ ಮತ್ತೇನು ಕೇಳಲ್ಲ, ಇನ್ನೂ ನಿಮ್ಗೆ ಬಿಟ್ಟು ನಾ ಏನು ಮಾತಾಡೋಲ್ಲ. ವಾಪಸ್ ಆಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಏನು ಹಾಗಾದ್ರೆ ನಾವು ಸಿ ಎಮ್ ಅನ್ನ ಕರಿತೀವಿ ಸರ್, ಹಂಗೆ ಹೇಳ್ಬೇಡಿ ಸರ್. ನೀವು ಮರ್ಯಾದೆ ಕೊಡಿ, ನಾನು ಇನ್ನೇನು ಹೆಚ್ಚು ಕೇಳ ಹೆಣ್ಣಿಂದನೇ ಕೇಳ್ತಾ ಇದ್ದೀವಿ ನಾವು, ಹೆಣ್ಣಿಂದ ನಾವು ತಪ್ಪ ಕೇಳ್ತಾ ಇದೀವಿ ಸರ್. ಅಮ್ಮ ಅಕ್ಕ ಹೆಂಗ್ ಸರ್ ಅಂತಾರೆ ನಮ್ಮ ಸ್ಟೇಷನ್ದಲ್ಲಿ ಮಾಡ್ತೀನಿ. ಹಾಂ ಮಾಡ್ಕೊಡಿ, ನಮಗೆ ನಮ್ಗೊಂದು ಕಾಪಿ ಕೊಡಿ ಸರ್. ಇನ್ನೊಂದು ನಮ್ಮ ರಿಕ್ವೆಸ್ಟ್ ನಾನು ಒಂದೇ ಅಂತ ಮಾತಾಡ್ತೀನಿ. ಬರೀ ನಾವು ನಿಮ್ಮ ಒಂದ ಸ್ಟೇಷನ್ ಅಥವಾ ನಿಮ್ಮ ಅಂಡರ್ ಅಲ್ಲಿ ಬರೋ ಸ್ಟೇಷನ್ ಒಂದೇ ಕೇಳ್ತಿಲ್ಲ, ಟೋಟಲ್ ಕರ್ನಾಟಕ. ಹಸಿವಾಗಿದೆ ಅವ್ರಿಗೆ, ನಾನ್ ಕೇಳೋದು ಇಷ್ಟ ಸರ್. ಟೋಟಲ್ ಕರ್ನಾಟಕ ಯಾಕೆ ಸರ್? ಕರ್ನಾಟಕ ಟೋಟಲ್ ಕರ್ನಾಟಕ ಹೆಣ್ಣಿಂದ ನಿಲ್ಸೋವರೆಗೂ ನಿಮ್ಗೆ ಒಂದು ನಿಮಿಷ ಸರ್ ವೈರ್ಲೆಸ್ ಮೆಸೇಜ್. ಆ ಸಿ ಎಂ ಏನಾದ್ರು ಬೇಡ ಅಂದ್ರೆ ಅವಾಗ ನಮ್ ನಿಮ್ಮ ಪರ ನಾನ್ ನಿಂತ್ಕೋತೀನಿ ಸರ್. ನನಗೆ ಈ ರೂಲ್ ಬೇಕು ಸರ್. ಇವತ್ತು ಇವತ್ತು ನೀವು ಮಾಡಿರೋ ತಪ್ಪಿದ್ದು ಆಗತ್ತೆ ಸರ್. ಯಾಕೆ ಸರ್ ಹೋಗ್ಲಿ? ಆಗಲ್ಲ ಸರ್, ಚಾಲೆಂಜಾ? ಏನ್ ಸರ್ ನೀವು ಆಗಲ್ಲ ಅಂತೀರಿ ನಮ್ಗೆ? ನಾವೇನ್ ಕಳ್ತನ ಕೇಳ್ತಾ ಇದೀವ? ಹೆಣ್ಣ ನಿಂದನೆ ಬೇಕಂತೆ ಇವಾಗ ಹೇಳಿದ್ರಲ್ಲ, ಇಲ್ಲೇ ನೀವ್ ಹೇಳಿಲ್ಲ ಮಾಡಿ.
ರೂಲ್ ಮಾಡಿ, ನಿಮಗಿದೆ ಅರ್ಹತೆ, ನೀವು ಸತ್ಯಸಂಧರು ಮಾಡಿ, ಗೌರವ ಕೊಡ್ತಾ ಇದ್ದೀನಲ್ಲ, ಸತ್ಯಸಂಧತೆ ನಿಮ್ಮಲ್ಲಿ ಇದೆಯಲ್ಲ, ನಾನು ನಿಮ್ಮ ಮನೇಲಿರೋ ನಿಮ್ಮ ಹೆತ್ತ ತಾಯಿ ಪರವಾಗಿ ಕೇಳ್ತಾ ಇದ್ದೀನಿ. ಹೆಣ್ಣ ನಿಂದನೆ ಮಾಡಬಾರ್ದು ಕರ್ನಾಟಕ ಪೊಲೀಸು, ನನಗೆ ಬೇಕು ಇವಾಗ, ಇವತ್ತಿಂದಾನೆ ರೂಲ್ ಚಾಲು ಆಗಬೇಕು. ಯಾಕಾಗಲ್ಲ ಸರ್ಕಾರ ಅಷ್ಟು ಮೆರೀತಾ ಇದೆಯಾ? ಯಾವ ಪಾಲಿಟಿಷಿಯನ್ ಹೆಣ್ಣದಿಂದನೆ ಮಾಡಬಾರ್ದು, ಇಮ್ಮಿಡಿಯೇಟ್ಲಿ ಸೀಟಿಂದ ಇಳಿಬೇಕು. ಹೆಣ್ಣ ನನ್ನ ತಪ್ಪು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಸಾರ್ವಜನಿಕರಿಗೆ ಸರ್ ಆ ಗಣಪತಿ ಮುಂದೆ ಕೇಳ್ತಾ ಇದೀವಿ, ಯಾಕಾಗಲ್ಲ ನೋಡ್ಬೇಡಣ ಸರ್. ನೀವು ಅಂದ್ರೆ ನೀವೇ ನಮ್ ದೇವ್ರು, ಇಲ್ಲ ಅಂದ್ರೆ ಇಲ್ಲೇ ನಮ್ ದೇವ್ರು. ಹೆಣ್ಣನಿಂದನೇ ಕೇಳ್ತಾ ಇದೀನಿ. ಆಯ್ತು, ನಾನು ನಿಮ್ಮ ಅದಕ್ಕೆ ಅರ್ಥ ಮಾಡ್ಕೋಬಹುದು. ಅದಕ್ಕೆ ಹೇಳ್ಬಿಡಿ ಸರ್, ನಮ್ ಲೆವೆಲ್ ಮೀರಿದೆ ನಿಮ್ದು, ನೀವೆಲ್ಲ ಕೂತ್ಕೊಳ್ಳಿ ಅಂತ. ಸರ್ಕಾರದಿಂದ ಸಿಎಂ ಹತ್ರ ಮಾಡಿಸಂತಂದ್ರೆ ನಾನು ಈಗ ಹೋಗಿ ಸಿಎಂ ಹತ್ರ ಪಕ್ಕ ನೀವು ಮಾಡಿಸಿ ಅಂತ ಹೇಳ್ತಿಲ್ಲ, ನಾನು ಮಾಡಿಸ್ತೀನಿ ಸರ್, ನಾವು ಮಾಡಿಸ್ತೀವಿ ಸರ್ ಸಿಎಂ. ಅದಕ್ಕೆ ಸಿಎಂ ಹೇಳ್ತಾರೆ, ಅದು ಹೆಣ್ಣನಿಂದನೆ ಬೇಕಂತೆ ಸಿಎಂ ಬಂದು ಈಡೇರಿಸು ಅಂತ. ನಾವು ಹೆಣ್ಣನಿಂದ ಮಾಡಲ್ಲ, ನಾವು ಬೇಕಾದ್ರೆ ನೀವು ಮಾಡಿರೋದು ಸರ್ ಪ್ರತಿಜ್ಞೆ ಮಾಡಿಸಿ, ಎಲ್ಲಾರನ್ನ ಕರೆದು ಇಲ್ಲೊಂದು ಮಾಡಿಸಿ, ನಾನು ಸಿಎಂ ನಾನು ನೋಡ್ಕೋತೀನಿ. ಸಿಎಂ ಓ ಸಿಎಂ ಬಾಪ ಇಲ್ಲೇ, ಇವ್ರೇನ ಅವ್ರ ಲಿಮಿಟ್ ಅಲ್ಲಿ ಅವ್ರು ಪಾಸ್ ಆಗಿದ್ದಾರೆ, ನಿಮ್ ಲಿಮಿಟ್ ನಿಮ್ ಕರ್ನಾಟಕ ಪಾಸ್ ಮಾಡಿ ಬಾಪ. ನಮಗೆ ಹೆಣ್ಣನಿಂದ ಮಾಡಿರೋದು ನಿಮ್ ಮಗನಿಗಲ್ಲ, ನಿಮ್ ಮಗನಿಗಲ್ಲ, ನಿಮ್ ಮನೆಯವ್ರಿಗಲ್ಲ, ನಮ್ಮ ವೃಕ್ಷ ರಕ್ಷಕರಿಗೆ ಹೆಣ್ಣನಿಂದ ಮಾಡಿರೋದು. ಇವತ್ತೇ ಪಾಸ್ ಆಗ್ಬೇಕು, ಕರ್ನಾಟಕ ಜನತೆ ಶೇರ್ ಮಾಡಿ. ಇವ್ರ ಮೇಲೆ ನನಗೆ ನಂಬಿಕೆ ಇದೆ. ಹೌದು, ಇಲ್ಲಿ ಇಲ್ಲಿ ಆಯ್ತು ಎಲ್ಲ ಹೇಳಿ, ನಾನು ಹೇಳ್ಕೊಡ್ತೀನಿ ಪ್ರತಿಜ್ಞೆ. ನಮ್ಮ ಇನ್ನೊಂದು ಮನವಿ, ನೀವು ಯಾವುದೇ ಜೂನಿಯರ್ನ ಇವತ್ತು ಭಯಬೇಡಿ, ನಮ್ಮ ಕರ್ನಾಟಕದಲ್ಲಿ ಈ ರೂಲ್ ಬೇಕು. ನೀವು ಲೂಸ್ ಬಿಟ್ಟಿದ್ದೆ ಕಾಂಗ್ರೆಸ್, ಅದೇ ಪನಿಷ್ಮೆಂಟ್ ಸರ್ ಗಾಂಧಿ ಅಂತ ಏರಿಯಲ್ಲಿ ಅದೇ ಪನಿಷ್ಮೆಂಟ್. ಆಯ್ತು ಸರ್, ಇದು ಪ್ರತಿಜ್ಞೆ, ನೀವು ಬನ್ನಿ ಸರ್ ಜೊತೆಗೆ, ಹಸಿವಾಗಿದ್ರೆ ಹೋಗಿ ಸರ್. ಒಂದ್ ಮಾತು ಹೇಳ್ತೀನಿ, ನಾನು ಕೊಡುವಷ್ಟು ಹೆಣ್ಮಕ್ಳಿಗೆ ಗೌರವ ಯಾವನು ಕೊಡ್ಲಿಕ್ಕೆ. ಬಟ್ ಏನ್ ಮಾಡಿದ್ರು ಇವ್ರು ಮಾಡಿರೋದಕ್ಕೆ? ನೀವು ಒಂದ್ ನಿಮಿಷ, ನಾನು ಪ್ರತಿಜ್ಞೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ನೀವು ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ನನ್ನ ಗೂಗಲ್ ಅಲ್ಲಿ ಹೊಡ್ಕೊಂಡು ಸುಧೀರ್ ಹೆಗಡೆ ಎರಡು ಕೇಸ್ ನಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ತರ ನಿಂತ್ಕೊಂಡಿದ್ದಾನೆ ಅನ್ನೋದು ನಿಮ್ಗೆ ಹೆಣ್ಣು ಮಕ್ಳು ಬಾಯಲ್ಲಿ ಗೊತ್ತಾಗ್ತದೆ. ಓಕೆ, ಅವ್ರ ಕೈಲಿ ಮಾಡಿಸಿ. ಒಂದ್ ನಿಮಿಷ ಬನ್ನಿ ದೇವ್ರ ಹತ್ರ. ಏಯ್, ವಿಡಿಯೋ ಕರೆಕ್ಟ್ ಹ್ಯಾಂಡಲ್ ಮಾಡ ಯಾರು, ವಿಡಿಯೋ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡುದು. ಶಿವಲಿಂಗ ಕೊಡು, ಇಲ್ಲ ಅವ್ನು ಮಾಡ್ತಾನೆ. ಏಯ್, ರಿಂಗ್ ಹಾಕು, ರಿಂಗ್ ಹಾಕೊಳ್ಳೋ ಹಿಂದೆ ಭದ್ರಾಗಿಡ್ಪ. ಫುಲ್ ಕವರ್ ಹಲೋ, ಸೈಡ್ ಬಂದ್ಬಿಡು, ದೇವ್ರ ಬಿಟ್ಟು ಅಣ್ಣ ಸೈಡ್ ಬನ್ನಿ, ದೇವ್ರ ಬಿಟ್ಟು ಚರಣ ಈ ಕಡೆ ಬನ್ನಿ, ಸ್ವಲ್ಪ ಸೈಡಿಗೆ ಬನ್ನಿ ಚರಣ, ಸೈಡಿಗೆ ಬನ್ನಿ. ಅಣ್ಣ ಸೈಡ್ ಬನ್ನಿ, ಸೈಡ್ ಬನ್ನಿ, ಸೈಡ್ ಬನ್ನಿ. ಪೊಲೀಸ್ ಸಿಬ್ಬಂದಿ ರೆಡಿನಾ? ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ನಮ್ಮ ಪೂರ್ವಜರನ್ನು ಸ್ಮರಿಸಿ ಹೇಳುವುದೇನೆಂದರೆ, ನಾವು ಆರಕ್ಷಕರಾಗಿ ಇಂದು ಕರ್ನಾಟಕದ ಆರಕ್ಷಕರಾಗಿ ಯಾವುದೇ ಕಾರಣಕ್ಕೂ ಎಂಥ ಕಳ್ಳನಿಗಾದರೂ ಹೆಣ್ಣ ನಿಂದನೆ ಮಾಡುವುದಿಲ್ಲ, ಅಮ್ಮ ಅಕ್ಕ ಬಳಸುವುದಿಲ್ಲ, ಗೌರವದಿಂದ ನಡೆದುಕೊಳ್ಳುತ್ತೇವೆ ಹೆಣ್ಣು ಮಕ್ಕಳ ಬಗ್ಗೆ. ಧನ್ಯವಾದ.
ಜೈ ಕರ್ನಾಟಕ ಮಾತೆ. ಓಕೆ, ಹಂಗೆ ನಿಂತ್ಕೊಳ್ಳಿ ನೀವೆಲ್ಲ. ನಾವು ನಿಮ್ಮ ಪ್ರತಿಜ್ಞೆಗೆ ಗೌರವಿಸಿ ನಿಮಗೆಲ್ಲ ನಮಸ್ಕಾರ ಮಾಡ್ತೀವಿ. ನಿಂತ್ಕೊಳ್ಳಿ ಹಂಗೆ. ಮಾಡಿದ್ರಲ್ಲ ಪ್ರತಿಜ್ಞೆ. ಎಲ್ಲರೂ ಕವರ್ ಆಗುತ್ತೆ. ಏನ್ ಹೇಳೋದು? ನಮಸ್ತೆ ಗೆಳೆಯರೇ. ಇವತ್ತು ಪೊಲೀಸ್ ಅವರು ಪವಿತ್ರ ಆರಕ್ಷಕರಾದ್ರು. ಮಡಿವಾಳ, ಇವತ್ತು ಮಡಿವಾಳ ಪೊಲೀಸ್ ಅವ್ರನ್ನ ನಾವು ಪವಿತ್ರ ಆರಕ್ಷಕರನ್ನಾಗಿ ಮಾಡಿ, ಅವರು ಮತ್ತೆ ಯಥಾಪ್ರಕಾರ ದೇವರನ್ನ ಮಾಡಿ, ಅವ್ರನ್ನ ಆರಕ್ಷಕರನ್ನಾಗಿ ಮಾಡಿ, ಹೆಣ್ಣ ನಿಂದನೆ ಮಾಡ್ದಂಗೆ ಮಾಡಿ, ಅವರಿಗೆ ನಾವೆಲ್ಲ ನಮಸ್ಕಾರ ಮಾಡಿದ್ದೇವೆ. ಆದರೆ ಈ ಹೋರಾಟ ಇವತ್ತು ಹಂಗೆ ನಡೆಯುತ್ತೆ. ನಾವೆಲ್ಲ ಇವತ್ತು ಸಿ ಎಂ ಆರ್ಡ್ರ್ ಪಾಸ್ ಮಾಡಿ ಕರ್ನಾಟಕದ ಟೋಟಲ್ ಪೊಲೀಸ್ ಸ್ಟೇಷನ್ಸು ಹೆಣ್ಣ ನಿಂದನೆ ಮಾಡಬಾರ್ದು ಅನ್ನೋವರೆಗೂ ಈ ಗಣಪತಿ ಸಾನ್ನಿಧ್ಯದಲ್ಲೇ ಇಲ್ಲೇ ಇರ್ತೀವಿ. ನಾವಿಲ್ಲೇ ತಿಂಡಿ ತರಿಸ್ಕೊಂಡು ತಿಂತೀವಿ. ಹಂಗೆ ಇರಿ ನೀವು ಲೈನಲ್ಲಿ ಎಲ್ಲರೂ. ನೀವು ತಿಂಡಿ ತಿನ್ನಿ, ಬರ ಯಾರಾದರೂ ತಿಂಡಿ ತಗೊಂಡ್ಬನ್ನಿ ಎಲ್ಲರೂ. ಇನ್ನು ಮುಂದೆ ಯಾರು ಹೆಣ್ಣು ನಿಂದನೆ ಮಾಡ, ಇನ್ನು ಮುಂದೆ ನಿಮ್ಮ ಹೆಸರು ನಿಮ್ಮ ಪದವಿ ಹೇಳ್ಕೊಂಡು ಎಂಡ್ ಮತ್ತೆ ಏನಾದ್ರು ಹೆಣ್ಣು ನಿಂದನೆ ಆದ್ರೆ ಶುರುವಾಗುತ್ತೆ. ಎಲ್ಲ ಕರ್ನಾಟಕ ರಾಜ್ಯದ ಪೊಲೀಸರು ವಿನಂತಿ ಮಾಡ್ಕೊಳ್ತೇನೆ. ಹೆಣ್ಣು ಭಾರತ ದೇವಿ, ಕರ್ನಾಟಕ ಮಾತೆ. ನಾವು ಹೆಣ್ಣನ್ನು ಗೌರವಿಸೋದು ಭಾಳ ಮುಖ್ಯ. ಯಾವುದೇ ಹೆಣ್ಣಿಗೆ ಅಗೌರವ ತೋರಿಸಿದ್ರೆ ಅದು ನಮ್ಮ ತಾಯಿ, ತಂಗಿ, ಅಕ್ಕ ಎಲ್ಲರಿಗೂ ಅಗೌರವ ತೋರಿಸ್ದಂಗೆ ಆಗ್ತದೆ. ನಾವು ಫಸ್ಟಿಗೆ ಹಾಲು ಕುಡಿದಿದ್ದು ತಾಯಿ. ಆ ಋಣ ನಮಗೆ ಸಾಯೋ ತನಕ ತೀರ್ಸೋಕ್ಕಾಗಲ್ಲ. ಆದ್ದರಿಂದ ಹೆಣ್ಣಿಗೆ ನಾವು ಈ ಋಣ ತೀರಿಸಬೇಕು ಅಂತಂದರೆ
ನಾವು ಅವರಿಗೆ ಗೌರವ ಕೊಡಬೇಕು ಅಷ್ಟೇ ನಾನು ಹೇಳೋದು ಯಾರು ಯಾವ ಹೆಣ್ಣನ್ನು ಅವಮಾನ ಮಾಡಬೇಡಿ ಅಕ್ಕ ಅಮ್ಮ ಅಂತ ಬೈಬೇಡಿ ಸರ್ ಇದು ಅರ್ಥ ಮಾಡ್ಕೊಳ್ಳಲ್ಲ ಸರ್ ಅವರು ಅಕ್ಕ ಅಮ್ಮ ಅಂತ ಬೈಬೇಡಿ ಆಯ್ತಾ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಹೌದು ಬಿಡಿ ಸರ್ ಸರ್ ನಿಮ್ಮಂತ ಅವರಿಗೆ ನಿಮ್ಮ ಭಾಷೆ ಸರ್ ಅವ್ರಿಗೆ ಅಕ್ಕ ಅಮ್ಮ ಅಂದ್ರೆ ಹೆಣ್ಣನಿಂದನೆ ಅನ್ನೋದೇ ಗೊತ್ತಿಲ್ಲ ಸರ್ ನೋಡಿ ಎಷ್ಟು ಇದಾಗಿ ಮಾತಾಡ್ತೀರಿ ನೀವು ನಿಮಗಿಂತ ಒಳ್ಳೆ ಭಾಷೆಯಲ್ಲಿ ಹೇಳಿದ್ರೆ ಅರ್ಥನೇ ಆಗಲ್ಲ ಸರ್ ಅವ್ರಿಗೆ ನಿಮ್ಮ ಸ್ಟೇಷನ್ ಅಲ್ಲಿ ಮತ್ತೆ ಇಂಥ ಘಟನೆ ನಡೆದ್ರೆ ಗೊತ್ತಾಗತ್ತೆ ನಿಮಗೆ ನಾನು ನಿಮ್ ಜೊತೆ ನಿಂತ್ಕೋತೀನಿ ನಿಮ್ ಪಕ್ಕದಲ್ಲಿ ನಿಂತ್ಕೋತೀನಿ ನಿಮ್ಮಂತದೇ ಹಾಡು ಹೇಳ್ಕೊಂಡು ನಾನು ಇಲ್ಲೇ ನಿಂತ್ಕೋತೀನಿ ಬರ್ರಿ ಹಾ ಅಲ್ಲ ಸರ್ ನಾವು ತಿಂಡಿ ತಿನ್ಬಾರ್ದ ಇಲ್ಲೇ ಲಾಸ್ಟ್ ಅಲ್ಲಿ ಇಲ್ಲಿ ತಿಂಡಿ ತಿನ್ಬಾರ್ದ ಸರ್ ನಾವು ತಿನ್ನೋಕ್ ಪರ್ಮಿಷನ್ ಕೊಡಿ ಹೊಟ್ಟೋಗ್ತೀವಿ ಇಲ್ಲಿ ಪ್ರಸಾದ ಅಂತ ತಿಂಡಿ ತಿನ್ಬಾರ್ದ ಈ ಪೂಜೆಗೆ ಇಲ್ಲಿ ಇದು ಮಾಡಿದ ಪೂಜೆ ಅಲ್ವಾ ಹೆಣ್ಣ ಪೂಜೆ ಇದು ಭಾರತ ಮಾತೆ ಪೂಜೆ ಇದು ಊಟಕ್ಕೆ ಪರ್ಮಿಷನ್ ಇಲ್ವಾ ಹಾ ನಡೀರಿ ಎಲ್ಲ ತಂದ್ರು ಎಲ್ಲ ಇಡ್ಲಿ ಗಿಡ್ಲಿ ತಗೊಂಬನ್ನಿ ಇದು ಫುಲ್ಲು ವಿಡಿಯೋ ಮಾಡೋದು ನಾವು ಊಟ ಮಾಡೋದು ಎಲ್ಲ ಕೆಳಗಡೆ ಕುತ್ಕೊಳ್ಳಿ ಎಲ್ಲ ಕೆಳಗಡೆ ಕುತ್ಕೊಳ್ಳಿ ಅಣ್ಣ ಆ ಸೈಡ್ ಹೋಗ್ಬಿಡಿ ಅಂತಪ್ಪ ಸ್ವಲ್ಪ ದೂರದಲ್ಲೇ ರೌಂಡ್ ಮಾಡ್ಕೊಳ್ಳಿ ಸರ್ಕಲ್ ಅಣ್ಣ ಎಲ್ಲ ಸರ್ಕಲ್ ಮಾಡ್ಕೊಳ್ಳಿ ಸರ್ಕಲ್ ಮಾಡ್ಕೊಳ್ಳಿ ಬನ್ನಿ ಸ್ಕ್ರೀನ್ ಅಡ್ಡ ಮಾಡು ಅಲ್ಲ ಸ್ಕ್ರೀನ್ ಅಡ್ಡ ಸ್ಕ್ರೀನು ಅಡ್ಡ ಮಾಡಲಿಲ್ಲ ಅಂದ್ರೆ ಏ ಬೇಡ ಎಲ್ಲ ತಗೋ ಎಲ್ಲ ಶೂಟ್ ಮಾಡೋ ಏ ನಿನ್ನ ಹನುಮತಿ ಇಂದೆ ಅವ್ರನ್ನ ಫ್ರೀ ಬಿಟ್ಬಿಟ್ಟೆ ಇವರೆಲ್ಲ ರಕ್ಷಣೆ ಬಂದಿದ್ದೆ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ ಇದು ಇನ್ನು ರೀಶೂಟಾ ಕಂಟಿನ್ಯೂ ಮಾಡೋ ಸುಮ್ಮನೆ ನೀನು ಏಯ್ ಬಾರ ಇಲ್ಲಿ ಮಾತಾಡ್ತಾ ಇಲ್ವಾ ಈ ಹುಡುಗನನ್ನ ಹೊಡೆದ ಪೊಲೀಸ್ ಮೇಲೆ ರಿವೆಂಜ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ ರಿವೆಂಜ್ ಇದೆಯಾ ಪನಿಷ್ಮೆಂಟ್ ಮಾಡಿಸ್ಬೇಕು ಎಂತ ಗುಣ ನಮ್ಮ ಹುಡುಗರು ಎಂತ ಗುಣ ನಮ್ಮ ಹುಡುಗರು ನಾಯಿ ನೋಡ್ದಂಗೆ ಹೊಡೆದ್ರು ಅವನ್ನ ಫ್ರೀ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಇದ ನಮ್ಮ ವೀರರು ಅಂದ್ರೆ ಹಿಂಗಿರ್ಬೇಕು ಇನ್ನೇನು ನಿಮ್ಗೆ ಮನ್ಸಲ್ಲ ನಿನ್ ಮೇಲೆ ಕೇಸ್ ಮಾಡಿದ್ದಾರೆ ಏನದು ಎಲ್ಲರೂ ಏಯ್ ಎಲ್ಲ ಇಡ್ಲಿ ತಗೊಂಡ್ಬರ ಕೈ ನಮಸ್ತೆ ಗೆಳೆಯರೇ ಈ ಹುಡುಗ ಇವತ್ತು ಮಾಡಿದ ತ್ಯಾಗ ಅವರ್ಣನೀಯ ಸೀನಿಯರ್ ಕಮಿಷನರೇ ಬಂದು ಅವನಿಗೆ ಏನ್ ಪನಿಷ್ಮೆಂಟ್ ಮಾಡಿಸ್ಬೇಕು ಅಂದ್ರೆ ಏನು ಬೇಡ ಅವನಿಗೆ ನಾನು ಕಾಲ್ ಮುಗಿತೀನಿ ಇನ್ ಮೇಲೆ ಕರ್ನಾಟಕ ಪೊಲೀಸ್ ಹೆಣ್ಣ ನಿಂದನೆ ಮಾಡಬಾರ್ದು ಅಂತ ಹೇಳಿದ್ರೆ ವೀರ ಇವನು ಇವನು ಇಂಥ ವೀರ ನನ್ನ ಜೊತೆ ಇರೋದೇ ನಮ್ಮ ಅದೃಷ್ಟ ಕರ್ನಾಟಕದ ಪೊಲೀಸ್ ಯಾರು ನೋಡ್ತಾ ಇದ್ದೀರೋ ಇವತ್ತು ಅವ್ರು ಕೂಡ ಮನವಿ ಮಾಡಿದ್ದಾರೆ ಹೆಣ್ಣ ನಿಂದನೆ ಮಾಡಬೇಡಿ ಗ್ರಹಚಾರ ನಿಮಗೆ ಗ್ರಹಚಾರ ಕಾತಿದೆ ಹೆಣ್ಣ ನಿಂದನೆ ಮಾಡ್ತೀರ ನೀವು ಊಟ ಮಾಡ್ತೀವಿ ಹಸಿವಾಗ್ತದೆ ಊಟಕ್ಕೆ ಹೋಗಿ ಹಸಿವಾಗಿದೆ ಊಟಕ್ಕೆ ಹೋಗಿ
ಸ್ವಚ್ಛ ಮಾಡಿ ತೋರಿಸ್ತಾನ ಅವ್ರ ಹತ್ರ ಒಂದ್ ದಿವಸ ಇಂಥವ್ರು 100 ಜನ ಸಿಕ್ಕಿದ್ರೆ ಸಾಕು ಕರ್ನಾಟಕನ ಸಸ್ಯ ಶ್ಯಾಮಲ ಮಾಡಿ ತೋರಿಸ್ತಾನೆ ಅವ್ರ ಹತ್ರ ಬನ್ನಿ ನೀವು ಊಟ ಮಾಡಿ ಪಾಪ 2 ಅವರ್ಸ್ ಇಂದ ಏನು ತಿಂದಿಲ್ಲ ಊಟ ಮಾಡಿ ಏ ಹಾಕೋಬೇಡ ಒಳ್ಳೆ ಲೌಡ್ ಸ್ಪೀಕರ್ ಅಲ್ಲಿ ಆರಕ್ಷಕದ್ದು ಹಾಡ ಜೊತೆಗೆ ಆಡೋಣ ಜೊತೆಗೆ ಆಡೋಣ ಹಾಕೋ ದಯವಿಟ್ಟು ನಮ್ ಜೊತೆ ತಿನ್ನಿ ಇಲ್ಲ ನೀವು ಊಟ ಮಾಡಕ್ ಹೋಗಿ ನಾವ್ ನಿಮ್ ಜೊತೆ ತಿನ್ನಿ ನಾವ್ ತರಿಸ್ತಾ ಇದೀವಿ ನಮ್ ಜೊತೆ ತಿನ್ನಿ ಅವ್ರಿಗೆ ಹಸಿವ ಬಾಳೆಹಣ್ಣು ಕೊಡು ಸರ್ಗೆ ಬಾಳೆಹಣ್ಣು ಸರ್ ಊಟ ಮಾಡಲ್ವಾ ಸರ್ ಹಾಗಾದ್ರೆ ಕರ್ಕೊಂಡೋಗ್ಬಿಡಿ ಸರ್ ಅವ್ರಿಗೆ ಏನ್ ಬೇಕಾಗಿಲ್ಲ ಸರ್ ಹೋಗ ಹೋಗ ಸರ್ ಜೊತೆನೆ ಏನಾದ್ರು ತಿನ್ನಿ ಹೋಗಿ ಅಲ್ಲಿಂದ ಅವರು ಎಲ್ಲ ಹೋಗ್ತಾರೆ ಬಿಡಿ ಸರ್ ನಾನು ಎಲ್ಲ ಹೋಗ್ಬಿಡ್ತೀನಿ ಸರ್ ಯು ಆರ್ ಗ್ರೇಟ್ ಯು ಆರ್ ರಿಯಲಿ ಗ್ರೇಟ್ ಐ ಆಮ್ ಪ್ರೌಡ್ಲಿ ಟೆಲಿಂಗ್ ಯು ಆರ್ ವೆರಿ ಗ್ರೇಟ್ ಪರ್ಸನ್ ಇವತ್ತಿಂದ ನೀವು ಕರ್ನಾಟಕದ ಸ್ಟೈಲೇ ಚೇಂಜ್ ಮಾಡಿದ್ರಿ ಐ ಆಮ್ ನಾಟ್ ಜೋಕಿಂಗ್ ಯು ಆರ್ ನಾಟ್ ಆರ್ಡಿನರಿ ಇಲ್ಲ 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 ಯು ಆರ್ ಡನ್ ಎ ಗ್ರೇಟ್ ಹಿಸ್ಟ್ರಿ ರೆಕಾರ್ಡ್ ಮಾಡಿದ್ರಿ ಇವತ್ತು ನೋಟ್ ನಿಮ್ಗೆ ಗೆಜಿಟೇರಿಯಲ್ ಯಾರು ನೋಟಿಸ್ ಪಾಸ್ ಮಾಡ್ಬೇಕಾಗಿಲ್ಲ ನಿಮ್ಮ ಒಂದು ಮಾತೆ ಪೊಲೀಸ್ಗೆ ಇವತ್ತು ಸಾಕ್ಷಿ ಆಗತ್ತೆ ಹೋಗಿ ರೆಕಾರ್ಡ್ ಮಾಡಿ ನೀರೇನು ಮಾಡ್ತೀನಿ ನಿಮ್ಗೆ ಮಾಡ್ಕೊಳ್ಳಿಲ್ವಾ ಇದು ಹಾಕೊಳ್ಳಿಲ್ವ ಇಪ್ಪತ್ತೈದು ಪವರ್ ಬ್ಯಾಂಕ್ ಇದೆ
ಧನ್ಯವಾದ ಅಹೋರಾತ್ರ ಧನ್ಯವಾದ ಅಹೋರಾತ್ರ.